ಪ್ರಶ್ನೆ ಇದ್ರೆ ನೀವು ಅನ್ಮ್ಯೂಟ್ ಮಾಡಿಕೊಂಡು ಯಾವುದೇ ಪ್ರಶ್ನೆಗಳು ಇದ್ರೆ ಒಂದು 5 ನಿಮಿಷ ಕಾಲ, 5-10 ನಿಮಿಷ ಕಾಲ ಪ್ರಶ್ನೆ ಹತ್ರ ನೋಡಿಕೊಂಡು ಮುಕ್ತಾಯ ಮಾಡೋಣ. ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡಿ. ರೈಟ್, ಓಕೆ ಸರ್. ಹಾಂ ಹೇಳಿ. ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರು ಹುಷಾರ್, ಅವ್ರಿಗೆ ಸೇಮ್ ಟ್ರೀಟ್ಮೆಂಟ್? ಎಸ್ ಎಸ್, ಯಾರಿಗಿದ್ರು ಇದೆ. ಮತ್ತೆ ಸಮಗ್ರ ಜೀವನ ಶೈಲಿ, ಅವರು ಇನ್ನು ಬೇರೆ ಬೇರೆ ವಿಧಾನಗಳು ಹೇಳಿದ್ವಲ್ಲ, ಅಗ್ನಿಹೋತ್ರ ಮಾಡೋದು, ಅಗ್ನಿಹೋತ್ರ ಮಾಡೋದು ಅದನ್ನು ಮಾಡ್ಬೇಕಾಗತ್ತೆ. ಸ್ವಲ್ಪ ಅಭ್ಯಂಗ ಸ್ನಾನ ಮಾಡಿಸ್ತಾ ಇರ್ಬೇಕು ಅವ್ರಿಗೆ. ಉಪವಾಸ ಅಂತ ಅವ್ರು ಮಾಡೋಕ್ಕಾಗಲ್ಲ, ಅದು ಬಿಡಿ, ಅಟ್ಲೀಸ್ಟ್ ಇವೆಲ್ಲ ಮಾಡ್ಬೇಕು. ಅವ್ರ ಮೈಂಡ್ ಬ್ರೈನ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರು ಅವರು. ಯಾವುದೇ ಇರಲಿ ಮಾಡ್ಬೋದು, ಅಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಎಷ್ಟೋ ಸ್ವಲ್ಪ ಸುಧಾರ ಆಗತ್ತಲ್ಲ. ಹೌದೌದು, ಅಂದ್ರೆ ಅವರು ಪೂರ್ತಿ ಅಡ್ವೈಸ್ ಅಂದ್ರೆ ಪೂರ್ತಿ ಹೋಗತ್ತೆ, ಅಂದ್ರೆ ನಾವು ಮೂಳೆ ಬೆರಳಿಂದ ತೆಗೆದ್ಬಿಡ್ತೀವಿ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಸ್ವಲ್ಪ ಸುಧಾರ ಆಗತ್ತೆ, ನೋವು ಸ್ವಲ್ಪ ಕಡಿಮೆ ಆಗ್ತದೆ. ಸರಿ ಸರಿ ಸರಿ. ರೈಟ್, ನಾಳೆ ಕ್ಲಾಸ್ ಇರುತ್ತಾ? ನಾಳೆ ನಾಳೆ ಏನು, ನಾಳೆ ಇದೆಯಲ್ಲ, ಶನಿವಾರ? ಶನಿವಾರ ಶನಿವಾರ ಇದೆಯಲ್ಲ, ಶನಿವಾರ ಯಾಕಿರಲ್ಲ, ನೀವು ಇಪ್ಪತ್ತು ಅಟೆಂಡ್ ಆಗ್ತಾ. ಇಪ್ಪತ್ತೊಂದು ಇದು ಹುಣ್ಣಿಮೆ ಏನೋ ಅಂತ ಹೇಳಿದ್ರೆ ಸರ್, ಅದು ನಾಳೆನಲ್ವಾ? ಯಾವುದು ಪಿರಮಿಡ್, ಪಿರಮಿಡ್ ವ್ಯಾಲಿಲಿ ಪಿರಮಿಡ್ ವ್ಯಾಲಿಯಲ್ಲಿ? ನಾಳೆ ಅಲ್ಲ, ಮೇ ತಿಂಗಳು ಅದು, ಮೇ ಒಂದು ಇಪ್ಪತ್ತೊಂದಕ್ಕ? ಓ ಸರಿ ಸರಿ, ನಾನು ನೀವು ಡೇಟ್ ಹಾಗೆ ಮಿಸ್ ಲೈ ಹಾಗೆ ಕನ್ಫ್ಯೂಸ್ ಆದ್ರೆ ಹೇಗೆ, ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕಿದ್ವಲ್ಲ. ಹಾಕಿದಿರ ಹಾಕಿದಿರ. ಸರಿ ಸರಿ. ನಮಸ್ತೆ ಸರ್. ಧನ್ಯವಾದ. ಹಾ ಹೇಳಿ. ತುಂಬಾ ಅದ್ಭುತವಾದ ಮಾಹಿತಿ ತಿಳಿಸಿಕೊಟ್ರಿ ಸರ್. ಬಾಯಿ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು, ಲಂಗ್ಸ್ ಕ್ಯಾನ್ಸರು, ಚರ್ಮದ ಕ್ಯಾನ್ಸರು, ಎಲ್ಲಾ ಕ್ಯಾನ್ಸರ್ಗಳ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ತಿಳಿಸಿದ್ರಿ. ಈ ಎಲ್ಲ ಕ್ಯಾನ್ಸರ್ಗಳಿಗೆ ಆರ್ಕ, ಊದಲು, ಕೊರಲೆ, ನವಣೆ, ಸಾವೆ, ಇಷ್ಟನ್ನ ಯೂಸ್ ಮಾಡಬೇಕು. ಬಳಕೆ ಮಾಡಿದ್ರೆ ಎಲ್ಲ ಕ್ಯಾನ್ಸರ್ಗಳನ್ನು ತಡೆಗಟ್ಟಬಹುದು, ವಾಸಿ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ ಸರ್. ಒಂದು ಉತ್ತಮವಾದ ಮಾಹಿತಿ. ಸೀತಾಯಣನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನಿಮಗೆ ಅನಂತ ಅನಂತವಾದ ಧನ್ಯಗಳು, ಧನ್ಯವಾದಗಳು ಸರ್. ಸ್ನೇಹಿತರೆ, ನಮಸ್ತೆ ನಮಸ್ತೆ. ಯಾವುದೇ ಈ ಯಾವುದೇ ಕ್ಯಾನ್ಸರು ಬಂದಿದ ಮೇಲೆ ಈ ಚಿಕಿತ್ಸೆಗಳು ಹೇಳ್ತಾ ಇದ್ದೀವಿ. ಬಂದಿಲ್ಲ ಅಂದ್ರೂ ಬರಕ್ ಮುಂಚೆನೋ ನಾವು ಪಾಲನೆ ಮಾಡಬೇಕಾಗಿರುವಂಥ ಆಹಾರ ಶೈಲಿ, ಆರೋಗ್ಯ ಶೈಲಿ ಎರಡು ಬಹಳ ಗಮನ ಕೊಡಬೇಕು. ಕೊಟ್ಟಿದ್ರೆ ಖಂಡಿತವಾಗಿ ಯಾವುದೇ ಕಾಯಿಲೆಗಳು ಬರಲ್ಲ. ಕಾಯಿಲೆಗಳು ಬರೋಂಥವರೆಗೂ ನಾವು ವೆಯ್ಟ್ ಮಾಡಬಾರ್ದು. ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಚಿಕಿತ್ಸೆ ಶುರು ಮಾಡೋದಲ್ಲ. ಮುಂಚೆನೆ ಈಗಾಗಲೇ ನಾವು ಎಷ್ಟೋ ತರಗತಿಗಳಲ್ಲಿ ತಿಳ್ಕೊಂತ ಬರ್ತಾ ಇದ್ವಿ. ಒಳ್ಳೆ ಒಳ್ಳೆ ಆಹಾರ ವಿಧಾನಗಳು, ಆರೋಗ್ಯ ವಿಧಾನಗಳು ಎಲ್ಲ ತಿಳ್ಕೊತಾ ಇದ್ವಿ. ಅದು ಪಾಲನೆ ಮಾಡ್ತಾ ಹೋಗಿ, ಆವಾಗ ಇಂಥ ಕಾಯಿಲೆಗಳು, ಯಾವುದೇ ಭಯಾನಕರ ಕಾಯಿಲೆಗಳು, ಈ ಮಹಾಮಾರಿಗಳು ಯಾವುದು ನಮಗೆ ಉಂಟಾಗಲ್ಲ, ಅದು ಬರಲ್ಲ. ಅರ್ಥ ಮಾಡಿಕೊಂಡು ದಯವಿಟ್ಟು ಪಾಲನೆ ಮಾಡಿ. ಎಸ್, ಈ 5 ಸಿರಿಧಾನ್ಯಗಳನ್ನು ಸರ್ ನಾವು ದಿನಾಲು ಯೂಸ್ ಬಳಕೆ ಮಾಡ್ತಾ ಇದ್ದೇವೆ ಸರ್. ಹೌದು, 5ರಲ್ಲಿ ದಿನ 2 ದಿನ ಅದು, 2 ದಿನ ಇದು, ಎರಡು ಎರಡು ಎಸ್, ದಿನ ತಗೊಳ್ತಾ ಹೋಗ್ತಾ ಇದ್ದೀವಿ. ಒಳ್ಳೆಯದು. ಓಕೆ ಸರ್, ಥ್ಯಾಂಕ್ ಯು. ಮಜ್ಜಿಗೆ ಕಂಪಲ್ಸರಿ, ಜೊತೆಗೆ ಮಜ್ಜಿಗೆ ಪ್ರತಿದಿನ, ಮಜ್ಜಿಗೆ ಅನ್ನೋದು ಮಜ್ಜಿಗೆ ಜೊತೆಗೆ ಆಹಾರ ಹಾಂ ಸರ್, ಪ್ರಧಾನ ಆಹಾರ ಮಧ್ಯಾಹ್ನ ಊಟದ ಜೊತೆ ಮಜ್ಜಿಗೆನ ಬಳಸ್ತಾ ಇದ್ದೀನಿ ಸರ್. ಕಂಪಲ್ಸರಿ. ಅದು ಏನು ಅಂದ್ರೆ ಇದು ಮೊಸರೇನು ಬೇಕಾಗಿಲ್ಲ, ಮಜ್ಜಿಗೆ ಸಾಕು. ಹಾಂ ಓಕೆ ಸರ್. ಮಜ್ಜಿಗೆನು ಅಂದ್ರೆ ಮೊಸರನ್ನು ಮಜ್ಜಿಗೆ ಮಾಡಿಕೊಂಡು, ಇನ್ನು ಬೇಕಂದ್ರೆ ನೈಟ್ ಟೈಮ್ ಏನು ಮಾಡ್ತೇವೆ ಅಂದ್ರೆ, ಇದೇ ನಮ್ಮ ಯಾವುದೇ ನವಣೆ, ಸಾಮೆ, ಯಾವುದೇ ಈ ಸಿರಿಧಾನ್ಯ ಆಹಾರನು ನಿಮ್ಗೆ ಗೊತ್ತಲ್ಲ, ಅಂಬಲಿ ಮಾಡ್ಕೊಂಡ ವಿಧಾನ, ಅಂಬಲಿ ಮಾಡಿಕೊಂಡು ಮರನೇ ದಿನ ಬೆಳಗ್ಗೆ ಅಂಬಲಿ ತಿಂದ್ರೆ ಅದಕ್ಕಿಂತ ಪವರ್ಫುಲ್ ಯಾವುದಿಲ್ಲ, ಯಾವ ಕ್ಯಾನ್ಸರು ಬರಲ್ಲ, ಯಾವುದು ಬರಲ್ಲ. ಓಕೆ ಸರ್. ರೈಟ್ ಸರ್ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಈಗ ಹೇಳಿದ್ರಲ್ಲ ಅಮ್ಲಿಕ್ ಮಾಡಿ ಕುಡಿಯೋದು ತುಂಬಾ ಒಳ್ಳೇದು ಅಂತ ಎಲ್ಲಿ ಸರ್, ಅದು ನಾವೇನು ರಾತ್ರಿ ಮಾಡ್ಬಿಟ್ಟು ಬೆಳಗ್ಗೆ ತಗೋಬೇಕಾ, ಇಲ್ಲ ಬೆಳಗ್ಗೆನೆ ಬಿಸಿಯಾಗಿ ತಗೊಂಡು ಮೊಸರಾಕೊಂಡು ತಿಂದ್ರೆ ಒಳ್ಳೇದು? ಇಲ್ಲ ಇಲ್ಲ, ರಾತ್ರಿ ರಾತ್ರಿ ಮಾಡಿ ಅಂದ್ರೆ ಬೆಳಗ್ಗೆ ಮಾಡಿ ತಿನ್ಬೋದು, ಅದೇನು ತಪ್ಪಲ್ಲ. ಆದ್ರೆ ನಿಮ್ಗೆ ಹೆಚ್ಚು ಫಲಿತಗಳು, ಹೆಚ್ಚು ನಿರೋಧಕ ಶಕ್ತಿ ನಿಮ್ಗೆ ಒಳಗಡೆ ಬರಬೇಕು. ಒಳ್ಳೆ ಬ್ಯಾಕ್ಟೀರಿಯಾ ಅಂದ್ರೆ ಈ ಮೈಕ್ರೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ, ಹೊಟ್ಟೆ ಬ್ಯಾಕ್ಟೀರಿಯಾ, ಹೊಟ್ಟೆ ಒಳಗಡೆ ಇರುವಂತ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಅದು ಹೆಚ್ಚಾಗಬೇಕಂದ್ರೆ ನೀವು ನೈಟು ಮಾಡಿಕೊಂಡು ಬೆಳಗ್ಗೆ ತಿನ್ನೋದು ಒಳ್ಳೇದು. ತಿಂಡಿ 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 ಬದಲಾಗಿ ತಿನ್ಬೇಕಾಗತ್ತೆ. ತಿಂಡಿ ಬದಲಾಗಿ ತಿನ್ಬೇಕು. ಹೌದು, ತಿಂಡಿ ಅನ್ನೋದು ಅಂದ್ರೆ ನಾವು ಹೇಳಿದ ಮೊಸರು ಮೊಸರು ರಾತ್ರಿ ಮಿಕ್ಸ್ ಹೌದು, ಮಾಡ್ಬೇಕಾ ಬೆಳಗ್ಗೆ ಮಿಕ್ಸ್? ಮಿಕ್ಸ್ ಮಾಡಬೇಕು. ಅಂದ್ರೆ ಈಗ ಆಹಾರ ಸಿರಿಧಾನ್ಯ ಮಾಡಿರ್ತೀವಿ, ಸ್ವಲ್ಪ ಮಿಕ್ಕಿರ್ತದೆ ಅಂತ ಇಟ್ಕೊಳ್ಳಿ, ಇಲ್ಲ ಇದಕ್ಕೋಸ್ಕರ ಮಾಡಿ ಪರವಾಗಿಲ್ಲ. ಒಂದು ಒಂದು ಗ್ಲಾಸು, 2 ಗ್ಲಾಸು ಸಿರಿಧಾನ್ಯ ಈ ಪ್ರಧಾನ ಆಹಾರವಾಗಿ ನಾವು ತಯಾರು ಮಾಡಿರ್ತೀವಿ ನೈಟು.
ಅದು ಮಾಡಿದ ಮೇಲೆ ಮಲಗಕ್ ಮುಂಚೆ ಏನ್ ಮಾಡ್ಬೇಕು, ಒಂದು ಪಾತ್ರದಲ್ಲಿ ಮಣ್ಣಿನ ಪಾತ್ರ ತಗೊಳ್ಳಿ. ಮಣ್ಣಿನ ಪಾತ್ರ ತಗೊಂಡು ಅದರಲ್ಲಿ ಮಣ್ಣಿನ ಪಾತ್ರ ಅಲ್ಲಿ ಮಣ್ಣಿನ ಪಾತ್ರ, ಹೌದು ಮಣ್ಣಿನ ಪಾತ್ರದಲ್ಲಿ ತಗೊಂಡು ಈ ಆಹಾರ ಹಾಕಿ ಅದ್ರ ಮೇಲೆ ಅದರಲ್ಲಿ ಅದ್ರ ಒಳಗಡೆ ಈ ನಮ್ಮ ಮಜ್ಜಿಗೆ ಇಲ್ಲಾಂದ್ರೆ ನೀರು, ನೀರಾದ್ರೂ ಮಜ್ಜಿಗೆ ಆದ್ರೂ ಹಾಕಿ ಹಾಗೆ ಇಟ್ಬಿಟ್ರೆ ಪೂರ್ತಿ ಅದು ಪೆರ್ಮೆಂಟ್ ಆಗತ್ತೆ, ಅಂದ್ರೆ ಒಂಥರ ಹುದುಗಿಸೋ ಆಹಾರ ಆಗತ್ತೆ. ಸೊ ಬೆಳಗ್ಗೆಕ್ಕೆಲ್ಲ ಅದು ರೆಡಿ ಆಗತ್ತೆ, ಬೆಳಗ್ಗೆಲ್ಲ ರೆಡಿಯಾಗಿ ಅದು ಅಂಬಲಿ ತರ ತಯಾರಾಗಿರ್ತದೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಅದು ಅಂಬಲಿ ಇನ್ನು ತಯಾರು ಮಾಡಿಕೊಂಡ ವಿಧಾನ ಪೂರ್ತಿ ಕೂಲಂಕುಷವಾಗಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇಂದಿನ ಕ್ಲಾಸಸ್ ಅಲ್ಲಿ. 20ನೇ ದಿವಸ 21 ದಿವಸ ಇಂದಿನ ಕಾರ್ಯಕ್ರಮದಲ್ಲಿ ಮಾಡಿದ್ವಿ. ದಯವಿಟ್ಟು ಅದು ಒಂದ್ಸರಿ ವೀಕ್ಷಿಸಿ, ಪೂರ್ತಿ ವಿಡಿಯೋ ವೀಕ್ಷಿಸಿ. ಓಕೆ, ಈ 365 ಡೇಸಲ್ಲೂ ಅದು ಕವರ್ ಆಗಿದೆ. ಮತ್ತೆ ಒಂದ್ಸರಿ ಕವರ್ ಮಾಡಿದ್ವಿ ಅದು, ಈ ಅಂಬಲಿ ತಯಾರು ಮಾಡ್ಕೊಂಡ ವಿಧಾನ. ರೈಟ್, ನಾನು ಈ ಕ್ಲಾಸ್ಗೆಲ್ಲ ಹಾ, ಅದು ಒಂದ್ಸರಿ ವಿಡಿಯೋ ನೋಡ್ಕೊಳ್ಳಿ ದಯವಿಟ್ಟು. ಓಕೆ, ಮಾಸ್ಟರ್ ನಮಸ್ತೆ. ಹ್ಮ್, ಹೇಳಿ ಮಾಸ್ಟರ್ ಅದೇ ನೀವು ಇಷ್ಟು ನಿನ್ನೆ ಮತ್ತೆ ಇವತ್ತು ಇದ್ರ ಬಗ್ಗೆನೆ ಹೆಚ್ಚಿನ ಅಂಶ ತಿಳಿಸ್ಕೊಟ್ಟಿದ್ದು ತುಂಬಾ ತುಂಬಾ ಧನ್ಯವಾದ. ಮಾಸ್ಟರ್ ನನ್ನ ಪ್ರಶ್ನೆ ಏನಂದ್ರೆ, ಈಗಾಗ್ಲೇ ನಿನ್ನೆ ನಮ್ಮನೇಲೂ 3 ಜನಕ್ಕೆ ಬಂದ್ ಹೋಗಿದೆ, ಬಟ್ ಅದೇ ಈ ಸಮ ಅವ್ರಿಗೂ ಇದನ್ನ ಹೇಳ್ತಾನೆ ಇರ್ತೀನಿ ನಾನು, ಇದಕ್ಕೆ ಜಾಯಿನ್ ಆಗಿ ಇದನ್ನ ಧ್ಯಾನ ಮತ್ತೆ ಈ ಸಮಗ್ರ ಜೀವನ ಶೈಲಿ ಯಾವ ತರ ಮಾಡ್ಕೋಬೇಕು ಅಂದ್ರೆ ನಾವ್ ಇನ್ನು ಆರೋಗ್ಯವಂತರಾಗಿರ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅವ್ರಿಗೆ. ಸಿಕ್ಕಾಗ ಹೇಳ್ತಾ ಇರ್ತೀನಿ. ಮತ್ತೆ ಅವ್ರುನು ಇದನ್ನೇ ಮಾಡ್ಕೊಂಡ್ರೆ ಮತ್ತೆ ರಿಪೀಟ್ ಆಗೋದು ಸಾಮಾನ್ಯ ಅಂತಾರಲ್ಲ ಮಾಸ್ಟರ್, ಅದು ಖಾಲಿ ಅಂದ್ರೆ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಗುಣ ಆಗಲ್ಲ ಮತ್ತೆ ರಿಪೀಟ್ ಆಗಬಹುದು ಅಂತ ಹೇಳ್ತಾರಲ್ಲ, ಅವ್ರಿಗೂ ಕೂಡ ಇದು ಅನುಕೂಲ ಆಗ್ತದಲ್ವಾ ಅವ್ರು ಇದನ್ನ ಪಾಲಿಸಿದ್ರೆ ಅಂತ ನಾನು ನಿಮ್ಮನ್ನ ಕೇಳಿದ್ದು. ಖಂಡಿತ ಅನುಕೂಲ ಆಗುತ್ತೆ. ಅವ್ರು ಇನ್ನೂ ಧ್ಯಾನ ಅಳವಡಿಸ್ಕೊಂಡಿದ್ದಾರೆ ಅಂತೂ ಇನ್ನು ಯಾವಾಗ್ಲೂ ಏನು ಬರಲ್ಲ, ಅದಷ್ಟೇ, ಆ ಕ್ಯಾನ್ಸರ್ ಅಲ್ಲಿಗೆ ಮುಗಿತು, ಮತ್ತೆ ಪುನರಾವರ್ತ ಆಗಲ್ಲ. ನಮಸ್ತೆ ಮಾಸ್ಟರ್. ಇದನ್ನೇ ಅವ್ರಿಗೆ ಇನ್ನೊಮ್ಮೆ ಇದನ್ನ ಈ ಇದನ್ನೇ ಕಳಿಸಿ ಅವ್ರಿಗೆ ಇನ್ನೊಮ್ಮೆ ನೀವು ಕೇಳ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ನಾನು ಇದ್ ಮಾಡ್ಕೊಂಡೆ ಮಾಸ್ಟರ್, ನಾನು ಮನ ಮಾಡ್ಕೊಂಡೆ. ಧನ್ಯವಾದ ಮಾಸ್ಟರ್, ಧನ್ಯವಾದ. ಮಾತಾಡಿ ಗಿರೀಶ್ ಅವರು, ಮಾತಾಡಿ. ಏನಿಲ್ಲ ಸರ್, ಎಲ್ಲ ನೀವ್ ಹೇಳ್ತಿದ್ರಲ್ಲ ಹಂಗಾಗಿ ನಾ ಕೇಳ್ತಾ ಇದ್ದೆ ಅಷ್ಟೇ. ನಮ್ದ್ ಏನಾರ ಬಂದ್ ನಮಗೆ ಏನಾರ ಗೊತ್ತಿದ್ರೆ ಮಾತ್ರ ಮಾತಾಡ್ತೀವಿ, ಇಲ್ಲಾಂದ್ರೆ ಮಾತಾಡಕ್ಕೆ ಹೋಗಲ್ಲ. ವೆರಿ ಗುಡ್, ವೆರಿ ಗುಡ್. ನೀವೇ ಹೇಳಿದ್ರಲ್ಲ ಚೆನ್ನಾಗಿದೆ ಇದು ಸಿರಿಧಾನ್ಯದ್ದು, ಅದು ಬಹಳ ಒಳ್ಳೇದು ಸರ್. ಅದು ಇನ್ನು ಮೊಳಕೆ ಕಟ್ಟಿ ಅದನ್ನ ಗಂಜಿ ಮಾಡ್ಕೊಂಡು ಕುಡಿದ್ರು ಇನ್ನು ಬಹಳ ಒಳ್ಳೇದು ಸರ್. ಹೌದು ಹೌದು, ಕ್ಯಾನ್ಸರ್ ಅದೇ ಕ್ಯಾನ್ಸರ್ ಪೇಷಂಟ್ಸ್ ಕಾಣುತ್ತು ಒಂದು ಒಂದು ವರ ಅದು ಅದು ಅದ್ಭುತ. ಮೊಳಕೆ ಕಟ್ಟಿ ಇದು ಮಿಕ್ಸಿಲ್ ರುಬ್ಬಿ ಕುಡಿತಾರಲ್ಲ, ಬಹಳ ಒಳ್ಳೇದು ಸರ್ ಅದು. ಹೌದು ಹೌದು, ಅದೇ ಕ್ಯಾನ್ಸರ್ ಪೇಷಂಟ್ಸ್ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಪಾಲನೆ ಮಾಡಿದ್ರೆ ಖಂಡಿತವಾಗಿ ಅವರು ಏನು ಸಂಶಯ ಇಲ್ಲ, ಯಾವ ಡಾಕ್ಟರ್ ಬೇಕಾಗಿಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಅದು ಡಾಕ್ಟರ್ ಹತ್ರ ಹೋದ್ರೆ ಅದು ಇನ್ನೂ ಹೆಚ್ಚಾಗತ್ತೆ, ತೀವ್ರತೆ ಹೆಚ್ಚಾಗತ್ತೆ. ಹೌದೌದೌದು ಸರ್, ಈ ಕ್ಯಾನ್ಸರ್ ಪೇಷಂಟ್ ಅಂದ್ರಲ್ಲ ಸರ್, ಅದನ್ನ ಬೆಳಗ್ಗೆ ಎದ್ದು ಅಶ್ವತ್ ಮರದ ಕೆಳಗಡೆ ಧ್ಯಾನ ಮಾಡಿದ್ರು ಅದು ಕಾಯಿಲೆ ವಾಸಿ ಆಗುತ್ತೆ. ಮಾವಿನ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಅದು ಪಾಸಿಟಿವ್ ಎನರ್ಜಿ ಬೆಳಗ್ಗೆ ಎತ್ತೆ ಬಿಡುಗಡೆ ಮಾಡೋದು ಅದು ಆಮ್ಲಜನಕ, ಹೌದು ಆ ಟೈಮಲ್ಲಿ ಅಲ್ಲಿ ಧ್ಯಾನ ಮಾಡಿದ್ರೆ ಆರೋಗ್ಯನೂ ಹೆಲ್ದಿ ಆಗಿರುತ್ತೆ. ಇವೆಲ್ಲ ಪಾಲನೆ ಮಾಡ್ಬೇಕು, ಏನ್ ಬೇರೆ ದಾರಿ ಇಲ್ವಲ್ಲ, ಬೇರೆ ಬೇರೆ ಏನೇ ಮಾಡಕ್ಕೋದ್ರು ಕಷ್ಟ ಇದೆ, ಅದು ಬಿಸಿ ಮಾಡ್ಕೊಳೋದು ಕಷ್ಟ ಇದೆ. ಯಾಕಂದ್ರೆ ಅದಕ್ಕೇನು ಇಂಜೆಕ್ಷನ್ಸ್ ಕೊಡ್ತಾರೆ, ಒಂದು 7 ಲಕ್ಷ 3 ಲಕ್ಷ ಇಂಜೆಕ್ಷನ್, 10 ಲಕ್ಷ 12 ಲಕ್ಷ ಅಂತ, ಅದು ಏನು ಅರ್ಥನೇ ಇಲ್ಲ ಅದರಲ್ಲಿ. ಹೌದೌದು, ಏನ್ ಮಾಡ್ತಾರೆ ಇಂಜೆಕ್ಷನ್ ಕೊಟ್ಟು ಏನ್ ಮಾಡ್ತಾರೆ, ಕ್ಯೂರ್ ಆಗುತ್ತೆ. ಅವ್ರ ಒಳಗಡೆ ನಿರೋಧಕ ಶಕ್ತಿ ಪ್ರತಿರಕ್ಷಕ ವ್ಯವಸ್ಥೆ ಪೂರ್ತಿ ಉಂಟಾಗಿದ ಮೇಲೆ ಏನ್ ಕೊಟ್ಟಿದ್ರು ಏನ್ ಪ್ರಯೋಜನ. ಹೌದು, ಎಷ್ಟೋ ಡಾಕ್ಟರ್ಗಳಿಗೆ ಹೆಣ್ಮಕ್ಳಿಗೆ ಗರ್ಭದಲ್ಲಿ ನಿಲ್ಲಲ್ಲ ಅಂತ ಹೇಳ್ತಾರೆ, ಆದ್ರೆ ಅಶ್ವತ್ ಮರದ ಕೆಳಗಡೆ ಕುತ್ಕೊಂಡು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾರನ್ನ 21 ದಿವಸ 48 ದಿವಸ ಅದು ಪಾಸ್ ಆಗಿದೆ. ಸೊ ಎಷ್ಟೋ ಪೇಷಂಟ್ಗಳು ಪಾಸ್ ಆಗಿದಾವು. ಹೌದು ಖಂಡಿತ ಆಗತ್ತೆ. ಅದನ್ನ ಪ್ರಕೃತಿಯಲ್ಲಿ ಎಲ್ಲಾ ಔಷಧಿಗಳು ಇದಾವೆ ಅದಕ್ಕೆ ಅಂದ್ರೆ ನಾವು 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 ಬಳಸ. ನಾವೇನ್ ಮಾಡ್ಬೇಕಂದ್ರೆ ಇದು ಹೆಚ್ಚು ಪ್ರಚಾರ ಮಾಡ್ಬೇಕು. ಈ ಸಮಗ್ರ ಸ್ವಾಸ್ಥ್ಯ ಅನ್ನೋದು ನಾವೇ ತಿಳ್ಕೊಂಡು ನಾವೇ ನಿಲ್ಸ್ಕೋಬಾರ್ದು, ಇದು ಹೆಚ್ಚು ಹೌದೌದು, ಮನೆ ಮನೆಗೆ ಪ್ರಚಾರ ಮಾಡ್ಬೇಕು. ಯಾವುದೇ ಎಷ್ಟೋ ಗಿಡಗಳು. ಒಂದು ಕೆಟ್ಟದೆಲ್ಲ ಪ್ರಚಾರ ಮಾಡ್ತೀವಿ, ಯಾವುದು ಯೂಸ್ ಇಲ್ಲ ಏನಕ್ಕೂ ಯೂಸ್ ಅಲ್ಲ ಅದೆಲ್ಲ ಪ್ರಚಾರ ಮಾಡ್ತಾ ಹೋಗ್ತೀವಿ. ತುಂಬಾ ಜನ ಎಷ್ಟೋ ವಿಧ ವಿಧಗಳ ಸೊಸೈಟಿಯಲ್ಲಿ ನಮ್ಮ ಸಮಾಜದಲ್ಲಿ ಅದು ಏನಕ್ಕೂ ಯೂಸ್ ಇಲ್ಲ ಅಂತದ್ದು ಪ್ರಚಾರ ಆಗ್ತಾನೆ ಇರ್ತದೆ. ಈ ಮಾಧ್ಯಮಗಳು ನೋಡಿದ್ರೆ
ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಇದೇ ಹೇಳ್ತಾ ಇರ್ತಾರೆ, ಒಂದೇ ನ್ಯೂಸ್ನು ತಿರ್ಗಾ ತಿರ್ಗಾ ಹಾಕ್ತಾ ಇರ್ತಾರೆ. ಇಂಥ ನ್ಯೂಸು ಇಂಥದ್ದು ಇಂಥ ವಿಚಾರಗಳು ಹಾಕಿ ಜನಗಿರುವಂಥ ಸಮಸ್ಯೆಗಳು, ಈ ಆರೋಗ್ಯ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ದೂರ ಮಾಡಿದ್ರೆ ಅದಕ್ಕಿಂತ ಒಳ್ಳೆ ಸಮಾಜ ಏನು ಬೇಕಾಗುತ್ತೆ? ಒಳ್ಳೆ ಸಮಾಜ ನಿರ್ಮಿಸ್ಬೋದಲ್ಲ. ಒಳ್ಳೆ ಸಮಾಜ. ಅದೇ ಅದು ನಾವು ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ನಾವು ಅಷ್ಟೆಲ್ಲ ಮಾಡೋಕ್ಕಾಗಿ ಸಾಧ್ಯವಾಗಿದ್ರೆ ನಮ್ಮ ಸಾಧ್ಯವಿರುವಂಥ ನಮ್ಮ ಸುತ್ತಮುತ್ತು ಮನೆಗಳು, ಪ್ರೀತಿಸುವ ಫ್ರೆಂಡ್ಸು, ನಿಯರ್ ಒನ್ಸು ಊರಲ್ಲಿ, ಮತ್ತೆ ಆ ವೀದಿಯಲ್ಲಿ ಹೋಗೋದೇನಿಲ್ಲ. ನನ್ನ ಪಾಂಪ್ಲೆಟ್ ನಾವು ಈಗಾಗಲೇ ಕೊಟ್ಟಿದ್ವಲ್ಲ, ಪಾಂಪ್ಲೆಟ್ ಹಂಚೋದು ನೋಡಮ್ಮ, ಈ ತರ ಎಲ್ಲ ವ್ಯಾಧಿಗಳು ಗುಣಪಡಿಸ್ಕೋಬಹುದು, ಧ್ಯಾನ ಇದೆ, ಜ್ಞಾನ ಇದೆ, ಆರೋಗ್ಯ ಇದೆ, ಆರೋಗ್ಯ ಇದೆ, ಆಹಾರ ಬಗ್ಗೆ ಇದೆ, ಮದ್ದುಗಳಿದೆ, ಮನೆ ಮದ್ದುಗಳು, ಆಕುಪ್ರೆಷರ್ ಇದೆ, ಮುದ್ರಾ ಥೆರಪಿ ಇದೆ, ಇದೆಲ್ಲ ಮಾಡ್ತೀವಿ ಸರ್, ಅದನ್ನು ಮಾಡ್ತೀವಿ, ಅದನ್ನ ಮಾಡ್ತಾ ಹೋಗ್ಬೇಕು ಖಂಡಿತವಾಗಿ. ಅದನ್ನ ಮಾಡ್ತೀವಿ. ನಿನ್ನೆ ತೋರ್ಸದ್ನಲ್ಲ ಸರ್ ನೀರಿಂದು ಕೆಳಮುಖ ಮಾಡೋದು, ಅದನ್ನ ಚುಂಬಲ್ಲಿ ಹೌದೌದು ತಾಮ್ರ ಚುಂಬಲ್ಲಿ, ಅದು ಹೌದು, ಕಿಡ್ನಿ ಸ್ಟೋನ್ ಬಹಳ ಒಳ್ಳೇದು ಸರ್, ಕಿಡ್ನಿ ಸ್ಟೋನೇ ಆಗಲ್ಲ ಅದು. ವೆರಿ ಗುಡ್ ವೆರಿ ಗುಡ್. ಹಂಗಾಗಿ ಸುಮಾರು ಎಷ್ಟೋ ಕಾಯಿಲೆ ಔಷಧಿ ಇದಾವೆ, ಆದ್ರೆ ನಾವು ಒಂದೊಂದು ಕಾಯಿಲೆಗೆ ಒಂದೊಂದೇ ಗ್ರೂಪ್ ಮಾಡ್ಕೊಬೇಕು ಸರ್. ಜ್ವರಕ್ಕೆ ಎಷ್ಟು ಔಷಧಿ ಬರ್ತವೆ ಅಂತಾನೆ ಒಂದ್ ಗ್ರೂಪ್ ಮಾಡ್ಬೇಕು. ಕೆಮ್ಮು ಶೀತಕ್ಕೆ ಒಂದ್ ಸಪ್ರೇಟ್ ಆಗಿ ಗ್ರೂಪ್ ಮಾಡಿ ಅದಕ್ಕೆ ನಾವು ಇದ್ರಲ್ಲಿ PDF ಅಂತ ಹೇಳ್ತಿರಲ್ಲ ಸರ್, ಅದ್ರ ಸಪ್ರೇಟ್ ಆಗಿ ಮಾಡ್ಬಿಡ್ಬೇಕು. ಈಗ ನಮ್ಮ ಇದ್ರಲ್ಲಿ ನೀವು ಮಾಡ್ತಿದಿರಲ್ಲ ಮಾತಾಡೋ ಟಿವಿಯಲ್ಲಿ, ಒಂದೊಂದ್ ಕಾಯಿಲೆಗೆ ಸ್ತ್ರೀಯರಿಗೆ ಏನ್ ರೋಗ ಲಕ್ಷಣ ಇದೆ ಅದ್ರದ್ದೇ ಒಂದ್ ಸಬ್ಜೆಕ್ಟ್ ಅಲ್ಲಿ ಕೊಡ್ತಾ ಹೋಗೋದು. ಒಂದ್ ಕಾಯಿಲೆ ವಾಸಿ ಆಗಿಲ್ಲ ಅಂದ್ರೆ ಅದಕ್ಕೆ ಇನ್ನೊಂದು ಅದ್ರಲ್ಲಿ ಇನ್ನೊಂದ್ ಮದ್ದು, ಬೇರೆ ಮದ್ದು ಚೇಂಜ್ ಮಾಡ್ಬೇಕು. ಯಾವಾಗ್ಲೂ ಅಮೃತ ಬಳ್ಳಿನ ನಿತ್ಯವಾಗಿ ಬಳಸ್ಬಾರ್ದು, ತುಳಸಿನೂ ನಿತ್ಯವಾಗಿ ಬಳಸ್ಬಾರ್ದು. ಹಂಗೆ ಸ್ವಲ್ಪ ಗ್ಯಾಪ್ ಕೊಡ್ಬೇಕು, ಎಲ್ಲಾ ಔಷಧಿಗಳಿಗೂ ಗ್ಯಾಪ್ ಕೊಡ್ಬೇಕು. ಒಬ್ಬ ನಿರಂತರ ಒಂದೇ ಔಷಧಿ ಬಳಸಿದ್ರೆ ಅದು ತೊಂದರೆ ಆಗ್ತವೆ ನಮ್ಮ ದೇಹಕ್ಕೆ. ಅದು ಕರೆಕ್ಟ್. ಅವ ಅದು ಇಷ್ಟು ದಿನ ಅಂತ ಇರುತ್ತೆ ಆಯುರ್ವೇದದಲ್ಲಿ, ಒಂದು ಗಿಡ ಯಾವುದು ಮೂಲಿಕೆಗೆ ಇಷ್ಟೇ ಪ್ರಮಾಣ. ಯಾವುದು ಯಾವುದು ಯಾವಾಗ ಬೇಕೋ ಅಷ್ಟು ತಗೊಂಡ್ರೆ ಸಾಕಷ್ಟೇ. ಹೌದೌದು, ಕಾಯಿಲೆ ವಾಸಿ ಆಯ್ತು ನಿಲ್ಲಿಸ್ಬೇಕು, ಇಲ್ಲ ಕಾಯಿಲೆ ವಾಸಿ ಆಗಿಲ್ವ ಆ ಮದ್ದನ್ನ ನಿಲ್ಲಿಸಿ ಬೇರೆ ಮದ್ದನ್ನ ಬಳಸ್ಬೇಕು. ಎಂದ್ರೆ ಇದು ಆಹಾರ ಕ್ರಮ ಚೇಂಜ್ ಬದಲಾವಣೆ ಮಾಡ್ಬೇಕು ಮೊದಲನೇದಾಗಿ. ಹೌದೌದು, ಆಹಾರ ಅದು ಕ್ರಮ ಮೊದಲನೇ ಒಳ್ಳೇದು ಅಂದ್ರೆ. ಅದು ಬದಲಾವಣೆ ಮಾಡಿಲ್ಲ ಅಂದ್ರೆ ನೀವು ಏನೇ ಮದ್ದುಗಳು ತಗೊಂಡು ಕೆಲಸ ಮಾಡಲ್ಲ. ಹೌದೌದೌದು, ಹೌದು. ಓಕೆ. ಇನ್ನೊಂದು ದೇಶೀಯ ಹಸುವಿಂದು ಮಹತ್ವ ಒಂದು, ಇದು ದೇಶೀಯ ಹಸು ಬರುತ್ತೆ ನೋಡಿ ಸರ್, ಇದು ಹೌದು, ದೇಶೀಯ ಹಸು ಮಹತ್ವ ಅದು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಕವರ್ ಮಾಡಿದ್ವಿ ನಾವು. ಮತ್ತೆ ಇನ್ನೂ ಇನ್ನೂ ಕವರ್ ಮಾಡಬೇಕಾಗತ್ತೆ, ಮಾಡಿದ್ವಿ. ಇನ್ನೂ ಕವರ್ ಮಾಡ್ತೀವಿ. ಸರ್ ಇದು ಬಿಸಿಲಲ್ಲಿ ಎಷ್ಟೇ ಬಿಸಿಲು ಇದ್ರು ಎಷ್ಟೇ ಬಿಸಿಲು ಇದ್ರು ಇದು ನಿಂತ್ಕೊಂಡುತ್ತೆ, ಮೇಯುತ್ತೆ. ಹೌದು ಮತ್ತೆ ಸೂರ್ಯನಿಂದ ಬರತಕ್ಕಂತ ಶಾಖ, ಅದೇ ಕಿರಣ ಇರುತ್ತಲ್ಲ ಸರ್, ಅದನ್ನ ಹೀರ್ಕೊಂಡು ನಮಗೆ ಪಾಸಿಟಿವ್ ಎನರ್ಜಿ ಕೊಡ್ತೇವೆ. ಗೋಮಂತ್ರದಲ್ಲಿ, ಗೋಮಯದಲ್ಲಿ, ಹಾಲಿನಲ್ಲಿ, ಮೊಸರಲ್ಲಿ ಎಲ್ಲಾ ಶಕ್ತಿ ಇರ್ತವೆ. ಅಂದ್ರೆ ಬೇರೆ ಆಸ್ತಿ ನಾವು ತಗೊಂಡ್ಬಾರ್ದು. ಅದು ಹೌದು ಇದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ 10 ಜನ ಬಂದು ಹಿಡಿದ್ರು ಹಿಡಿಯಕ್ಕಾಗಲ್ಲ ಸರ್ ಇದು. ಕರೆಕ್ಟ್. ಅದು ಕರೆಕ್ಟ್. ನನಗೆ ಬಿಟ್ರೆ ಬೇರೆ ಯಾರಿಗೂ ಮುಟ್ಟಿಸ್ಕೊಳಲ್ಲ ಇದು. ವೆರಿ ಗುಡ್ ವೆರಿ ಗುಡ್. ನೀವು ಲೈವ್ ಅಂದ್ರೆ ತೋರಿಸ್ತಾ ಇದು ಇದ್ದೀರಿ. ಗೋಮೂತ್ರ ಗೋಮಯ ಕುಡಿಯೋದ್ರಿಂದ ಎಷ್ಟೋ ಕಾಯಿಲೆ ವಾಸಿದೆ. ಇವಾಗ ತಣ್ಣೀರ ಸ್ನಾನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು, ಸಂಜೆನೂ ಸ್ನಾನ ಮಾಡ್ತೀನಿ, ಏನು ಅನ್ಸಲ್ಲ. ಎಸ್ ವೆರಿ ಗುಡ್ ವೆರಿ ಗುಡ್. ಸೊ ನೀವು ಡೈರೆಕ್ಟ್ ಲೈವ್ ತೋರಿಸ್ತಾ ಇದ್ದೀರಿ ಗೋಮಾತನ. ವೆರಿ ನೈಸ್. ಎಲ್ಲಿ ನಿಮ್ಮ ತೋಟದಲ್ಲಿ ಇದು? ಮನೆ ಹತ್ರನೇ ಇದೆ ಸರ್. ಮನೆ ಹತ್ರ. ಓಕೆ ವೆರಿ ಗುಡ್ ವೆರಿ ಗುಡ್. ಓಕೆ ಒಳ್ಳೇದು ಗಿರೀಶ್ ಅವರೇ, ಥ್ಯಾಂಕ್ ಯು. ಬಿಸಿಲಲ್ಲಿ ಬೇಕಾದ್ರೆ ಅದು ವಿಡಿಯೋ ಮಾಡಿ ತೋರಿಸ್ತೀನಿ, ಬೇಕಾದ್ರೆ ಅದು ಎಷ್ಟು ಚೆನ್ನಾಗಿ ಮೇಯ್ತಿತ್ತು ಅಂದ್ರೆ ಎಷ್ಟು 40 ಡಿಗ್ರಿ ಇದ್ರೂ ಮೇಯ್ತಾ ಇರುತ್ತೆ ಬಿಸಿಲಲ್ಲಿ. ಏನು ಅದಕ್ಕೇನು ಅದ್ರ ಬಗ್ಗೆ ಡೌಟೇ ಇಲ್ಲ, ಅದು ತಡ್ಕೊತದೆ ಅದಕ್ಕೆ ಆ ಸೀಮೆ. ಅದಕ್ಕೆ ಅಲ್ಲ ನಾವು ಈ ಸೀಮೆ ಹಸುಗಳೆಲ್ಲ ಹೆಚ್ಚಾಗಿ ಗೌರ್ಮೆಂಟೇ ಪ್ರಮೋಟ್ ಮಾಡಿದ್ದು. ಹೇಳ್ಬೇಕಂದ್ರೆ ಅದು ಹಾಲು ಮಾಡ್ಬೇಕಂತ ಪ್ರಮೋಟ್ ಮಾಡಿದ್ದು. ಏನಿಲ್ಲ, ಹೌದೌದು, ಗೌರ್ಮೆಂಟಿಗೆ ನಮ್ಮ ರೈತ. ಬೇಕಾಗಿರೋದು ಏನಂದ್ರೆ ನಮ್ಮ ಆರೋಗ್ಯವನ್ನು ಹಾಳು ಮಾಡಿದ್ರೆ ಅದು ಎಲ್ಲ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಬೆಳೆಸ್ತಾ ಹೋಗೋದು. ಈ ಫಾರ್ಮಸಿಗಳು, ಫಾರ್ಮಾ ಹೌದೌದು, ಕಂಪನಿಗಳು, ಮತ್ತೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಇದೆಲ್ಲ ಬೆಳೆಸ್ತಾ ಹೋಗೋದು. ಅದೇ ಆಗ್ತಾ ಇರೋದು ಅಲ್ವಾ? ನಮ್ಮ ಸಮಗ್ರ ಜೀವನ, ಆಲ್ ಸ್ಟೈಲ್ ಲೈಫು, ಹಿಂದಿಲೂ ನೋಡ್ದೆ ಅದನ್ನ, ಒಂದೊಂದು ಅಕ್ಷರ ಎಲ್ಲ ಗೊತ್ತಾಗ್ತಾ ಇರ್ತವೆ. ಹೌದು. ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಬೇಕು ಹೊರತು ಸರ್ಕಾರದ ಮೇಲೆ ನಾವು ಡಿಮೆಂಡ್ ಆಗಬಾರ್ದು. ಏನು ವೇಸ್ಟ್, ಅದರಲ್ಲಿ ಏನು ಅದಾಗಲ್ಲ. ಓ, ಅವ್ರಿಗೆ ಬೇರೆ ಬೇರೆ ಷರತ್ತುಗಳು, ಎಲ್ಲ ಶಿಫಾರಸುಗಳು ಬೇರೆ ಬೇರೆ ಇರ್ತದೆ. ಅವ್ರ ಸಂಬಂಧಿತವ್ರು ಅವ್ರ ಸಮಸ್ಯೆಗಳು ಅವ್ರಿಗಿರತ್ತೆ. ಆದರೆ ಮನಸ್ಸಿನ ಅವನು ಆರೋಗ್ಯ ಅವ್ನು ಕಾಪಾಡಿಕೊಂಡ್ರೆ ಸಾಕು, ಅದು ಅದಕ್ಕಿಂತ ಉತ್ತಮ ಯಾವುದಿಲ್ಲ.
ಈಗ ಸ್ವಯಂ ಹಾಸ್ಪಿಟಲ್ ಎಲ್ಲ ಓಪನ್ ಮಾಡಿದಿರಲ್ಲ ಸರ್, ಎಲ್ಲ ಅವರೇ ಇರೋದು, ಹೌದು ಮಿನಿಸ್ಟ್ರಿಗಳೇ ಇರೋದು, ಅವ್ರು ದುಡ್ಡು ಮಾಡೋದಕ್ಕೆ. ಈಗ ಅಷ್ಟೇ ಫುಡ್ ಎಲ್ಲ ಕೆಮಿಕಲ್ ತಯಾರು ಮಾಡ್ತಾ ಇದಾರೆ, ಯಾರು ಅವರೇ ಇರೋದು. ಅಂದ್ರೆ ಮುಂಚೆ ನಮ್ಮ ಹಿಂದಿನ ಕಾಲದಲ್ಲಿ ದೇಶ ಹಸುವಿನ ಗೋಮಾಳ ಇದ್ರಿಂದ ಮೇಯ್ದು ಸಗಣಿ ಹಾಕೊಂಡ್ಬರ್ತಿದ್ವು, ಪಿಎಚ್ ವ್ಯಾಲ್ಯೂ ತುಂಬಾ ಇರ್ತಾಯಿತ್ತು. ಆದ್ರೆ ಇವತ್ತು ಆಹಾರದಲ್ಲಿ ಪಿಎಚ್ ವ್ಯಾಲ್ಯೂ ಎಲ್ಲೂ ನೋಡಕ್ಕೆ ಸಾಧ್ಯನೇ ಇಲ್ಲ, ಆ ಶಕ್ತಿ ಇಲ್ಲ. 100 ವರ್ಷ 110 ವರ್ಷ ಆದ್ರೂ ಅದೇ ತಾಕತ್ತು, ಅದೇ ಗಿಮ್ಮತ್ತು, ಅದೇ ಕೆಲಸ ಮಾಡ್ತಿದ್ರು. ಆದ್ರೆ ಇವತ್ತು 40 ವರ್ಷ ದಾಟ್ತಿದೆ ಅಂದ್ರೆ ಆ ತಾಕತ್ತು ಗಮ್ಮತ್ತು ಏನು ಇಲ್ಲನೇ ಇಲ್ಲ. ಅದಾದ್ಮೇಲೆ ಅವ್ರು ಬದುಕೋದು ಏನಂದ್ರೆ ಮೆಡಿಸಿನ್ಸ್ ಮೇಲೆ ಬದುಕ್ತಾರೆ. ಎಲ್ಲ ಮೆಡಿಸಿನ್ ಮೆಡಿಸಿನ್ ಅಲ್ಲಿ ಬದುಕೋದು ಸಾಧ್ಯ, ಅದು ನರಳಾಟ ನರಕದ್ದು ಜೀವನ. ಅದೇ 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 ಮಾಡೋದು ಈಗ. ಅದೇ ಜನ ಆತರ ಮಾಡಿ ಏನ್ ಅನ್ಕೊಂತಾರೆ ಅಂದ್ರೆ ಇದು ಆರೋಗ್ಯಕರ, ಇದು ಆರೋಗ್ಯ ಜೀವನ ಅಂತ ಅನ್ಕೋತಾರೆ. ಅದು ಅನಾರೋಗ್ಯಕರ ಜೀವನ ಅಂತ ಅವ್ರಿಗೆ ಅನಿಸ್ತಾ ಇಲ್ಲ, ಇದೇ ಆರೋಗ್ಯಕರ ಜೀವನ ಅಂತ ಅವರು ತಿಳ್ಕೊಂಡು ಹೋಗ್ತಾ ಇದ್ರು ಮುಂದಿಗೆ. ನಾನು ಅದಕ್ಕೆ ನಾವು ಹಳೆ ಕಾಲದಲ್ಲಿ ಹೆಂಗ್ ಬದುಕ್ತಾ ಇದ್ರು, ಹಳೆ ಕಾಲದಲ್ಲಿ ಏನ್ ಆರೋಗ್ಯ ಬಳಸ್ಕೊಂತ ಇದ್ರು, ಯಾವ ಮದ್ದು ಬಳಸ್ತಾ ಇದ್ರು, ಹಳೆ ಜನ ಯಾರಿದ್ದಾರೆ, ಯಾವ ಕಾಡಲ್ಲಿ ಯಾವ ಜನ ಇದ್ದಾರೆ, ಅವ್ರು ಏನ್ ಬಳಸ್ತಾ ಇದಾರೆ ಅಂತ ಎಲ್ಲ ನೋಡು. ಒಂದ್ಸರಿ ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಮಂಗ ನೋಡ್ದೆ, ಮಳೆಗಾಲದಲ್ಲಿ 24 ಅವರ್ಸ್ ಮಳೆ ನೆನೀತಿತ್ತೆ. ಆದ್ರೆ ಏನೂ ಆಗಲ್ಲ ಏನು ಆಗಲ್ಲ ಮನುಷ್ಯನಿಗೆ, ಒಂದ್ ಒಂದ್ ಗಂಟೆ ಟೈಮ್ ನೆಂದ್ರೆ ಅವನಿಗೆ ಶೀತ ಜ್ವರ ಕೆಮ್ಮು ಎಲ್ಲ ಬರುತ್ತೆ. ಏನಿದು ಅಂತ ನಾನು ಕಂಡುಹಿಡಿಯಕ್ ಹೋದೆ. ಅದು ಆಹಾರನೇ ಪದ್ಧತಿನೇ ಅದು ಈಗ ರಕ್ಷಣೆ ಕೊಡ್ತಾ ಇರುತ್ತೆ. ನಾವು ಆಹಾರ ಪದ್ಧತಿನ ಅದೇ ರೀತಿ ಬದಲಾವಣೆ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಖಂಡಿತ ದೇಶಿ ಹಸುವಿನ ಹಾಲು ಬಳಸೋದ್ರಿಂದ ಅದ್ರ ಗುಣಲಕ್ಷಣಗಳು ನಮ್ಮಲ್ಲೇ ಅರಿತವೆ. ಅದು ಬಿಸಿಲಲ್ಲಿ ನಿಂತ್ಕೊಂಡ್ರು ಏನಾಗಲ್ಲ. ಆ ಹಾಲು ಮೊಸರು ಗೋ ಹೌದು ಗೋಮೂತ್ರ ಕುಡಿಯೋದ್ರಿಂದ ಅದೇ ಶಕ್ತಿ ನಮ್ಮಲ್ಲಿ ಪ್ರವೇಶಿಸುತ್ತವೆ. ಖಂಡಿತ ಈ ಅಮೃತ ಬಳ್ಳಿ ಏನೇ ಗೊತ್ತಾ, ಅದು ಬೇರಿಲ್ದೆ ನೆಲದಲ್ಲಿ ನೆಲಕ್ಕೆ ಮಣ್ಣಿಲ್ದಂಗೆ ಬೆಳಿತಿತ್ತು. ಅದು ಗಾಳಿನೇ ತಗೊಂಡ್ ತೇವಾಂಶನೇ ತಗೊಂಡ್ ಬೆಳಿತಿತ್ತೆ. ಆ ಶಕ್ತಿ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಮಾಡುತ್ತೆ. ಕಿರ್ನಲ್ಲಿ ಭದ್ರಮುಷ್ಟಿ ಒಂದು ಸುಮಾರು 108 ಗಿಡಮೂಲಿಕೆ ಇದಾವ ಸರ್. ಅದರ ಒಂದೊಂದೇ ಗುಣಲಕ್ಷಣ ಇರ್ತಾವ, ಅದನ್ನ ನಾವು ಬಳಸ್ತಾ ಇದ್ರೆ ಅದೇ ಲಕ್ಷಣಗಳು ನಮ್ಮಲ್ಲಿ ಅರಿತವೆ. ಆವಾಗ ಏನು ಆಗಲ್ಲ, ನಮ್ಮ ಪ್ರಕೃತಿಯಲ್ಲಿ ನಮ್ಮ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಎಸ್ ಅಂದ್ರೆ ಒಂದೇ ಸರಿ ಹೇಳಕ್ ಆಗಲ್ಲ ಸರ್, ದಿನಾ ಒಂದೊಂದೇ ಸಬ್ಜೆಕ್ಟ್ ಅನ್ನ ಒಂದೊಂದೇ ಹೇಳ್ತಾ ಬರ್ಬೇಕು, ಎಲ್ಲಾನು ಎಲ್ಲಾನು ತೊಂದರೆ ಇಲ್ಲ. ಅಳವಡಿಸ್ಕೊಂತ ಹೋಗ್ಬೇಕು. ಅದೇ ಹಾಗೆ ಮಾಡಿ. ಯೋಗ ಧ್ಯಾನ ಪ್ರಾಣಾಯಾಮ ಅದ್ರ ಜೊತೆಗೆ ಇದನ್ನು ವನಮೂಲಿಕೆಯನ್ನು ಬಳಸ್ಕೊಬೇಕು. ವನಸ್ಪತಿ ಮೂಲಿಕೆಗಳು ಕಂಪಲ್ಸರಿ, ಈ ಗಿಡ ಮೂಲಿಕೆಗಳು ಅದರಿಂದ ಬರುವಂತ ಪರಿಹಾರಗಳನ್ನ ನಾವು ಒಂದೊಂದು ದಿವಸ ಒಂದು ಮುಂದಿನ ಕಾಲ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೀನಿ, ನೀವು ಹೇಳ್ತಾ ಹೋಗಿ, ಒಂದೊಂದು ರೆಕಾರ್ಡ್ ಆಗ್ತದೆ. ಒಂದೊಂದೇ ಗಿಡಮೂಲಿಕೆ ತೇರ್ಸ್ತಾವ, ಅದ್ ಮಹತ್ವಗಳು ಬಹಳ ಇದೆ ಸರ್, ಹೇಳಕ್ಕೆ ಆಗಲ್ಲ. ಅದೇ ಅಂದ್ರೆ ನಾವು ಅನುಮಾನ ಇದ್ರೆ ಒಬ್ರಿಗೆ ಮಾತ್ರ ಹೇಳ್ಬೋದು, ಒಂದೊಂದು ಗಿಡಮೂಲಿಕೆ ತೋರಿಸ್ತೀವಿ ಅದ್ ಬಳಸ್ಕೊಂಡ್ರೆ ಇನ್ನೂ ಬಹಳ ಒಳ್ಳೇದು. ಹೌದು ಹೌದು, ಅದು ಮಾಡ್ತಾ ಹೋಗೋಣ ಮುಂದಿನ ತರಗತಿಯಲ್ಲಿ. ಹ್ಞೂ ಸರ್, ಒಂದ್ ಮೂಲಿಕೆದ್ ಮಾಡೋಣ ಸರ್, ಒಂದ್ ಮೂಲಿಕೆದ. ಹೌದು ಓಕೆ, ಥ್ಯಾಂಕ್ ಯು ಗಿರೀಶ್ ಅವರೇ, ಸರ್ ಥ್ಯಾಂಕ್ಸ್. ಅದು ನೀವು ಯಾವ್ಯಾವ ಕಾಯಿಲೆ ಅಂತ ಹೇಳ್ತೀರ, ಒಂದೊಂದು ಕಾಯಿಲೆ ಆ ಗಿಡಮೂಲಿಕೆದೆ ಒಂದು 10 ತರದ ಗಿಡಮೂಲಿಕೆಗಳನ್ನ ತೋರಿಸ್ತೀನಿ. ಒಂದು ಕಾಯಿಲೆಗೆ ರೈಟ್ ರೈಟ್ ನೀವು ಯಾವ್ದಕ್ಕೆ ಇವಾಗ ನಮ್ಮ ಜನಗಳಿಗೆ ಫಸ್ಟ್ ಯಾವ್ದು ಬೇಕೋ ಅದನ್ನ ಮಾತ್ರ ಪ್ರೊಡ್ಯೂಸ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಅದೇ ಸೆಕೆಂಡ್ ಅದೆಲ್ಲ ಮಾಡ್ಕೊಂಡು ಹೋದ್ರೆ ಸರಿ ಆಗುತ್ತೆ ಸರ್. ರೈಟ್ ರೈಟ್. ಇದೇ ಈ ಪ್ರಶ್ನೋತ್ತರ ಸಮಯದಲ್ಲಿ ನೀವು ಒಂದು 5 ನಿಮಿಷ ಮಾತಾಡಕ್ಕೆ, 5 ನಿಮಿಷ 10 ನಿಮಿಷ ನೀವು ಮಾತಾಡಕ್ಕೆ ಪ್ರಯತ್ನ ಮಾಡಿ. ನಾಳೆ ದಿನ ಶುರು ಮಾಡೋಣ. ನಾನು ಒಂದು ವ್ಯಾಧಿಗಳು ಕಲಿಸ್ತೇನೆ ನಿಮಗೆ, ಲಿಸ್ಟ್ ಕಲಿಸ್ತೀನಿ ಇವತ್ತು. ಲಿಸ್ಟ್ ಕಳ್ಸಿರಿ ಸರ್, ನಾವು ಲಿಸ್ಟ್ ಮಾಡಿರ್ತೀನಿ, ಅದನ್ನ ಎಲ್ಲ ಸಂಗ್ರಹ ಮಾಡಿ ತೋರಿಸ್ತೀನಿ ಜನಗಳಿಗೆ, ಅದೇ ಅದು ಲೈವ್ ಅಲ್ಲೇ ತೋರಿಸ್ತೀನಿ. ಒಂದು ಏನಂದ್ರೆ ಒಂದು 10 ಕಾಯಿಲೆಗಳು, ತೀವ್ರ ಕಾಯಿಲೆಗಳು ಏನಿದೆಯೋ, ಈ ದೀರ್ಘಕಾಲ ವ್ಯಾಧಿಗಳು ಏನಿದೆಯೋ ಆ ಲಿಸ್ಟ್ ಕಲಿಸ್ತೀನಿ. ಒಂದೊಂದು ಕಾಯಿಲೆಗೆ ಒಂದೊಂದು ದಿವಸ ಈ ಪ್ರಶ್ನೋತ್ತರ ಸಮಯದಲ್ಲಿ ಒಂದು 10 ನಿಮಿಷ ಮಾತಾಡಿ. ಓಕೆ ಸರಿ 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 ಓಕೆ ರೈಟ್. ನಾಳೆಯಿಂದ ಶುರು ಮಾಡೋಣ. ರೈಟ್ ಸರಿ ಸರಿ. ಮಾಸ್ಟರ್, ಇದು ಗೋಮೂತ್ರ ಡೈರೆಕ್ಟ್ ಆಗಿ ಕುಡಿಬಾರ್ದು ಅಂತ ಹೇಳಿದ್ರಲ್ಲ, ಗಿರೀಶ್ ಸರ್, ಗೋಮೂತ್ರ ಡೈರೆಕ್ಟ್ ಆಗಿ ತಾವು ಉಪಯೋಗಿಸ್ತೀರಾ ಅಥವಾ ಫಿಲ್ಟರ್ ಮಾಡಿ ಕೂಡ ಉಪಯೋಗಿಸ್ತೀರಾ, ಹೇಗೆ ಅದು? ಸರ್ ಇಲ್ಲೇ ನಿಮಿಷ ಲೈವ್ ಅಲ್ಲೇ ತೋರಿಸ್ತೀನಿ. ಗೋಮೂತ್ರ ಹಾಕೊಟ್ಟಿದೆ ಅನ್ಸುತ್ತೆ, ಇಲ್ಲ ಅಂದಿದ್ರೆ ನಾನೇ ಕುಡ್ದಿ ತೋರಿಸ್ತಾ ಇದ್ದೆ ನಾನು. ಅದು ಲಾಸ್ಟ್ ಟೈಮ್ ಮಾಸ್ಟರ್ ಹೇಳಿದ್ರು ಡೈರೆಕ್ಟ್ ಆಗಿ ಉಪಯೋಗಿಸ್ಕೋಬಾರ್ದು ಅಂತ, ಅದಕ್ಕೆ ಕೇಳಿದೆ. ಸರ್ ಅದು ಯಾವ ಸಿಂಧು ಗೊತ್ತಿಲ್ಲ, ಇದು ನಾವು ಪಕ್ಕ ನಾವು ಹಳ್ಳಿಲಿ ಗಿಡ ಇದ್ರಲ್ಲಿ ಹೊಲದಲ್ಲಿ ಮೇಯಿಸಿರ್ತೀವಿ, ಯಾವುದೇ ರೀತಿ ಇದಕ್ಕೆ ನಾನು ಕೆಮಿಕಲ್ ಕೊಡಲ್ಲ. ಓಕೆ ಓಕೆ. ನಾನು ಕುಡಿತಾ ಇದ್ದೀನಿ, ಏನು ತೊಂದರೆ ಇಲ್ಲ. ಸೊ ಎಷ್ಟು ಎಷ್ಟು ಕುಡಿತಾ ಇದ್ರಿ ಗಿರೀಶ್ ಅವರೇ ದಿನಕ್ಕೆ? ನನಗೆ ಎಷ್ಟು ಬೇಕು ಅನ್ಸುತ್ತೆ ಈಗ, ನನಗೆ ಏನಿಲ್ಲ, 200 ಮಿಲಿ 300 ಮಿಲಿ ಎಷ್ಟು ಬೇಕೋ ನನಗೆ ಎಷ್ಟು ಬೇಕೋ ಅಷ್ಟು ಕುಡಿತೀನಿ ಸರ್ ಅದನ್ನ.
ಅಂದ್ರೆ ಈ ಗೋಮೂತ್ರದಲ್ಲಿ ಏನಿದೆ ಅಂದ್ರೆ ಎಲ್ಲಾ ತರದ ಗಿಡಮೂಲಿಕೆಗಳು ಮೇಯ್ತವೆ, ಅದರಲ್ಲಿ ಗರ್ಕೆ ಮೇಯ್ತವೆ, ಪುನರ್ವ ಮೇಯ್ತವೆ, ಭದ್ರಮುಷ್ಟಿ ಮೇಯ್ತವೆ, ಇನ್ನೊಂದು ಅವು ಹೇಳಕ್ಕಾಗಲ್ಲ ಅಂತ ಗಿಡಮೂಲಿಕೆಗಳು ಮೇಯ್ತವೆ. ಹೌದು. ಉಪಯೋಗಿಸ್ ಉಪಯೋಗಿಸ್ಬೋದಾದ್ರೆ ಆತರ ತೊಂದರೆ ಏನಂದ್ರೆ ಗಿರೀಶ್ ಅಂದ್ರೆ ಅವರೇ, ನೀವು ಉಪಯೋಗಿಸ್ಬೇಕಂದ್ರೆ ಆ ಹಸಿನಲ್ಲಿ ಇರ್ತಕ್ಕಂತ ಗುಣಲಕ್ಷಣಗಳಲ್ಲಿ ಸೇವಿಸ್ಬೇಕು. ಆ ಗಿಡ ಹಸು ಎಲ್ಲಿ ಮೇಯುತ್ತೆ ಅನ್ನೋದು ಮುಖ್ಯ ಪಾಯಿಂಟ್. ಎಲ್ಲಾ ಹಸಿನಲ್ಲೂ ತಗೊಳಕ್ ಬರಲ್ಲ ಸರ್ ಅದನ್ನ. ಹೌದು ಹೌದು. ಓಕೆ ಅದೇ ಓಕೆ. ಅದೇ ಅದಕ್ಕೆ ಈಗ ಅವಾಗ ನಮ್ಮ ಏನಂತೀವಿ ಅಂದ್ರೆ, ನಾವು ಇನ್ ಕೇಸ್ ನೀವು ಆತರ ಡೈರೆಕ್ಟ್ ಕುಡಿಯಕ್ ಆಗಲ್ಲ ಅಂದ್ರೆ ಗೋವಾರ್ಕ್ ತರ ಸಿಗತ್ತೆ ಅಲ್ಲ ಗೋ ಈ ಏರ್ಕ ಅಂದ್ರೆ ಈಗ ಬೆಂಗಳೂರಲ್ಲಿ ಇರ್ತಾರೆ ಅವ್ರೀಗ ಕುಡಿಯಕ್ ಆಗಲ್ಲ, ಅದಕ್ಕೆ ಗೋ ಏರ್ಕ ಮಾಡ್ಬೋದು ಅದನ್ನ. ಗೋವಾರ್ಕ್ ಅನ್ನೋದು ಒಳ್ಳೇದು. ಅವ್ರು ಸ್ವಲ್ಪ ಡಿಸ್ಟಿಲೇಷನ್ ಮಾಡಿರ್ತಾರೆ, ಸ್ವಲ್ಪ ಡಿಸ್ಟಿಲೇಷನ್ ಮಾಡಿ ಆಮೇಲೆ ತಯಾರು ಮಾಡಿರ್ತಾರೆ, ಅದು ಗೋ ಒಳ್ಳೇದು. ಏರ್ಕ ನಾ ಗೋ ಏರ್ಕ ನಾನು ತಯಾರು ಮಾಡ್ತೀನಿ, ಆದ್ರೆ ನನಗೆ ಇಂಪ್ಲಿಮೆಂಟ್ಸ್ ಇಲ್ಲದೆ ನನಗೆ ಯಾರ್ದನ್ನ ದುಡ್ಡು ಕೇಳಬಾರ್ದು ಅಂತ ಇದ್ದೀನಿ, ಹಂಗ ಮಾಡಕ್ ಆಗ್ತಾ ಇಲ್ಲ. ಇದು ನಾವು ಡೈರೆಕ್ಟ್ ಆಗಿ ಕುಡಿಬಹುದು, ಯಾಕಂದ್ರೆ ನಾವು ಹೊಲದಲ್ಲೇ ಮೇಯಿಸ್ತೀವಲ್ಲ ಸರ್ ನಾವು. ಹೌದು ಹೌದು. ನಿಮ್ಮ ಅದು ಹಂಗಾಗಿ ನಿಮಗೆ ಅವಕಾಶ ಇರ್ತದೆ, ಎಲ್ಲರಿಗೂ ಅವಕಾಶ ಸಿಗಲ್ಲ ಅದು. ಓಕೆ, ಅಂದ್ರೆ ಇದನ್ನ ಕಳ್ಸ್ಕೊಡ್ಬೋದು, ನಮ್ಗೆ ಏನು ಫ್ರೀ ಆಗಿ ಕಳ್ಸ್ಕೊಡ್ತೀನಿ, ಆದ್ರೆ ಅದನ್ನ ಹೆಂಗ್ ಕಳ್ಸೋದು ಅನ್ನೋದು ಗೊತ್ತಿಲ್ಲ. ಬೇಕಾರೆ ಯಾರು ಬೇಕಂದ್ರೆ ಬೇಕಾದ್ರೆ ಕೇಳ್ರಿ, ನಮ್ಮ ಬಂದ್ರೆ ಕೊಡ್ತೀನಿ, ನಮ್ಮ ಭದ್ರಾವತಿಲಿ ಬಂದ್ರೆ ಕಳಿಸ್ತೀನಿ, ಅಲ್ಲಿ ಕಳ್ಸ್ಬೇಕು ಅದು ಅಂದ್ರೆ ನೀವೇ ವ್ಯವಸ್ಥೆ ಮಾಡ್ಕೊಬೋದು. ಸ್ಟೋರೇಜ್ ಎಷ್ಟಿನ ತನಕ ಮಾಡ್ಬೋದು ಸರ್? ಎಸ್ ಸರ್, ಇದಕ್ಕೇನ್ ಟೈಮ್ ಇಲ್ಲ, ಸ್ವಲ್ಪ ಬೆಲ್ಲ ಹಾಕಿ ಇಟ್ಬಿಟ್ಟು ಒಂದೊಂದ್ ಚಮಚ ಉದ್ರಣೆಷ್ಟು ಚಮಚ ತಗೊಂಡ್ರೆ ಏನು ತೊಂದರೆ ಆಗಲ್ಲ ಸರ್ ಇದನ್ನ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಈಗ ಬ್ರಾಹ್ಮಣರು ಏನ್ ಮಾಡ್ತಾರಂದ್ರೆ, ಅಚ್ಚಲದು ಡೈರೆಕ್ಟ್ ಆಗಿ ಕುಡಿಬಾರ್ದು ಸರ್. ಅದು ಅದನ್ನೇ ಕೇಳಿದ್ರು. ಡೈರೆಕ್ಟ್ ಆಗಿ ಏನು ಕುಡಿಬಾರ್ದು ಅಂತಂದ್ರೆ, ನಾನು ಬಸವರಾಜ್ ಮಾತಾಡ್ತಾ ಇರೋದು, ಅದ್ರಲ್ಲಿ ಆಕ್ಚುಲಿ ಎಣ್ಣೆ ಇರುತ್ತೆ ಸರ್. ಓಕೆ ಓಕೆ, ಎಣ್ಣೆ ಅಂತಂದ್ರೆ ಸೋಡಿಯಂ ಇರುತ್ತೆ ಸರ್ ಅದರಲ್ಲಿ. ನಮ್ಮ ತಾತಂದ್ರು ಅಜ್ಜಂದ್ರು ಎಲ್ಲಾರು ಕುಡಿತಿದ್ರು ಇಲ್ಲ ಸರ್ ಇಲ್ಲ, ಅವಾಗ. ಅವ್ರೇನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಅಕೇಶನಲಿ ಕುಡಿತಾ ಇದ್ರು ಸರ್. ನಾವು ಡೈಲಿ ಕುಡಿದಾಗ ಏನಾಗುತ್ತೆ ಅಂತಂದ್ರೆ, ಅದು ಆಕ್ಚುಲಿ ಪ್ರೊಸೆಸಿಂಗ್ ಇದೆ ಸರ್. ನನಗೆ ಗೊತ್ತಿರತಕ್ಕಂತ ನಾಲೆಜ್ ಪ್ರಕಾರ ಅದು ಪ್ರೊಸೆಸಿಂಗ್ ಇದೆ ಸರ್. ಪ್ರೊಸೆಸಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಅದು ಎಣ್ಣೆ, ಈಗ ನಮ್ದು ನಾವು ಮೂತ್ರ ವಿಸರ್ಜನೆ ಮಾಡ್ತೀವಲ್ವಾ, ನಾವು ನೀವು ಕಂಟಿನ್ಯೂಸ್ ಹೋಗ್ಬಿಟ್ಟು ಒಂದ್ ಗಿಡಕ್ಕೆ ಮೂತ್ರ ವಿಸರ್ಜನೆ ಮಾಡಿ ಸರ್, ಅದು ಆಕ್ಚುಲಿ ಬರ್ನ್ ಆಗಿ ಹೋಗ್ಬಿಡ್ತದೆ. ಅದು ಏನಕ್ಕೆ ಬರ್ನ್ ಆಗುತ್ತೆ ಅಂತಂದ್ರೆ, ಅದರಲ್ಲಿ ಎಣ್ಣೆ ಇರುತ್ತೆ ಸರ್. ನಮ್ಮಲ್ಲಿ ಎಣ್ಣೆ ಸೋಡಿಯಂ ಜಾಸ್ತಿ ಇರುತ್ತೆ ಅದರಲ್ಲಿ. ಓಕೆ, ಹಾಗಾಗಿ ಅದು ಆಕ್ಚುಲಿ ಪ್ರೊಸೆಸ್ ಮಾಡ್ಬೇಕು ಸರ್. ಅದು ಅಕೇಶನಲಿ ನಾವು ಕುಡಿದ್ರೆ ಏನು ಸಮಸ್ಯೆ ಇಲ್ಲ ಸರ್. ನಾ ಡೈಲಿ 1/2 ಲೀಟರ್ 1 ಲೀಟರ್ ಕುಡಿತೀನಿ ಅಂದ್ರೆ ಅಂತಂದ್ರೆ ಅದು ಅದು ಏನಾಗುತ್ತಂದ್ರೆ, ಪ್ರಾಬ್ಲಮ್ ಸರ್. ಅದು ಬಸವರಾಜವ್ರೆ ಅವ್ರು ಹೇಳೋದೇನಂದ್ರೆ, ಏನ್ ಸರ್ ಹೆಚ್ಚು ಕುಡಿಬಾರ್ದು, ಸ್ವಲ್ಪ ಏನಾದ್ರು ಕುಡಿಬಹುದು ಅಷ್ಟೇ. ನಿಮಗೆ ಪೂರ್ತಿ ಕುಡಿಬೇಡ್ರಿ, ಒಂದು ಚಮಚ ಕುಡಿದ್ರೆ ಏನಾಗಲ್ಲ. ಅಷ್ಟೇ ಅಷ್ಟೇ ಅಷ್ಟೇ. ಅದು ಸರ್ ಕರೆಕ್ಟು, ಅದು ಕರೆಕ್ಟು. ಈಗ ಜಾಸ್ತಿ ಕುಡಿಯಕ್ ಹೋದ್ರೆ ತೊಂದರೆ ಆಗ್ತದೆ. ಓಕೆ, ಒಂದು ಹೌದು ಚಮಚ ಸರ್, ಹೌದು ಅನ್ನೋದು ಏನಾಗಲ್ಲ. ಈಗ ನಾವು ನಮ್ಮ ಮೂತ್ರ ಅಷ್ಟೇ ಅಲ್ಲ, ಸ್ವಯಂ ಮೂತ್ರನು ನಾನು ಮೊನ್ನೆ ತರಗತಿಯಲ್ಲಿ ಹೇಳಿದೀನಿ, ಕರೆಕ್ಟ್ ಸ್ವಲ್ಪ ಕರೆಕ್ಟ್ ಸರ್. ಬೇಕಂದ್ರೆ ತಗೋಬಹುದು, ಏನ್ ತೊಂದರೆ ಇಲ್ಲ. ಅದನ್ನು ಮೊದಲನೇ ಮೂತ್ರ ಈಗ ತಗೊಳ್ಳೋದು ನಾನು 1 ಇಯರ್ ಇಂದ ಕುಡಿತಾ ಇದ್ದೀನಿ ಸರ್, ಏನು ಅದು. ತೊಂದರೆ ಇಲ್ಲ. ಆತರ ಅದೇ. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ಈಗ ನಾ ಇವ್ರು ಹೇಳಿದ್ರಲ್ಲ ರಂಗನಾಥ್ ಸರ್, ಅದು ಬಹಳ ಒಳ್ಳೇದು ಸರ್. ಅದು ಅವ್ರು ಹೇಳಿದ್ ಅಷ್ಟೇ, ಒಂದೊಂದ್ ಚಮಚ ಡೈಲಿ ಅಡಾಪ್ಟ್ ಮಾಡ್ಬೇಕು ಒಂದೊಂದ್ ದನಿ. ಇವಾಗ ಬ್ರಾಹ್ಮಣರು ಪುಣ್ಯ ಮಾಡ್ಬೇಕಾದ್ರೆ ಎಷ್ಟು ಬಳಸ್ತಾರೆ ಹೇಳ್ರಿ ನೋಡೋಣ. ಹೌದು ಅಷ್ಟೇ. ಅವರು ಸುಮ್ಮನೆ ಯಾವ ಒಂದು ತಾಮ್ರ ಚಂಬಿಗೆ ಮಾವಿನ ಎಲೆ, ಇದು ದರ್ಬೆ, ಒಂದು ಎಲ್ಲಾ ತರದ ಗಿಡಮೂಲಿಕೆಗಳು ಹಾಕಿ ಒಂದು ತೀರ್ಥ ಅಂದ್ರೆ, ಅದರಲ್ಲಿ ಬರದೆ ಶಗ್ಣಿ ಗೋಮೂತ್ರ. ಶಗ್ನಿಲಿ ಎಷ್ಟು ಎನರ್ಜಿ ಇದಾವೆ, ಗೋಮೂತ್ರದಲ್ಲಿ ಎಷ್ಟು ಎನರ್ಜಿ ಇದಾವೆ, ಅದ್ರಲ್ಲಿ ನಿಮ್ಗೆ ಬಹಳ ಚೆನ್ನಾಗಿ ಇದಾಗುತ್ತೆ. ಬ್ರಾಹ್ಮಣದಲ್ಲಿ ಮಾಡಿ ಸರ್, ಅದು ಮೆಂಟಲ್ ಪವರ್ ಜಾಸ್ತಿ ಪ್ರೊಸೆಸ್ ಮಾಡಿ ಇರೋದೇನು ಸರ್, ಕುಡಿ. ಅದು ಹಾ ಸರ್ ಪ್ರೊಸೆಸ್ ಮಾಡಿ ಸರ್, ಅದು ಪ್ರೊಸೆಸ್ ಮಾಡಿ ಒಳ್ಳೆ ಒಳ್ಳೆ ಇದಿದೆ ಸರ್. ಅದು ಆಕ್ಚುಲಿ ತುಂಬಾ ಡಿಮಾಂಡ್ ಇದೆ ಸರ್. ಆಕ್ಚುಲಿ ಅದು ಪ್ರೊಸೆಸ್ ಮಾಡಿ ಸರ್, ನಿಮ್ಗೆ ಹಂಗೇನಾದ್ರು ಬೇಕಂದ್ರೆ ಪತಂಜಲಿ ಅವರಿವ್ರ ಜೊತೆ ಟೈ ಅಪ್ ಮಾಡ್ಕೊಳ್ಳಿ ಸರ್. ಸರಿನಾ, ಅಯ್ಯೋ ಪ್ರೊಸೆಸ್ ಮಾಡಿ ಯಾರು ಸರ್, ನಮಗೆ ಯಾಕಂದ್ರೆ ಗೊತ್ತಿಲ್ಲ ಸರ್, ನಿಮಗೆ ಇವಾಗ ನಮ್ದೇ ನಮ್ ಕೆಲಸ ಇರ್ತಾವ. ಇಲ್ಲ 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 ಸರ್, ಸ್ವಲ್ಪ ಆಕ್ಚುಲಿ ಅದು ಪ್ರಾಣಾಯಾಮ ಮಾಡಕ್ಕೆ ಸಾಕಾಗಿರುತ್ತೆ. ಅದು ಒಂದು ನಮಗೆ ಸೇವೆ ಬೇಕಂತ ಸರ್ ಹೇಳಿದ್ರೆ ಆಕ್ಚುಲಿ. ಮಾಡ್ಕೊಡ್ತೀವಿ ಬೇಕಾರೆ. ಹ್ಞೂ ಸರ್, ಅದು ಒಂದು ಸೇವೆ ಸ್ಪೆಷಲಿ. ಅದು ಏನಾಗುತ್ತೆ ಅಂದ್ರೆ ಮಲ್ನಾಡಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಹರ್ಬಲ್ಸ್ ಇರುತ್ತೆ ಸರ್ ಅಲ್ಲಿ. ಓಕೆ, ಹೌದು ಹೌದು. ಮಲ್ನಾಡಲ್ಲಿ ಅಥವಾ ಅದಕ್ಕೆ ಬಯಲುಪಲ್ಲಿ ಅಷ್ಟು ವ್ಯತ್ಯಾಸ ಇಲ್ಲ ಏನಿಲ್ಲ ಸರ್. ಬಸವರಾಜ್ ಅವರೇ, ನಾವ್ ಏನ್ ಎಸ್ ಸರ್, ಮಾಡ್ಬೇಕಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಎಲ್ಲಾರ್ಗು ಬೇಕು ಅಂತಂದ್ರೆ ಅವ್ರು ಪ್ರಾಸೆಸ್ ಮಾಡಿ ನಾವೇ ಒಂದು ವಿಧಾನ ಕೊಟ್ರೆ ಮಾಡಿ ಕೊಡ್ತಾರೆ. ಓಕೆ ನಾನು ಓಕೆ ಫ್ರೀಯಾಗಿ ಸರ್, ಮಾಡ್ಕೊಡ್ತೀನಿ ಸರ್. ನಾನು ಇಲ್ಲ ಹೇಳ್ತೀನಲ್ಲ, ತೊಂದರೆ ಇಲ್ಲ. ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂದ್ರೆ ನೀವು ಗೋಯರ್ಕ ಮಾಡ್ಬೇಕಂದ್ರಲ್ಲ, ಅದಕ್ಕೆ ಬೇಕಾದ್ರೆ ಇಂಪ್ಲಿಮೆಂಟ್ಸ್ ನಮಗೆ ಕೊಟ್ರೆ ಸಾಕು, ನಮ್ಗೆ ಫ್ರೀಯಾಗಿ ಕೊಡ್ತೀನಿ. ಅದು ನಮಗೆ ಏನು 1 ರೂಪಾಯಿ ದುಡ್ಡು ಬೇಡ, ಏನಂದ್ರೆ ಅದು ಹೆಲ್ಪ್ ಆಗೋದಷ್ಟೇ ನಮಗೆ ಬೇಕು. ಮುಂದಿನ ಸರಿಯಿಂದ ಪಿರಮಿಡ್ ಮಾಡ್ಬೇಕಂತಿದ್ರೆ ಅದನ್ನ ನಾನು ಫ್ರೀಯಾಗಿ ನಾನು ಮಾಡ್ಕೊಡ್ತೀನಿ. ನನ್ನ ಶಕ್ತಿ ದೇವ್ರು ನನಗೆ ಶಕ್ತಿ ಕೊಡ್ಲಿ ಅಂದ್ರೆ ನನಗೆ ಅದು ಇಂಪ್ಲಿಮೆಂಟ್ಸ್ ಬೇಕಷ್ಟೇ ನನಗೆ. ರೈಟ್ ರೈಟ್, ಅರ್ಥ ಆಯ್ತು ಅರ್ಥ ಆಯ್ತು. ಈಗ ಪಿರಮಿಡ್ ಮಾಡ್ಬೇಕಂದ್ರೆ ನಮಗೆ ಒಂದ್ ಸ್ವಲ್ಪ ನಾಲೆಡ್ಜ್, ಒಂದ್ ಸ್ವಲ್ಪ ಟ್ರೈನಿಂಗ್ ಬೇಕಾಗತ್ತ ಸರ್. ಅದೇ ಅದನ್ನ ಮಾಡಿದ್ರೆ ಬಹಳ ಒಳ್ಳೇದು ಅದು. ಮಾಡೋಣ ಮಾಡೋಣ. ಹೋದ್ರೆ ನಿಮ್ಗೆ ಅಲ್ಲಿ ಎಲ್ಲಿ ಕಳಿಸ್ತೀರ ಅಂತ ಹೇಳಿ ನಿಮ್ಗೆ ಪೂರ್ತಿ ಸಹಾಯ ಮಾಡ್ತೀವಿ. ಅದ್ರ ಬಗ್ಗೆ ಒಂದು ನಮ್ದು ಭದ್ರಾವತಿ ಸರ್, ನಾನು ಭದ್ರಾವತಿಲಿ ಇರೋದು, ಶಿವಮೊಗ್ಗ. ಪರವಾಗಿಲ್ಲ.
ಬೇಕಂದ್ರೆ ನಾನು ಒಂದು 50 ರಿಂದ 60 ಜನ ಹುಡುಗರನ್ನ ಬ್ಯಾಚ್ ಮಾಡ್ಕೊಂತೀನಿ, ಫ್ರೀಯಾಗಿ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ್. ಎಸ್ ಎಸ್, ನೀವು ಧ್ಯಾನ ಪ್ರಚಾರ ಹೆಚ್ಚು ಮಾಡ್ತಾ ಹೋಗಿ. ಆ ಜೊತೆಗೆ ಮಾಡ್ತಾ ಇದೀನಿ ಸರ್. ಇವಾಗ ಚೇತನ್ ಕುಮಾರ್ ಅಂತ ನಿಮಗೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಿದ್ದಾನೆ, ಓಕೆ, ಮೊನ್ನೆ ಮಾತಾಡ್ಸಿರ್ಬೇಕಲ್ಲ ಸರ್ ಚೇತನ್ ಭದ್ರಾವತಿಯಿಂದ. ಐ ಥಿಂಕ್ ಮಾತಾಡಿದೆ ಅಂತ ಅನ್ಕೊಂಡು. ಓಕೆ, ಇಂಗ್ಲಿಷ್ ಸೆಷನಲ್ಲಿ ಜಾಯ್ನ್ ಆಗಿದ್ದಾನಾ? ಕೇಳಿಸ್ತಾ ಹಲೋ, ಇದೆ, ಕೇಳಿಸ್ತಾ ಇದೆ? ಹಾ ಕೇಳಿಸ್ತಾ ಇದೆ ಸರ್, ಇಂಗ್ಲಿಷ್ ಎಲ್ಲ ಸೆಷನ್. ಪ್ರಚಾರ ಮಾಡ್ತೀವಿ. ಸರಿ, ಪ್ರಚಾರ ಮಾಡಿ, ಜೊತೆಗೆ ಅವಾಗ ಪಿರಮಿಡ್ ಬರುತ್ತೆ ಖಂಡಿತವನ್ನ. ಪ್ರಚಾರ ಹೆಚ್ಚು ಮಾಡ್ತಾ ಇದ್ರೆ ಪಿರಮಿಡ್ ಬರೇ ಬರ್ತದೆ. ಆ ಹಾ ಪಿರಮಿಡ್ ಕಟ್ಟೋದು, ಆ ಜ್ಞಾನ ಅದೆಲ್ಲ ನಾವು ಬೇಕಂದ್ರೆ ಸಹಾಯ ಮಾಡ್ತೀವಿ, ತೊಂದರೆ ಇಲ್ಲ. ನಮಗೆ ಮಾಡ್ಕೊಡಿ ಸರ್, ನಾನು ನಿಮಗೆ ಫ್ರೀಯಾಗಿ ಮಾಡ್ಕೊಡ್ತೀವಿ ಸರ್. ಖಂಡಿತ, ಅಂದ್ರೆ ವಾರದಲ್ಲಿ ಒಂದಿನ ಮಾಡ್ತೀವಿ, ಇಂಥವ್ರಿಗೆ ಬೇಕಂದಾಗ ಒಂದಿನ ಕಳ್ಸಿಕೊಡ್ತೀವಿ ಸರ್. ಕರೆಕ್ಟ್, ಓಕೆ ಓಕೆ, ಅದ್ಭುತ. ಸೊ ಹಾಂ ತುಂಬ ಚೆನ್ನಾಗಿದೆ ನಿಮ್ಮ ಅನುಭವ, ನಿಮ್ಮ ಜ್ಞಾನ ಎಲ್ಲ ಚೆನ್ನಾಗಿದೆ. ಹಾಂ, ಗಿರೀಶ್ ಅವರೇ, ಹಾಂ, ಓಕೆ, ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಸ್ವಲ್ಪ ಟೈಮ್ ಇದೆಯಲ್ಲ ಸರ್. ಹಾಂ ಹಾಂ ಸರ್, ಅದೇ ಆಕ್ಚುಲಿ ಇದು ಈ ಕ್ಯಾನ್ಸರ್ ಇದು ರೇಡಿಯೇಷನ್, ಇದನ್ನ ರೇಡಿಯೇಷನ್ ಕೊಡ್ತಾರೆ ಸರ್, ಕೀಮೋಥೆರಪಿ ಅಂತ ಹೇಳ್ಬಿಟ್ಟು ರೇಡಿಯೇಷನ್ ಕೊಡ್ತಾರೆ ಸರ್. ಓಕೆ, ಕೀಮೋಥೆರಪಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಸರ್. ಆಕ್ಚುಲಿ ನಾನು ಕೇಳ್ಪಟ್ಟೆ ಅದು ಒಂದು ಕೀಮೋಥೆರಪಿ ಒಂದು ಒಂದು ನಿಂಬೆಹಣ್ಣು ಇರುತ್ತಲ್ಲ ಸರ್. ಓಕೆ, ಒಂದು ನಿಂಬೆಹಣ್ಣು ಈಕ್ವಲ್ ಟು ಒಂದು ಕೀಮೋಥೆರಪಿ ಅಂತಾರೆ ಸರ್, ಅದು ಟ್ರೂನಾ ಸರ್? ಅದು ಅದು ಕರೆಕ್ಟ್, ಕರೆಕ್ಟ್, ನಿಂಬೆಹಣ್ಣು, ನಾವು ಹಸಿ ನಿಂಬೆಹಣ್ಣು ಇರುತ್ತಲ್ಲ ಸರ್, ಅದು ನಿಂಬೆಹಣ್ಣು ಹೌದು, ತಿಂದ್ರೆ ಈಕ್ವಲ್ ಅದಕ್ಕೆ ಟು ನಾವು ಕೀಮೋಥೆರಪಿ ಅಂತಾರೆ ಸರ್. ಹೌದು, ಕ್ರಮದಲ್ಲಿ ಹೇಳಿದ್ವಲ್ಲ ಮೊನ್ನೆ, ನಿಸರ್ಗ ಕ್ರಮದಲ್ಲಿ ಹೇಳಿದ್ವಿ ನೋಡಿ, ಈ ಓಕೆ ಸರ್, ಓಕೆ ನಿಂಬೆ ರಸ ತಗೊಂಡೋದು ಒಳ್ಳೇದು. ಪ್ರತಿಯೊಂದು ದಿವಸ ಓಕೆ ಬೆಳಗ್ಗೆ ನಿಂಬೆ ರಸ ತಗೊಂಡ್ರೆ ಈ ಓಕೆ ಸರ್, ಕೆಮಿಯೋಥೆರಪಿ ಏನ್ ಮಾಡುತ್ತೋ ಅದೇ ಸೇಮ್ ಕೆಲಸ ಮಾಡುತ್ತೆ. ಓಕೆ, ಆಮೇಲೆ ಒಂದು ಸರ್, ಈ ಆಕ್ಚುಲಿ ಇದು ಜೀವನ ಶೈಲಿ ತುಂಬಾ ಇಂಪಾರ್ಟೆಂಟ್ ಸರ್. ಹೌದು, ಓಕೆ, ಯಾಕಂದ್ರೆ ನಮ್ಮ ಲೈಫ್ ನಾವ್ ಹೆಂಗ್ ಲೀಡ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಸರ್. ಓಕೆ, ನಾನು ಹಿಂಗೆ ಇರ್ರೆಗ್ಯುಲರ್ ಆಗಿ ಯಾವಾಗ ಬೇಕು ಅವಾಗ ಮಲ್ಕೊಂತಿದ್ದೆ, 1:30 ತನಕ ಕಂಪ್ಯೂಟರ್ ಮುಂದೆ ಕುತ್ಕೊಂತಿದ್ದೆ, ಆಮೇಲೆ ಒಂದೊಂದ್ಸರಿ 8 ಗಂಟೆಗೆ ಮಲ್ಕೊಂತಿದ್ದೆ. ಓಕೆ, ಆಮೇಲೆ ಅದೆಲ್ಲೋ ಒಂದ್ ಹತ್ರ ಬಿರಿಯಾನಿ ಇದೆ ಅಂತಂದ್ರೆ ಅಲ್ಲಿಗೆ ನಾನು ಮೊದಲು ಕೇರ್ಪುರಂ ಸ್ಟೇ ಆಗಿದ್ದೆ ಸರ್. ಕೇರ್ಪುರಂ ಇಂದ ಚಿಕ್ಕಪೇಟೆ ಹೋಗ್ತಿದ್ದೆ ಅಥವಾ ಎಷ್ಟೋ ಸರಿ ನೆಲಮಂಗ್ಲಾಗ ಹೋಗಿದ್ದೀನಿ ಬಿರಿಯಾನಿ ತಿಂದು. ಓಕೆ, ಆಮೇಲೆ TTD ಅಂತ ಇದೆ ಸರ್ ಇಲ್ಲಿ ಸದಾಶಿವನಗರದ ಹತ್ರ, ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಸರ್, ಅಲ್ಲಿ ಹೋಗ್ಬಿಟ್ಟು ಒಂದು 5 ರಿಂದ 1 10 ಲಡ್ಡು ತಗೊಂಬರ್ತಿದ್ದೆ. ಡೈರೆಕ್ಟ್ ಆಗಿ ಹೋಗ್ತಿದ್ದೆ, ಅಲ್ಲಿ ದೇವಸ್ಥಾನಕ್ಕೆ ನಮಸ್ಕಾರನು ಮಾಡ್ತಿರಲಿಲ್ಲ, ತಗೊಂಬಿಟ್ಟು ಅದು ಮನೆಗೆ ಹೋಗೋದಕ್ಕೆ 2 ಲಡ್ಡು ಖಾಲಿ ಮಾಡಿರ್ತಾ ಇದ್ದೆ. ನೋಡಿ, ಎರಡು ಎರಡು ಲಡ್ಡು ತಿರುಪ್ತಿ ಲಡ್ಡು ಇದು ಇರ್ತಿತ್ತಲ್ಲ ಸರ್, ನನಗೆ ತುಂಬಾ ಫೇವರೇಟ್ ಅದು. 2 3 ಖಾಲಿ ಮಾಡ್ತಾ ಇದ್ದೆ, ಹಿಂಗೆ ಇಷ್ಟ ಬಂದಂಗೆಲ್ಲ ಲೈಫ್ ರೈಡ್ ಮಾಡ್ತಾ ಇದ್ದೆ. ಅದಕ್ಕೆ ಈಗ ಸಫರ್ ಆಗ್ತಾ ಇದ್ದೀನಿ. ಓಕೆ, ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಇಂದ ನಾನು ಕರೆಕ್ಟ್ ನನ್ನ ಜೀವನ ಶೈಲಿನ ಲಕ್ಕಿಲಿ ನಿಮಗೆ ಯಾರೋ ಒಬ್ರು ಸಿಕ್ಕರು, ಅವರು ಲಕ್ಕಿಲಿ ನನ್ನ ಲೈಫ್ನ ಚೇಂಜ್ ಮಾಡಿದ್ರು. ಓಕೆ, ಆವಾಗಿಂದ ನಾನು ಎಸ್ಪೆಷಲಿ ಮಕ್ಳು ಇರ್ತಾರಲ್ಲ ಸರ್, ಮಕ್ಳಿಗೆ ತುಂಬಾ ಕೇರ್ ತಗೋಬೇಕು ಸರ್. ನಮ್ ಜನರೇಷನ್ ಓಕೆ ಸರ್, ಮುಗಿದೋಯ್ತು. ಮಕ್ಳು ಇರ್ತಾರಲ್ಲ ಸರ್, ಮಕ್ಳಿಗೆ ಏನ್ ಮಾಡ್ತೀವಿ, ಮೋಸ್ಟ್ ಆಫ್ ದಿ ಇವರು ಹೆಣ್ಮಕ್ಳು ಏನ್ ಮಾಡ್ತಾರೆ, ಬೆಳಿಗ್ಗೆ ಟಿಫನ್ ಬಾಕ್ಸ್ಗೆ ಆ ಕುರ್ಕುರೆ ಏನೇನು ಕೆಲ್ಸಕ್ಕೆ ಬರೋದೆಲ್ಲ ಹಾಕ್ಬಿಟ್ಟು ಕಳಿಸ್ತಾರೆ ಸರ್. ಆಕ್ಚುಲಿ ಫ್ಯೂಚರ್ ಅಲ್ಲಿ ಇನ್ನು ನೆಕ್ಸ್ಟ್ ಅಂದ್ರೆ 10 ಇಯರ್ಸ್, 20 ಇಯರ್ಸ್, 20 ಇಯರ್ಸ್ ಆನ್ವರ್ಡ್ಸ್ ಆಲ್ಮೋಸ್ಟ್ ಅಲ್ಲಿ 15 ಇಯರ್ಸ್ ಬರುತ್ತೆ ಸರ್ ಹಾರ್ಟ್ ಅಟ್ಯಾಕ್. ನಮ್ ಲೈಫ್ ಸ್ಟೈಲ್ ಆಗಿದೆ ಸರ್, ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ನ್ಯೂ ಡಿಸೀಸಸ್ ಆಲ್ಮೋಸ್ಟ್ 15 ಇಯರ್ಸ್ ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಈಗ ಆಲ್ಮೋಸ್ಟ್ ಅಲ್ಲಿ ಈಗೆಲ್ಲ 30 ಇಯರ್ಸ್ ಬಂದಿದೆ ಹಾರ್ಟ್ ಅಟ್ಯಾಕ್, ಅದು ಆಲ್ಮೋಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕೆ ದಯವಿಟ್ಟು ಈ ಗ್ರೂಪ್ ನಲ್ಲಿ ಇರ್ತಕ್ಕಂತ ಎಲ್ಲಾ ಪೇರೆಂಟ್ಸ್ ಮಕ್ಳಿಗೆ ಕರೆಕ್ಟ್ ಬೆಳೆಸಿ. ಅವ್ರು ಓದ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಓದೊಂದೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಜೀವನ ಶೈಲಿ ಇದೆಯಲ್ಲ, ಜೀವನ ಶೈಲಿ ತುಂಬಾ ಇಂಪಾರ್ಟೆಂಟ್ ಸರ್. ಅವ್ರು ಓದಿದ್ರೆ ಏನು ಸಮಸ್ಯೆನೇ ಇಲ್ಲ, ಅವ್ರಿಗೆ ಓದಿದ್ರೆ ಭೂಮಿಗೆ ಏನು ಭಾರ ಆಗೋದಿಲ್ಲ. ಓಕೆ, ಭಗವಂತ ಏನೋ ಒಂದು ಕೊಟ್ಟಿರ್ತಾನೆ, ಏನೋ ಒಂದು ಇಲ್ಲಿ ಎಲ್ಲಾರ್ಗು ಏನೋ ಒಂದು ಕೊಟ್ಟಿರ್ತಾನೆ, ಅದು ಹೆಂಗ ಜೀವನ ಮಾಡ್ಬೋದು. ಬಟ್ ಹೆಲ್ತ್ ಹೋಯ್ತು ಅಂದ್ರೆ ಲೈಫ್ ಫಿನಿಶ್ ಸರ್, ಪೂರ್ತಿ ಕಂಪ್ಲೀಟ್. ಅವ್ರ ಅವ್ರ ಎಂಟೈರ್ ಫ್ಯಾಮಿಲಿನ ಹಾಳಾಗಿ ಹೋಗುತ್ತೆ. ಈಗ ನಿನ್ನೆ ನಮ್ಮ ರೇಣುಕಾ ಮೇಡಮ್ ಕೇಳಿದಾಗ ನಾನು ಅದನ್ನೇ ಹೇಳಿದೆ, ಫುಲ್ ಈಗ ಡಿಫ್ರೆನ್ಸ್ ಬಿಟ್ವೀನ್ ಆಲೋಪತಿ ಅಂಡ್ ಆಯುರ್ವೇದ ಅಂತಂದ ಹೇಳಿದೆ, ಅವ್ರು ಮಂತನೆಲ್ಲ ಹಾಳಾಗಿ ಹೋಗಕ್ಕೆ ಅಲೋಪತಿ ಅಂತ ಹೇಳಿ. ಯಾಕೆಂತಂದ್ರೆ ಒಬ್ಬ ಟೆನ್ಸ್ಟರ್ ನಮ್ಮ ನಮ್ಮ ನನ್ನ ನಮ್ಮ ಅತ್ತೆ ಒಬ್ರು ಸರ್ ಅವ್ರು. ಓಕೆ, ರೀಸೆಂಟ್ ಆಗಿ ಗೊತ್ತಾದ್ರು ಅವ್ರು ಕ್ಯಾನ್ಸರ್ ಇಂದ. ಓಕೆ, ಎಷ್ಟು ಸ್ಪೆಂಡ್ ಮಾಡಿದ್ರು ಅಂದ್ರೆ ಫಸ್ಟ್ ಏನ್ ಮಾಡಿದ್ರು, ಅವರು ಅವ್ರು ಅವ್ರ ಡಾಕ್ಟರ್ ಬಂದು ಟೆಕ್ಕಿ ಇದ್ರು, ತುಂಬಾ ಅಫೋರ್ಡೆಬಲ್ ಇಟ್ಟಿತ್ತು, ಅಫೋರ್ಡೆಬಲ್ ಹಾಸ್ಪಿಟಲ್ ಅಲ್ಲಿ ಮಣಿಪಾಲ್ ಅಲ್ಲಿ ಇಲ್ಲಿ ಎಲ್ಲ ತಿರುಗಿದ್ರು. ಆಮೇಲೆ ಲಾಸ್ಟ್ ಲಾಸ್ಟ್ ಗೆ ರಂಗಧಾಮ ಯಾವ್ದೋ ಒಂದು ಅಲ್ಲಿ, ಇದು ಇನ್ನೊಂದು ರೀತಿ ಎಲ್ಲ, ಇವೆಲ್ಲ ಇನ್ನೊಂದು ರೀತಿ ಫ್ರಾಡ್ ಸರ್ ಇವೆಲ್ಲ. ಓಕೆ, ಅಲ್ಲಿ ಕೀಮೋಥೆರಪಿಗೆ ಒಂದ್ ಕಡೆ 6 ಲಕ್ಷ ಆಗ್ತಾ ಇತ್ತು, ಇನ್ನೊಂದ್ ಕಡೆ 2,000 ಆಗ್ತಾ ಇತ್ತು. ಈ ರೀತಿ ಅವ್ರ ಶಕ್ತಿ ಅನುಸಾರ ಹಿಂಗೆ ಚೀಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್.
ಓಕೆ, ಅದಕ್ಕೆ ದಯವಿಟ್ಟು. ಗೆಲ್ಬೇಕಂದ್ರೆ ಈ ಕೆಮಿಯೋಥೆರಪಿ ಮತ್ತೆ ಇನ್ನೊಂದು ಕೊಡುವಂತ ಪರಿಹಾರಗಳಿಂದ ಅವ್ರು ಕರೆ ನೀವು ಹೇಳಿದ್ರಲ್ಲ, ಈಗ ಸಮಗ್ರ ಜೀವನಶೈಲಿ ಅಳವಡಿಸ್ಕೊಂಡು ಸ್ವಲ್ಪ ಕರೆಕ್ಟ್, ಮನೆಯಲ್ಲೇ ಸುಧಾರಿಸ್ಕೊಂಡ್ರೆ ಈ ಪದ್ಧತಿಗಳೆಲ್ಲ ಪಾಲನೆ ಮಾಡಿದ್ರೆ ಅವ್ರು ಬದುಕೋದು ಇನ್ನೂ ಹೆಚ್ಚಾಗಿ ಬದುಕ್ತಾರೆ ಹೇಳ್ಬೇಕಂದ್ರೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಏನಂದ್ರೆ ನೋಡಿ ಸರ್, ಲಾಸ್ಟ್ 2 ಇಯರ್ಸ್ ಇಂದ ನನ್ನಲ್ಲಿ ಸಿಕ್ಕಾಪಟ್ಟೆ ನಮಸ್ತೆ ಚೇಂಜಸ್ ಆಯ್ತು. ಅದು ಸ್ಪೆಷಲಿ ಫೆಬ್ರವರಿಯಿಂದ ಅಂತೂ ಸ್ಪೆಷಲಿ ತುಂಬಾ. ನನಗೀಗ ಆಕ್ಚುಲಿ ನಾನು ಚೆಕಪ್ಗೆ ಹೋಗ್ಬೇಕಂದ್ರೆ ನನಗೆ ಹೋಗಕ್ಕೆ ಮೂಡಿಲ್ಲ. ಓಕೆ, ನಾನು ಏನಕ್ಕೆ ಹೋಗ್ಬೇಕು ಚೆಕಪ್ಗೆ ಅನಿಸ್ತಾ ಇದೆ. ಬಟ್ ಒಂದು ಟ್ಯಾಬ್ಲೆಟ್ಸ್ ಇದೆ, ಟ್ಯಾಬ್ಲೆಟ್ಸ್ ಮಾತ್ರ ಯಾವಾಗ ಡ್ರಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಫಿಯರ್ ಆಗ್ತಾ ಇದೆ. ಆ ಫಿಯರ್ ಇಂದ ಹೊರಗಡೆ ಬಂದ್ಬಿಟ್ರೆ ನಾನು ಮತ್ತೆ ಆಲ್ಮೋಸ್ಟ್ ಮತ್ತೆ ತಿರ್ಗಾ ನಾನು 21ನೇ ವಯಸ್ಸಿಗೆ ಎಂಟ್ರಿ ಆಗ್ತೀನಿ. ಓಕೆ, ಖಂಡಿತ ಥ್ಯಾಂಕ್ಸ್ ಸರ್, ಖಂಡಿತ. ಥ್ಯಾಂಕ್ಸ್ ಅಲೋ ಸರ್. ಓಕೆ ಓಕೆ ಸರ್, ನಮಸ್ತೆ. ಹೇಳಿ. ನೆನ್ನೆ ತೈರಡಿ ಹೇಳಿದ್ನಲ್ಲ ಸರ್, ಇದು ಗಿಡಮೂಲಿಕೆ. ಇದೇ ಗಿಡ ಇದು, ಇದು 40 ವರ್ಷ ದೊಡ್ಡ ಮರ ಇದೆ, ಅದು ದಾಟಿರೋಂತ ಮರ ಅದರಲ್ಲಿ ಸರ್, ಆ ಇದು ಚಕ್ಕಿನ ಗಿಡ. ಸರಿಯಾಗಿ ಕಾಣ್ತಾ ಇಲ್ಲ ಸರ್. ಏನ್ ಏನ್ ಮರ ಅದು? ಇದು ಮುತ್ಕುದ್ ಮರ ಅಂತ, ಮುದುಕು ಹೇಳಿ ಮತ್ತೆ ಒಂದ್ಸರಿ ಹೇಳಿ. ಮುತ್ಕುದ್ ಮರ ಅಂತ. ಮುದುಕು ಮಾತಾರ. ಇದರಲ್ಲಿ ಊಟ ಮಾಡ್ತಿದ್ರೆ ಇಸ್ತ್ರಿ ಅಂತ ಹುಡುಗ ಮಾಡ್ತಾರೆ. ಕಾಣ್ತಾ ಇಲ್ಲ ಸರ್ ನಮ್ಗೆಲ್ಲ. ನೋಡಿ ಸರ್, ಒಂದ್ ನಿಮಿಷ ರೀ, ಒಂದ್ ನಿಮಿಷ. ನಾನು ಸರ್ ಆ ಎಲೆನಲ್ಲಿ ಊಟದ ಎಲೆ ಮಾಡ್ತಾ ಇದ್ರು ಸರ್, ಅದೇ ಹೌದು ಹೌದು, ಅದೇ ಅದೇ ಅದೇ. ಊಟದ ಎಲೆ ಮೊದ್ಲೆ ಅದೇ ಅದೇ ಮೇಡಮ್. ಅದೇ ಮಾಡ್ತಾ ಇದ್ದಿದ್ ಮೊದ್ಲು. ಅದೇ ಅದೇ. ಇವಾಗೆಲ್ಲ ಬೇರೆ ಬೇರೆ ಬಂದಿದೆ, ಅವಾಗೆಲ್ಲ ಚೆನ್ನಾಗಿತ್ತು ಅದು ಊಟದ ಎಲೆ ಮಾಡುವಾಗ. ಈಗ ಕನಸಾ ಇದೆ? ಈಗ ಏನು ಕನಸು, ಕಾಣ್ತಾ ಇದೆ? ಈಗ ಏನು ಕನಸು ಕಾಣ್ತಾ ಇದೆ? ನೀಟಾಗಿ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ. ಇಲ್ಲ ಬೇರೆಯವ್ರು ಇನ್ನೊಬ್ರು ಯಾರು ಹೇಳಿ, ನಿಮ್ ಒಬ್ರು ಏನು ಕಾಣಿಸ್ತಾ ಇದೆ. ಕಾಣಿಸ್ತಾ ಇಲ್ಲ ಸರ್, ಏನು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆ ಸರ್. ಕಾಣಿಸ್ತಿದೆ ಸರ್. ಎಸ್, ಮೆಜಾರಿಟಿ 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 ಯಾವ್ದು ವೋಟ್ ಹಾಕಿದ್ರೆ ಅದೇ ಕರೆಕ್ಟ್ ಅಮೌಂಟ್. ಮೈನಾರಿಟಿ ಎಲ್ಲ ನಾವು ಮೈನಾರಿಟಿ ಮೈನಾರಿಟಿ ತಗೊಳಕ್ ಆಗಲ್ಲ. ಸರ್ ಕಂಟಿನ್ಯೂ ಮಾಡಿ, ಅದ್ರ ಬಗ್ಗೆ ಕಂಟಿನ್ಯೂ ಮಾಡಿ. ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಎಸ್, ಇದು ಸ್ತ್ರೀಯರಿಗೆ ಮಕ್ಕಳಾಗಲ್ಲ ಸರ್, ಇದು ಚಕ್ಕೆ ತಗೊಂಡ್ರು ಮಕ್ಕಳಾಗುತ್ತೆ. ವೆರಿ ಗುಡ್. ಇದು ಥೈರಾಯ್ಡಿಗೆ ಬಹಳ ಒಳ್ಳೆ ಸರ್. ಇದು ಈ ಥೈರಾಯ್ಡ್ ಮತ್ತೆ ಬಂಜೆತನ, ಬಂಜೆತನ ಬಂಜೆತನ, ಇದರಲ್ಲಿ ಸುಮಾರು ಒಂದು 108 ಕಾಯಿಲೆ ಗಿಡ ಬರುತ್ತೆ. ಇದೇ ಒಂದು ಗಿಡದ ಮೂಲಕ ಇದು ಸಂಗ್ರಹ ಮಾಡಿದ್ದೀನಿ. ಅಂದ್ರೆ ಒಂದೊಂದು ದಿನ ಈ ಸಬ್ಜೆಕ್ಟ್, ಈ ಮರುದ್ದೆ ತಗೊಂಡಾಗ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡು ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾಗ ಸರ್. ಮಾಡೋಣ ಮಾಡೋಣ, ನಾಳೆಯಿಂದ ಶುರು ಮಾಡೋಣ ಬಿಡಿ. ಸರ್ ನೋಡೋಣ. ಇದೇ ತರ ನೀವು ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡಿ, ಇದೇ ತರ ನೀವು ಲೈವ್ ಅಲ್ಲಿ ತೋರಿಸ್ತಾ ಅದಕ್ಕೆ ಸಂಬಂಧಿತ ಯಾವ ವ್ಯಾಧಿಗಳಿಗೆ ಯಾವ ತರ ಪರಿಹಾರ ಮಾಡ್ಕೋಬೇಕು ಅಂತ ನೀವು ತೋರಿಸ್ತಾ ಹೋದ್ರೆ ಅದು ರೆಕಾರ್ಡ್ ಈ ಆಗುತ್ತೆ. ಇದು ಇದು ಸಣ್ಣ ಸರಿಸಿ ಇದು ಕಡ್ದಿರೋದಷ್ಟೇ, ದೊಡ್ಡ ಇಷ್ಟು ದಪ್ಪ ಬರುತ್ತೆ ಮರ. ಅದು ಆ ಮರ ತೋರಿಸ್ತೀನಿ ಬೇಕಾರೆ ನಾನು, ಅಂದ್ರೆ ಬೇಕಾರೆ ವಿಡಿಯೋ ಮಾಡಿ ನಿಮಗೆ ಹಾಕ್ಬೋದು ಸರ್. ಆ ಸ್ಪಾಟಿಗೆ ಹೋದಾಗ ನಿಮ್ಗೆ ಸಿಗಲ್ಲ, ಲೈವ್ ಅಲ್ಲಿ ಸಿಗಕ್ಕಾಗಲ್ಲ. ರೈಟ್, ಹಂಗಾಗಿ ಅದನ್ನು ಪರವಾಗಿಲ್ಲ, ಕಲಿಸಿ ವಿಡಿಯೋ ವಿಡಿಯೋ ಮಾಡಿ ನಾ ಕಲಿಸಿ. ವಿಡಿಯೋ ಮಾಡಿ ನಿಮ್ದು ಕಳಿಸ್ಬೋದು ಅದೇ ಆ ತಕ್ಷಣನೇ. ಇಲ್ಲರಿ ನಾವು ಸ್ಪಾಟಲ್ಲಿ ಹೋಗಿ ತೋರ್ಸಕ್ಕಾಗಲ್ಲ, ಎಲ್ಲೆಲ್ಲೋ ಇರ್ತಾವ ಮರಗಳು ತೋರ್ಸಕ್ಕಾಗಲ್ಲ. ರೈಟ್, ನೋ ಪ್ರಾಬ್ಲಮ್. ಓಕೆ, ಹಾಗೆ ಹಾಗೆ ಮಾಡೋಣ. ಮತ್ತೆ ಯಾರು ಮೊನ್ನೆ ಕ್ಯಾನ್ಸರ್ ಹೇಳಿದ್ರಲ್ಲ ಸರ್, ಔಷಧಿ ಈಗೇನು ತಕ್ಷಣನ ಕ್ಯಾನ್ಸರ್ ಹೇಳಿದ್ರಲ್ಲ ಔಷಧಿ. ಹಲೋ, ಹೇಳಿ ಹೇಳಿ. ಅದು ಗೋಮೂತ್ರ ಇದೆಯಲ್ಲ, ನಾ ದೇಶೀಯ ಹಸುವಿನ ಗೋಮೂತ್ರ, ಹೌದು. ಅದು ಅಮೃತ್ ಮಹಲ್ ತಳಿಯಿಂದ ಬರ್ತಕ್ಕಂಥ ಹಸುವಿನಲ್ಲಿ ಕಾಯಿಲೆ ವಾಸಿ ಮಾಡೋ ಶಕ್ತಿ ಇರುತ್ತೆ ಸರ್. ಅದು ಹೌದು, ಇದೆ ಇದೆ, ಗೋಮೂತ್ರ ಇದೆ, ಖಂಡಿತ ಇದೆ. ಸಾವಿರಾರು ಹಸುಗಳು ಇದಾವೆ, ಅದರಲ್ಲಿ ಈ ಹಸು ಅಮೃತ್ ಮಹಲ್ ಬರುತ್ತಲ್ಲ ಅದ್ರಲ್ಲಿ ಬಹಳ ಇರುತ್ತೆ ಸರ್. ಹೌದು, ರೈಟ್. ಒಳ್ಳೇದು ಗಿರೀಶ್ ಅವರೇ, ನಾಳೆಯಿಂದ ಶುರು ಮಾಡೋಣ, ನಿಮ್ ಸಬ್ಜೆಕ್ಟ್ ಶುರು ಆಗುತ್ತೆ ನಾಳೆಯಿಂದ. ಸರಿ ಸರಿ ಸರ್. ರೈಟ್, ಗಿರಿ ಸರ್, ನಮ್ಗೊಂದು ಹಸು ಕರಿಬೇಕು ಸರ್. ಅದು ಮಲ್ಲಾರ್ ಗಿಡ ನಾನು ಗಿರಿ ಸರ್, ಹಲೋ. ಒಂದು ಹಸುವಿನ ಕರಿಬೇಕು ಸರ್ ನನಗೆ. ಮಲ್ನಾಡ್ ಗಿಡ ಒಂದು ಹಸುವಿನ ಕರಿಬೇಕು ಸರ್ ದಯವಿಟ್ಟು. ಮಲ್ನಾಡ್ ಗಿಡ ಮಲ್ನಾಡ್ ಗಿಡ ಒಂದು ಕರಿಬೇಕು ಸರ್ ನನಗೆ. ಕರು ಹ್ಞೂ ಸರ್. ಹೇಳ್ತೀನಿ ಸರ್, ನಮ್ಮಲ್ಲಿ ಅವ್ರು ಕೇಳಿ ನೋಡಿ ಹೇಳ್ತೀನಿ. ಅವ್ರ ದನಗಳು ವ್ಯಾಪಾರ ಮಾಡ್ತಾರಲ್ಲ. ಹ್ಞೂ ಸರ್, ಅದು ಸ್ಪೆಷಲಿ ಮಲ್ನಾಡ್ ಗಿಡ ಮಾತ್ರ ಸರ್, ಮಿಕ್ಸ್ ಆಗಿರಬಾರ್ದು, ಪ್ಯೂರ್ಲಿ ಮಲ್ನಾಡ್ ಗಿಡ ಆಗಿರ್ಬೇಕು. ಸರ್ ಸಿಗುತ್ತೆ ಸಿಗುತ್ತೆ ಸರ್. ಓಕೆ, ಯಾಕಂದ್ರೆ ನಾನು ಥ್ಯಾಂಕ್ ಯು. ಹಸುವಿನ ವ್ಯಾಪಾರ ಮಾಡಕ್ ಹೋಗಲ್ಲ, ಯಾಕಂದ್ರೆ ನನಗೆ ಅದರಲ್ಲಿ ಗೋವಿನಲ್ಲಿ ಬಹಳ ನನ್ನ ಭಕ್ತಿಯಿಂದ ಪೂಜೆ ಮಾಡ್ತೀನಲ್ಲ. ಇಲ್ಲ ವ್ಯಾಪಾರ ಬೇಡ ಸರ್, ಅದು ವ್ಯಾಪಾರ ಬಿಸ್ನೆಸ್ ಬೇಡ ಸರ್. ನನಗೆ ಸಾಕೋದಕ್ಕೆ ಬೇಕು ಸರ್.
ಸಾಕೋದಿಕ್ ಬೇಕು ಸರ್ ನನಗೆ, ಅದು ಬಿಸ್ನೆಸ್ ಬೇಡ, ಸಾಕೋದಿಕ್ ಬೇಕು ಸರ್. ಅವರು ಸಾಕೋದಕ್ಕೆ ಬೇಕಂತ ಯಾರನ್ನ ಹತ್ರ ಮಲ್ನಾಡ್ ಗಿಡ ಸರ್? ಅದೇ ಅದು ಅದು ಹಾಲು ತುಂಬಾ ಪವರ್ಫುಲ್ ಇರುತ್ತೆ ಸರ್. ಸರ್ ಅಮೃತ್ ಮಹಲ್ ಬಹಳ ಚೆನ್ನಾಗಿದೆ ಸರ್, ಅದು ಮಲ್ನಾಡ್ ಗಿಡ್ಡಕ್ಕಿಂತನೂ ಬಹಳ ಪವರ್ ಇದೆ ಸರ್ ಅಮೃತ್ ಮಹಲ್. ಓಕೆ ಓಕೆ ಫೈನ್ ಸರ್, ಫೈನ್ ಫೈನ್ ಓಕೆ. ಅಲ್ಲ ಅಮೃತ ಇದು ಮಲ್ನಾಡ್ ಗಿಡ್ಡನು ಓಕೆ ಅಂದ್ರೆ ಅದು ಏನಾಗುತ್ತೆ ಗೊತ್ತಾ, ಅದನ್ನ ಹೇಳ್ತೀನಿ ನೋಡ್ರಿ. ಮಲ್ನಾಡ್ ಗಿಡ್ಡ ನೀವು ಹಸು ಬಳಸೋದ್ರಿಂದ, ಓಕೆ ಸರ್ ಹಲೋ ಹೇಳಿ ಸರ್, ಹೇಳಿ ಹೇಳಿ. ಮಲ್ನಾಡ್ ಗಿಡ್ಡ ಹಸು ಹಾಲು ಬಳಸೋದ್ರಿಂದ ನೀವು ಹುಟ್ಟೋ ಮಗು ಇದೆಯಲ್ಲ ಸರ್ ಅದು, ಓಕೆ ಅದು ನೀವು ಮಲ್ನಾಡ್ ಗಿಡ್ಡ ತರ ಎಲ್ಲಾರು ನೋಡ್ರಿ, ಮಲ್ನಾಡ್ ಗಿಡ್ಡದಲ್ಲಿ ಎಲ್ಲಾರು ಎತ್ತರ ಇರಲ್ಲ, ಹೌದು ಸರ್ ಹೌದು. ನಾಲ್ಕು ನಾಲ್ಕೂವರೆ ಅಡಿಗೆ ಬೆಳಿತಾರವ್ರು. ಓಕೆ ಓಕೆ ನೀವು ಅಮೃತ್ ಮಹಲ್ ಇದು ಏನಂದ್ರೆ ನಾಲ್ಕು ಇದು 5 ಅಡಿ 6 ಅಡಿ ಬೆಳಿತೀವಿ, ಎತ್ತರ ಇರುತ್ತೆ ಭುಜನ್ ಮಠ. ನಿಮ್ಮ ಬೆಳವಣಿಗೆನು ಅಷ್ಟೇ ಇರುತ್ತೆ ಸರ್ ಅದನ್ನ. ಇಲ್ಲ ಸರ್ ಹಾಗೇನಿಲ್ಲ, ಈಗ ಮಲ್ನಾಡಲ್ಲಿ ಮ್ಯಾಕ್ಸಿಮಮ್ ಮಲ್ನಾಡ್ ಗಿಡ್ಡನೇ ಸಾಕತ್ ಸರ್ ಅದು. ಮಲ್ನಾಡು ಏನಿಲ್ಲ ಅದು ಶಿಕಾರಿಪುರ ಮಲ್ನಾಡ್ ಗಿಡ್ಡ, ಯಾಕಂದ್ರೆ ಸರ್ ಗುಡ್ಡಗಾಡು ಇರುತ್ತಲ್ಲ ಸರ್ ಅದು. ಇಲ್ಲ ಸರ್ ಅದ್ರ ಅಡ್ವಾಂಟೇಜಸ್ ಏನಂತಂದ್ರೆ ಅದು ಪ್ಯೂರ್ ಆಕ್ಚುಲಿ ಅಮೃತ್ ಮಹಲ್ಗಿಂತ ಹಾಲು ಚೆನ್ನಾಗಿರುತ್ತೆ ಸರ್. ನಂಬರ್ 1. ನಂಬರ್ 2 ಬಂದ್ಬಿಟ್ಟು ಅದು ತುಂಬಾ ಲಿಮಿಟೆಡ್ ಫುಡ್ ತಿನ್ನುತ್ತೆ ಸರ್, ಅದು ತುಂಬಾ ಜಾಸ್ತಿ ತಿನ್ನೋದಿಲ್ಲ. ಹೌದು ಓಕೆ ಹೌದು ಹೌದು. ಅಮೃತ್ ಮಹಲ್ ಇದೆಯಲ್ಲ, ಅಮೃತ್ ಮಹಲ್ ತುಂಬಾ ತುಂಬಾ ಫುಡ್ ಬೇಕು ಸರ್ ಅದಕ್ಕೆ. ಓಕೆ ಮಲ್ನಾಡ್ ಗಿಡ್ಡದಲ್ಲಿ ತುಂಬಾ ಕಡಿಮೆ ತಿನ್ನುತ್ತೆ ಅದು, ಮತ್ತೆ ಹಾಲನ್ನು ಅಷ್ಟೇ 1.5 ರಿಂದ 2 ಲೀಟರ್ ಕೊಡುತ್ತೆ ಮ್ಯಾಕ್ಸಿಮಮ್, ಜಾಸ್ತಿ ಹಾಲು ಕೊಡೋದಿಲ್ಲ. ಈಗ ಹಾಗಾಗಿ ಅದನ್ನ ಸರ್ಚ್ ಹಾಲು ಮಾಡ್ತಾ ಚೆಕಪ್ ಇದ್ದಾರೆ. ಮಾಡ್ಕೊಡ್ತೀನಿ ತಡಿ ಸರ್, ನಾನು ಹೇಳಿ ನಂಬರ್ ಸರ್, ನಿಮ್ಮ ನಿಮ್ಮ ಪರ್ಸನಲ್ ಕಾಲ್ ಮಾಡ್ತೀನಿ ಸರ್. ನಾನು ಹೇಳ್ಕೊಡ್ತೀನಿ ಸರ್. ಸರಿ ಸರ್, ಫೈನ್ ಸರ್, ಓಕೆ ಗಿರೀಶ್ ಅವರೇ, ಥ್ಯಾಂಕ್ ಯು ಈಗ ಸರ್. ನೀವು ಅಲ್ಲಿ ಮಾಡುವಂತ ವ್ಯವಸಾಯ ವಿಧಾನ ಪೂರ್ತಿ ಪ್ರಕೃತಿ ವ್ಯವಸಾಯ ನೀವು ಮಾಡ್ತಾ ಇದ್ರಲ್ಲ, ಪ್ರಕೃತಿ ವ್ಯವಸಾಯ ಏನ್ ಸರ್? ನೀವು ಮಾಡೋಂತ ನೀವು ಮಾಡ್ತಾರಂತ ವ್ಯವಸಾಯ ಪೂರ್ತಿ ಹಾ ಪ್ರಕೃತಿ ವ್ಯವಸಾಯ ಮಾಡ್ತಾ ಇದ್ರಲ್ಲ. ಅಂದ್ರೆ ನಾನು ಇವಾಗ ಬದಲಾವಣೆ ತಗೊಂಬರ್ತಿದ್ದೀನಿ ಸರ್, ಎಲ್ಲ ಕೆಮಿಕಲ್ ಇದಾವೆ, ಆದ್ರೆ ನಾನು ಬದಲಾವಣೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬದಲಾವಣೆ ಮಾಡ್ತಾ ಇದ್ದೀನಿ ಸರ್. ಅದೇ ಈಗ ಯಾಕಂದ್ರೆ ಈ ನಮ್ಮ ಪಾಲೇಕರ್ ಸುಭಾಷ್ ಪಾಲೇಕರ್ ವಿಧಾನ ಇದೆ ಪ್ರಕೃತಿ ವ್ಯವಸಾಯ ಅಂತ. ಓಕೆ ಅದು ಅದು ನೋಡಿದ್ದೀನಿ, ಸುಭಾಷ್ ಬಾಳೆಕರ್ ನೋಡಿದ್ದೀನಿ. ಈಗಾಗಲೇ ಏನಾಗಿದೆ ಈ ಈ ಪ್ರಾಂತದಲ್ಲಿ ಮೈಸೂರು ಮಾಂಡ್ಯ ಈ ಪ್ರಾಂತದಲ್ಲಿ ತುಂಬಾ ಅದರಲ್ಲಿ ತುಂಬಾ ಹೆಚ್ಚಾಗಿ ಬೆಳವಣಿಗೆ ಆಗಿದೆ. ಸೊ ಹೌದೌದು ಆಗಿದೆ ಸರ್. ಅದು ನೀವು ಬಳಸ್ಕೊಂಡ್ ಅದನ್ನ ಬಳಸ್ಕೊಂತ ಇದ್ರೆ ಹೇಗೆ ಮಾಡ್ತಾ ಇದ್ರಿ? ಅದನ್ನ ಬಳಸ್ಕೊಂತ ಇದ್ದೀನಿ ಅಂದ್ರೆ ನನಗೆ ಅಷ್ಟು ನನಗೆ ಕೃಷಿ ಇಲ್ಲ, ನನಗೆ ಒಂದ್ 1/2 ಎಕರೆ ಅಷ್ಟೇ ತೋಟ ಇರೋದು, ನಾನು ಎಷ್ಟು ಬೇಕಷ್ಟು ಮಾಡ್ತೀನಿ, ಬೇಕಾದವರಿಗೆಲ್ಲ ನಾನು ಮಾಹಿತಿ ಕೊಡ್ತಾ ಇರ್ತೀನಿ ಅಷ್ಟೇ ಸರ್. ಓಕೆ ಓಕೆ ಅದು ಒಳ್ಳೇದೇ. ಅದಕ್ಕೆ ಅದೊಂದು ವಿಧಾನ. ಇನ್ನೊಂದು ಹೈದರಾಬಾದ್ ಅಲ್ಲಿ ವಿಜಯರಾಮ್ ಅಂದ್ರೆ ನಮ್ಮ ಆಂಧ್ರದಲ್ಲಿ ಒಂದು ವಿಜಯರಾಮ್ ಅಂತ ಇದ್ದಾರೆ, ಪ್ರಕೃತಿ ಈ ಸುಭಾಷ್ ಪಾಲೇಕರ್ ಅವರು ಶಿಷ್ಯ. ಓಕೆ ವಿಜಯರಾಮ್ ಅಂತ ಇದ್ದಾರೆ ಅವ್ರ ಹೆಸರು. ಅವರು ಸೇವ್ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ, ಅಂದ್ರೆ ಸೇವ್ ಅಂತ ಒಂದು ಸಂಸ್ಥೆ ಸ್ಥಾಪಿಸಿದ್ದಾರೆ ಇಲ್ಲಿ ಹೈದರಾಬಾದ್ ಅಲ್ಲಿ ಸಂಸ್ಥೆ. ಅದು ಅದು ಅದ್ಭುತವಾದ ಕೆಲಸ ಏನ್ ಮಾಡ್ತಾ ಇದೆ ಅಂದ್ರೆ ಈ ನಾಟಿ ತಳಿ ಅಕ್ಕಿ ಜಾತಿ ಇದೆಯಲ್ಲ ಅಂದ್ರೆ ಎಷ್ಟೋ ಇದೆ. ಈಗ ಮೊನ್ನೆ ಮೊನ್ನೆ ಕ್ಲಾಸ್ ಅಲ್ಲಿ ಒಂದು ಹೇಳಿದೆ ನಾನು, ಮಾವಿನ ಪಿಳ್ಳೆ ಅಂತ ಒಂದು ಅಕ್ಕಿ ಜಾತಿ. ಅದೇನ್ ಮಾಡುತ್ತೆ ಅಂದ್ರೆ ನೇರವಾಗಿ ಬಂಜೇತನ ತೆಗೆಬಿಡ್ತದೆ. ಬಂಜೇತನ ಹೌದೌದು ಬಂಜೇತನ ಅವ್ರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂದ್ರೆ, ಅಲ್ವಾ ಮಕ್ಕಳು ಆಗ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ಮಕ್ಕಳು ಮಾಡುವಂತ ಮಕ್ಕಳು ಆಗುವಂತ ಅವಕಾಶ ಹೆಚ್ಚಾಗಿದೆ. ಇದೆ ಸರ್, ಇದೆ ಇದೆ ಇದೆ. ಇಂಥ ಅಕ್ಕಿ ಜಾತಿಗಳು ಸ್ವಲ್ಪ ಅವ್ರ ಸಂಸ್ಥೆ ಏನಾಗುತ್ತೆ ಅಂದ್ರೆ ಅವ್ರ ಸಂಸ್ಥೆ ಹೊರಗಡೆ ಇಂಥ ನಾಟಿ ಜಾತಿ ರಕ್ಷಣೆ ಮಾಡಿದ್ದಾರೆ ಅವರು, ಹೌದು ಸರ್, ಇದೆ ಇದೆ ಹೆಚ್ಚು ರಕ್ಷಣೆ ಮಾಡಿದ್ದಾರೆ. ದೇಶಿ ಹಸುವಿನಲ್ಲ ಇದೆ ಸರ್, ಬಳಸೋದ್ರಿಂದ ಇದೆ ಸರ್. ಅದೇ ಈ ದೇಶಿ ತಳಿ ಈ ನಾಟಿ ಅಕ್ಕಿ ಜಾತಿಗಳು ತುಂಬಾ ಅವರು ಸಂಗ್ರಹ ಮಾಡಿ ಈಗಾಗಲೇ ತುಂಬಾ ಜನ ಕೊಡ್ತಾ ಇದ್ದಾರೆ ಅವ್ರು. ಅರ್ಥ ಸರ್ ಆಯ್ತಾ? ನಾವು ಒಂದು ಒಂದ್ ಒಂದ್ ಗಿಡನ ತಗೊಂಡ್ರೆ, ಔಷಧಿ ತಗೊಂಡ್ರೆ ಸಾವಿರ ಕಾಯಿಲೆ ವಾಸಿ ವಾಸಿ ಮಾಡುತ್ತೆ. ಅದೇ ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರೆ ಅದು ಒಂದ್ ಕಾಯಿಲೆ ವಾಸಿ ಮಾಡೋದಕ್ಕಿಂತ 10 ರೋಗ ತಂದು ಕೊಡುತ್ತೆ ಸರ್ ಅದನ್ನ. ಕರೆಕ್ಟ್. ಅದು ಅದೇ ನಾನು ಹೇಳೋದು, ಈ ಅಕ್ಕಿ ಜಾತಿಗಳನ್ನು ನೇರವಾಗಿ ಚಿಕಿತ್ಸೆಗೆ ಬಳಸ್ಕೊಳ್ಳುವಂತ ಅಕ್ಕಿ ಜಾತಿಗಳು ಹೆಚ್ಚು ಇದೆ. ಓಕೆ ಸೊ ಅದೇನಿದ್ರೆ ಗವರ್ನಮೆಂಟ್ ಪ್ರಮೋಟ್ ಮಾಡಲ್ಲ. ಈ ಸೇವ್ ಅಂತ ಸಂಸ್ಥೆ ತುಂಬಾ ಚೆನ್ನಾಗಿ ಕೆಲಸ ಒಳ್ಳೆ ಕೆಲಸ ಮಾಡಿದೆ. ಅದು ಕರ್ನಾಟಕದಲ್ಲಿ ಒಂದು ಎಲ್ಲೋ ಒಂದು ಕಡೆ ಸ್ಥಾಪಿಸಿದ್ರೆ ತುಂಬಾ ಚೆನ್ನಾಗಿರ್ತದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಅದು ಅಲ್ಲಿ ಹೋದ್ರೆ ಅವ್ರ ಸಂಸ್ಥೆ ಹೋದ್ರೆ ನೀವು ನೋಡಕ್ಕೆ ತುಂಬಾ ಚೆನ್ನಾಗಿರ್ತದೆ. ಓಕೆ ನೋಡ ಮುಂದಿನ ದಿವಸದಲ್ಲಿ ನೋಡ ಪ್ರಯತ್ನ ಮಾಡೋಣ. ಓಕೆ ಸರಿ. ರೈಟ್. ಇನ್ನು ಯಾರಾದ್ರೂ ಮಾತಾಡ್ಬೇಕಂದ್ರೆ ದಯವಿಟ್ಟು ಬೇಗ ಮುಗಿಸಿ. ಇನ್ನು ಯಾರಾದ್ರೂ ಮಾತಾಡ್ತೀರಾ? ಹಲೋ ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಸರ್ ನಮ್ಮ ಸ್ನೇಹಿತರು ಇಲ್ಲಿಂದ ಬಂದಿದ್ದಾರೆ, ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈಗ ಬೇಕಂದಿದ್ದಾರೆ ಸರ್.
ಅವ್ರ ಸ್ವಲ್ಪ ಮಾಹಿತಿ ಕೊಡಿ ಸರ್. ಅದೇ ಅಗ್ರಿಕಲ್ಚರ್ ಪಿರಮಿಡು ಈಗಾಗಲೇ ನಾವು ಲಾಸ್ಟ್ ತರಗತಿಯಲ್ಲಿ ಹೇಳಿದ್ವಿ. ಇವ್ರು ಇದ್ದಾರೆ ನೋಡಿ ಸರ್, ಸರ್ ಇವ್ರು ಇದ್ದಾರೆ ಮಾತಾಡಿ ಸರ್. ಸರ್ ಹಾ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಮ್ದು ಇಲ್ಲಿ ಚಿಕ್ಕತಿರ್ಪತಿ ಹತ್ರ ಇಟ್ಕೊಡಿ ಅಂತ. ಹಾ ಅದೇ ಅಗ್ರಿಕಲ್ಚರ್ದು ಇದು ಮಾಡಿ ಒಂದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು ಸರ್. ಅದೇ ಏನಿಲ್ಲ, ಈಗ ಒಂದು ಅಂದ್ರೆ ಈಗ ಗಿರೀಶ್ ಅವರು ಬಳಸ್ತಾ ಇದ್ರಲ್ಲ ಆತರ ಒಂದು ವ್ಯವಸಾಯ ವಿಧಾನದಲ್ಲಿ ಖಂಡಿತವಾಗಿ ಯಾವುದೇ ಸಾವಯವ ವ್ಯವಸಾಯ ಮಾಡಬೇಕು, ಎಲ್ಲಾ ಜನರಿಗೂ ಒಳ್ಳೆ ಆಹಾರ ನಾವು ಸರಬರಾ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೋಬೇಕು. ಎರಡನೇದು ಓಕೆ ನಾವು ತಿನ್ನೋ ಆಹಾರನು ಸಾವಯವ ಯುತವಾಗಿರಬೇಕು, ಸಾವಯವ ಯುತ ಅಂದ್ರೆ ರಸಾಯನ ರಹಿತವಾಗಿರಬೇಕು, ಅವಾಗ ಯಾವುದೇ ರೋಗಗಳು ಬರಲ್ಲ. ಒಂದು ಇನ್ನೊಂದು ಭೂಮಿಗೆ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ನಾವು, ಅಂದ್ರೆ ಭೂತಾಯಿಕೆ ಸೊ ನಮ್ಮ ನೇಲ ತಾಯಿ ಭೂತಾಯಿಕೆ ನಾವು ಒಳ್ಳೆ ಒಂದು ಸಹಕಾರ ಇರ್ಬೋದು, ಇಲ್ಲಾಂದ್ರೆ ಒಂದು ಪುಣ್ಯಕರ್ಮ ಅದು ನಾವು ಮಾಡೋದು. ಯಾಕಂದ್ರೆ ಈ ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಹಾಕೋದು, ಕೀಟನಾಶಕಗಳು ಈ ಇದೆಲ್ಲ ಬಳಸ್ಕೊಂಡು ನಾವು ಮಾಡ್ತಾ ಇರೋ ವಿಧಾನದಲ್ಲಿ ಹೇಳ್ಬೇಕಂದ್ರೆ ಎಷ್ಟೋ ಜೀವಿಗಳು ನಾಶನ ಆಗ್ತದೆ, ಎಷ್ಟೋ ಜೀವಿಗಳು ಹೌದೌದು ಚಿಕ್ಕ ಚಿಕ್ಕ ಕ್ರಿಮಿಗಳು ಕೀಟಗಳು ಎಲ್ಲ ಸತ್ತೋಗ್ತದೆ, ಅದೆಲ್ಲ ಒಳ್ಳೇದಲ್ಲ. ನಾವು ಬದುಕಬೇಕಂತ ಅದಕ್ಕೆ ಎಲ್ಲಾರನು ಸಾಯಿಸೋದು ಉತ್ತಮ ಅಲ್ಲ, ನಾವು ಹೌದೌದು ಮಾತ್ರ ಬದುಕಬೇಕು, ಇನ್ನು ಯಾವ ಜೀವಿ ಬದುಕಬಾರ್ದು ಅನ್ನೋದು ಹೇಳ್ಬೇಕಂದ್ರೆ ಅದು ಅದಕ್ಕಿಂತ ವಿಚಾರಕರ ವಿಷಯ ಯಾವುದಿಲ್ಲ. ಓಕೆ ಸೊ ಮಾನವನಾಗಿ ನಾವು ಆಲ್ರೆಡಿ ಈಗ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ. ಅದೇ ಸಾವಯವ ಕೃಷಿ ಮಾಡಿ ಆ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಈಗ ಹೇಳಿದ್ರಲ್ಲ ಇವರು ಗಿರೀಶ್ ಹೌದು ತೋರಿಸ್ತಾ ನೋಡಿ ಈ ದೇಶಿ ತಳಿ ಹಸು ಅದೆಲ್ಲ ಇಟ್ಕೋಬೇಕಾಗತ್ತೆ. ಇದೆ ಇದೆ ಸರ್ ನಮ್ಮ ಹತ್ರ. ಆ ಜೊತೆಗೆ ನೀವು ಮಾಡ್ಬೇಕಾಗಿರೋದು ಪಿರಮಿಡ್, ಪಿರಮಿಡ್ ವ್ಯವಸಾಯನು ಹೌದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಪಿರಮಿಡ್ ಅಲ್ಲಿ ಏನಂದ್ರೆ ಹೇಳ್ಬೇಕಂದ್ರೆ ಪಿರಮಿಡ್ ಇಂದ ಬರುವಂತ ವಿಶ್ವಶಕ್ತಿ, ಆ ಹೌದು ಹೆಚ್ಚಾಗಿ ಬರುವಂತ ವಿಶ್ವಶಕ್ತಿ ಏನಾಗುತ್ತೆ, ಸಸ್ಯಗಳಿಗೆ ಜೀವಿಗಳಿಗೆ ಸುತ್ತಮುತ್ತ ಇರುವಂತ ಎಲ್ಲಾ ಪ್ರಾಂತದಲ್ಲಿ ಪೂರ್ತಿ ಶಕ್ತಿಯುತ ಬಾಳತ್ತೆ. ಆ ಹೌದು ಶಕ್ತಿಯುತವಾಗುವಾಗ ಏನಾಗುತ್ತೆ ಅಂದ್ರೆ ಯಾವುದೇ ಸಸ್ಯಗಳಿದ್ರು ಅದಕ್ಕೇನು ಅದು ಬೆಳವಣಿಗೆ ಆಗ್ಬೇಕಂದ್ರೆ ಯಾ ರಾಸಾಯನಿಕ ಗೊಬ್ಬರ ಇನ್ನೊಂದು ಯಾವ್ದು ಬೇಕಾಗಿಲ್ಲ. ಹೇಳ್ಬೇಕಂದ್ರೆ ಪ್ರಕೃತಿ ವ್ಯವಸಾಯ ಜೊತೆಗೆ ಇದು ತುಂಬಾ ಒಳ್ಳೇದು. ಅದು ಇಲ್ಲಾಂದ್ರೂ ಪಿರಮಿಡ್ ಜೊತೆ ಪಿರಮಿಡ್ ಮಾತ್ರ ಇಟ್ಕೊಂಡು ಅದರಿಂದ ಬರುವಂತ ವಿಶ್ವಶಕ್ತಿ ನಾವು ಸಂಗ್ರಹ ಮಾಡಿಕೊಂಡು ಅದರಿಂದ ನಾವು ವ್ಯವಸಾಯ ಮಾಡ್ತಾ ಹೋದ್ರೆ ಅದ್ಭುತ ಹೇಳ್ಬೇಕಂದ್ರೆ ಅದ್ಭುತ ಅದ್ಭುತ ಫಲಿತ ನೋಡ್ಬೋದು. ಓಕೆ ನಿಮ್ಮ ಅಂದ್ರೆ ವಲಯದಿಂದ ಬರುವಂತ ಉತ್ಪನ್ನಗಳು ಎಲ್ಲ ತುಂಬಾ ಚೆನ್ನಾಗಿರ್ತದೆ, ಮತ್ತೆ ಓಕೆ ಅದು ಬರುವಂತ ಲಾಭ ನೋಡ್ಕೊಂಡು ಲಾಭನೂ ಹೆಚ್ಚಾಗಿರುತ್ತೆ, ಲಾಭ ಹೆಚ್ಚಾಗಿರುತ್ತೆ, ಮತ್ತೆ ಅದರಿಂದ ಬರುವಂತ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಅಂದ್ರೆ ಲಕ್ಷಣಗಳು ತುಂಬಾ ಒಳ್ಳೆ ಆಹಾರ ನಾವು ಎಲ್ಲರೂ ಕೊಡ್ಬೋದು ಮತ್ತೆ ನಾವು ಸೇವನೆ ಮಾಡ್ಬೋದು. ಓಕೆ ಓಕೆ ಅದಕ್ಕೋಸ್ಕರ ಈ ವ್ಯವಸಾಯ ಕ್ಷೇತ್ರದಲ್ಲಿ ಪಿರಮಿಡ್ ಅನ್ನೋದು ಕಡ್ಡಾಯವಾಗಿ ಯೂಸ್ ಮಾಡಿ ಯಾವಾಗಲೂ. ಓಕೆ ಆ ಪಿರಮಿಡ್ ಸರ್, ಅಲ್ಲಿ ನಿಮ್ಮ ಏನಂದ್ರೆ ಆಫೀಸ್ ಬಂದು ಅವರಿಗೆ ನೋಡ್ಬೋದಾ ಸರ್ ಅವರು? ಹಾ ನಿಮ್ಮ ಆಫೀಸ್ ಬಂದು ನೋಡ್ಬೋದಾ ಸರ್ ಬರ್ಬೋದು ಅವರು? ಬರ್ಬೋದು ಹೌದೌದು. ನಮ್ಮ ಸಂಸ್ಥೆಯಲ್ಲಿ ಹೇಳ್ರಿ ಸರ್ ಈಗಾಗಲೇ ಅವರು. ನಾವು ಪಿರಮಿಡ್ ನಮ್ಮ ಮಾತಾರ್ ಫೌಂಡೇಶನಲ್ಲೇ ಈ ಇದಕ್ಕೋಸ್ಕರನೇ ಅಂದ್ರೆ ಈ ವ್ಯವಸಾಯ ಕೋರ್ಸ್ ಮಾತ್ರ ಮಾಡಿರೋ ಪಿರಮಿಡ್ಗಳು ಈಗಾಗಲೇ ಡಿಸ್ಪ್ಲೇ ಇಟ್ಟಿದ್ವಿ, ಅಲ್ಲಿ ಓಕೆ ವೀಕ್ಷಿಸ್ಬೋದು ಯಾವ ತರ ಇರುತ್ತೆ ಎಂ ಸರ್ ಪಿರಮಿಡ್. ಆಫೀಸ್ ಅಲ್ಲಿ ಇಲ್ಲಿ ತಿರುಮಲ್ ಶೆಟ್ಟಿ ಕ್ರಾಸ್ ಅಲ್ಲಿ ಇದೆ, ತಿರುಮಲ್ ಶೆಟ್ಟಿ ಅಲ್ಲಿ ಕ್ರಾಸ್. ತಿರುಮಲ ಶೆಟ್ಟಿ ಕ್ರಾಸ್. ಹೌದು ಅಲ್ಲಿ ಬಂದ್ರೆ ಓಕೆ ಸರ್ ನಿಮ್ಗೆ ಪಿರಮಿಡ್ಸ್ ಗಳು ತೋರಿಸ್ತೀವಿ. ಆ ಓಕೆ ಪಿರಮಿಡ್ ಗಳಲ್ಲಿ ನೀವು ಹೇಗೆ ಎಷ್ಟು ಪಿರಮಿಡ್ ಗಳು ಎಲ್ಲೆಲ್ಲಿ ಇಡಬೇಕು ಅದೆಲ್ಲ ನಿಮ್ಗೆ ಬೇಕಂದ್ರೆ ಸ್ವಲ್ಪ ನಾವು ಅಂತ ಸಹಕಾರ ನಾವು ಕೊಡ್ತೀವಿ, ನಮ್ಮ ಸಂಸ್ಥೆನೇ ಕೊಡ್ತೀವಿ. ಓಕೆ ಸರಿ ಸರ್ ಓಕೆ ಸೊ ಒಂದ್ಸಲಿ ಬರ್ತಿದ್ದೆ. ಬನ್ನಿ, ಸೆಂಟರ್ಗೆ ಬನ್ನಿ, ನೀವು ನೋಡ್ಬೋದು, ನೋಡೋಕ್ಕಾಗತ್ತೆ ಎಲ್ಲ. ಸರಿ ಸರ್ ಓಕೆ ಓಕೆ ರೈಟ್ ಓಕೆ ನಮಸ್ಕಾರ ಸರ್. ನಮಸ್ಕಾರ. ಹಲೋ ಹಾಂ ಹೇಳಿ. ಹಲೋ ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್ ಇವತ್ತು ಮೂಡ್ ಬಂದದ ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಸರ್. ಇವತ್ತು ಹೇಳಿದ ಎಲ್ಲಾ ವಿಚಾರಗಳು ಸಖತ್ತು ನಮ್ಗೆ ಹತ್ರ ಅನ್ನೋ ತರ ಅನ್ನಿಸ್ತಾ ಇತ್ತು, ತುಂಬಾ ಆಳವಾಗಿ ಮುಟ್ತು. ಅದೇ ಜೊತೆಗೆ ಗಿರೀಶ್ ಸರ್ ಒಳ್ಳೆ ರಿಸೋರ್ಸ್ ಪರ್ಸನ್ ತರ ಎಲ್ಲಾನು ಹೇಳಿದ್ರು, ಅವ್ರಿಗೂ ತುಂಬಾ ಧನ್ಯವಾದಗಳು. ಸರ್ ನನಗೆ ಗೊತ್ತಿದ್ದು ಒಂದು ಒಂದು ಆಯುರ್ವೇದಿಕ್ ಡಾಕ್ಟರ್ ಸಜೆಸ್ಟ್ ಮಾಡಿದಿದ್ದು ಕ್ಯಾನ್ಸರ್ ಬಗ್ಗೆನೆ ಹೇಳಿದ್ದು. ಕೀಮೋಥೆರಪಿ ಮಾಡಿಸ್ತಾರಲ್ಲ ಸರ್ ಕ್ಯಾನ್ಸರ್ ಬಂದಾಗ, ಆ ಕ್ಯಾನ್ಸರ್ ಬಂದಾಗ ಕೀಮೋಥೆರಪಿ ಮಾಡಿಸ್ಬೇಕು ಅಂತ ಹೇಳಿದಾಗ ಸಾಧ್ಯವಾದಷ್ಟು ಕ್ಯಾನ್ಸರ್ ಪೇಷಂಟ್ಸ್ಗಳು ಈ ಒಂದು 20 ಎಲೆ ತುಳಸಿ ಮತ್ತೆ ಶುದ್ಧವಾದ ಅರಿಶಿಣ ಕೊಂಬು ಅದಕ್ಕೆ ಕಾಲ್ ಭಾಗದಷ್ಟು ಮೆಣಸು ಹಾಕಿ ಇದು ಅರಿಶಿಣ ಮತ್ತೆ ಮೆಣಸಿನ ಪೌಡರ್ ಮಾಡಿ ಇಟ್ಕೋಬೇಕು, ಮತ್ತೆ ಫ್ರೆಶ್ ಆಗಿ ತುಳಸಿಗಳನ್ನ ತಗೋಬೇಕು. ಆ ತುಳಸಿ ಮತ್ತೆ ಆ ಅರಿಶಿಣ ಮೆಣಸು ಹಾಕಿ ಅದನ್ನ ಕಷಾಯ ತರ ಮಾಡ್ಕೊಂಡು 3 ಟೈಮು ಕುಡಿದ್ರೆ ಅದು ಸ್ವಲ್ಪ ಉಷ್ಣ ಗುಣ ಇರುತ್ತೆ. ಅದ್ ಜೊತೆಗೆ ಮಜ್ಜಿಗೆ ಬಳಸ್ಬೇಕು ಮಧ್ಯ ಮಧ್ಯ, ಅದನ್ನ ಕುಡಿತಾ ಬಂದ್ರೆ ಅದು ಕೀಮೋಥೆರಪಿ ತರ ಕೆಲಸ ಮಾಡುತ್ತಂತೆ. ಕಿಮೆತರ ಬದಲಾಗಿ ಮಾಡ್ಕೋಬಹುದು. ಸರ್ ಅದು ಕೀಮೋಥೆರಪಿ ತರನೇ ಕೆಲಸ ಮಾಡುತ್ತಂತೆ ಸರ್.
ಅದರಲ್ಲಿ ಮೇನ್ ಪ್ರಾಪರ್ಟಿ ಬಂದು ತುಳಸಿ ಇರೋದು, ತುಳಸಿನೂ ರೋಗ ನಿರೋಧಕ ಶಕ್ತಿ ಇರ್ತದೆ. ಮತ್ತೆ ಈ ಅರಿಶಿಣ ಆಂಟಿಬಯೋಟಿಕ್ ತರ ವರ್ಕ್ ಮಾಡ್ತದೆ. ಮತ್ತೆ ಮೆಣಸುನು ಕೂಡ ನಮ್ಗೆ ದೇಹಕ್ಕೆ ಒಳ್ಳೇದು ಸರ್, ಅದು ಹೌದು. ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತದಂತೆ ಸರ್. ಅದು ಸಾಧ್ಯವಾದಷ್ಟು ತುಂಬಾ ತೀವ್ರತೆ ಇರೋರು 1-4 ಬಾರಿ ತಗೋಬೋದಂತೆ ಸರ್. ಅದನ್ನ ನೋಡ್ಕೊಂಡು ಅದ್ರ ಪ್ರಮಾಣ ನೋಡ್ಕೊಂಡು ನಮ್ಮ ದೇಹದಲ್ಲಿ ಆಗುವಂತ ಉಷ್ಣ ಪ್ರಮಾಣ ನೋಡ್ಕೊಂಡು ಅದನ್ನ ಕಡಿಮೆ ಮಾಡ್ಕೋಬೋದಂತೆ ಸರ್. ಖಂಡಿತ ಖಂಡಿತ ಒಳ್ಳೇದು. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಇದು ಪ್ಯಾರಾಶೂಟ್ ಅಂತ, ಇದು 100 ಮಕ್ಕಳ ತಾಯಿ ಅಂತ ಗಿಡನೂ ಅಂತಾರ ಕರೀತಾರೆ. ಯಾಕಂದ್ರೆ ಇಲ್ಲಿ 100 ಗೆರೆ ಇರುತ್ತೆ ಸರ್ ಇದು ಮಧ್ಯದಲ್ಲಿ. ಇದೂ ಎಲ್ಲಾ ತರದ್ದು ಕ್ಯಾನ್ಸರ್ಗೂ ಬರುತ್ತೆ, ಮಕ್ಕಳು ಆಗದೆ ಇರೋ ಅದಕ್ಕೂ ಬರುತ್ತೆ. ಇದು ತೋರಿಸಿದ ಔಷಧಿ ಅಂದ್ರೆ ಡಾಕ್ಟರ್ ಗಿರಿಧರ್ ಕೆಜಿ ಅವರು ಔಷಧಿ ಮಾಡ್ತಿದ್ರಲ್ಲ ಕೊರೋನಾ ಬಂದಾಗ, ಆನಂದಯ್ಯ ಅವರು ಆಂಧ್ರದಲ್ಲಿ ಇದ್ರು, ಆನಂದಯ್ಯ ಅಂತ. ಹೌದು ಆನಂದಯ್ಯ, ಕರೆಕ್ಟ್. ಆ ಔಷಧಿ ಇದನ್ನ ಪರಿಚಯ ಮಾಡಿದ್ರು ಇವರು ಆನಂದಯ್ಯ ಅವರು. ಇದ್ರಲ್ಲಿ ಒಂದು, ಅದ್ರಲ್ಲೂ ಒಂದು 58 ಗಿಡಮೂಲಿಕೆಯಲ್ಲಿ ಇದು ಒಂದು ಗಿಡಮೂಲಿಕೆ ಸರ್. ಇದು ವೆರಿ ಗುಡ್, ಕರೆಕ್ಟ್. ಎಲೆ ಹಣ್ಣು ಇದು ಕಷಾಯ ಮಾಡ್ಕೊಂಡು ಕುಡಿಬಹುದು ಸರ್. ಇದನ್ನ ವೆರಿ ಗುಡ್. ಒಣಗಿದ ಎಲೆಯನ್ನು ಕಷಾಯ ಮಾಡ್ಕೊಂಡು ಟೀ ರೂಪದಲ್ಲಿ ಕುಡಿತಾರಲ್ಲ ಅದನ್ನ ಕುಡಿಬಹುದು ಸರ್. ಇದನ್ನ ಇದೇನು ಹೆಸರು ಈ ಸಸ್ಯ? ಸಸ್ಯ ಪ್ಯಾರಾಶೂಟ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಪ್ಯಾರಾಶೂಟ್ ಅಂತಾರೆ. ಪ್ಯಾರಾಶೂಟ್. ಓಕೆ ಓಕೆ. ಇದು ಏನು ಪ್ರಧಾನ ಲಾಭ? ಇದರಲ್ಲಿ ಹಣ್ಣು ಬಿಡುತ್ತೆ ಸರ್ ಇದರಲ್ಲಿ. ಅಲ್ಲ, ಯಾವ ವ್ಯಾಧಿಗಳಿಗೆ ಪ್ರಧಾನವಾಗಿ ಚಿಕಿತ್ಸೆ ಕೊಡ್ತದೆ ಇದು? ಶೀತ ಜ್ವರ ಕೆಮ್ಮ ಎಲ್ಲಾ ತರದ ಔಷಧಿಗೂ ಎಲ್ಲ ಮಿಕ್ಸ್. ಆನಂದಯ್ಯ ಅವರು 1 ಗಿಡಮೂಲಿಕೆ ತೋರಿಸಿಲ್ಲ ಸರ್ ಕರೋನಾಗೆ, ಒಂದು 58 ಗಿಡಮೂಲಿಕೆ ಹಾಕಿದ್ರಲ್ಲ ಸರ್, ಅದರಲ್ಲಿ ಇದು ಒಂದು. ರೈಟ್. ಹಣ್ಣು ಈ ತರ ಬಿಡುತ್ತೆ ಸರ್, ತೋರಿಸುತ್ತೇನೆ ಒಂದ್ ನಿಮಿಷ. ಸರಿ, ಈ ತರ ಹಣ್ಣು ಬಿಡುತ್ತೆ. ಓಕೆ ಓಕೆ, ರೈಟ್. ಇದರಲ್ಲಿ ಒಂಥರ ಸೌತೆಕಾಯಿ ತರ ಹಣ್ಣು, ಓಕೆ. ಬೀಜ ಇರುತ್ತೆ ಸರ್, ಸಣ್ಣ ಸಣ್ಣಕ್ಕೆ ಬೀಜ ಇರುತ್ತೆ, ತಿನ್ಬೋದು ಇದು. ವೆರಿ ಗುಡ್. ಓಕೆ ರೈಟ್ ರೈಟ್. ಸ್ನೇಹಿತರೆ, ಸೊ ಈಗ ಅದ್ಭುತವಾದ ಇವತ್ತು ಕಾರ್ಯಕ್ರಮ ಅಂದ್ರೆ ಮೊದಲಿನಿಂದ ನಾವು ಧ್ಯಾನ ಜ್ಞಾನ ಅಂದ್ರೆ ಶೀತಾಯನ ಮತ್ತೆ ಜೊತೆಗೆ ಸಮಗ್ರ ಜೀವನ ಶೈಲಿ, ಮನೆ ಮದ್ದಲ್ಲಿ ವಿಶೇಷವಾಗಿ ಇವತ್ತು ಗಿರೀಶ್ ಅವ್ರದ್ದು ತುಂಬಾ ಜ್ಞಾನ ಹಂಚಿದ್ದಾರೆ, ಅವರು ತುಂಬಾ ಧನ್ಯವಾದಗಳು. ಮತ್ತೆ ನಾವು ಎಲ್ಲ ಸ್ನೇಹಿತರು ತುಂಬಾ ಕ್ವಶನ್ಗಳು, ಪ್ರಶ್ನೋತ್ತರಗಳು, ಎಲ್ಲ ಪ್ರಶ್ನೆಗಳು ತುಂಬಾ ಕೇಳಿದರೆ ಅದಕ್ಕೆ ಉತ್ತರಗಳು ತುಂಬಾ ಸಿಕ್ತು. ಎಲ್ಲರೂ ಅವರವರು ಹಂಚಿಕೆಗಳು ಕೊಟ್ಟಿದ್ದಾರೆ, ಸೊ ಅದ್ಭುತವಾಗಿದೆ. ಇದು ನಾವು ಎಲ್ಲರೂ ಪಾಲನೆ ಮಾಡೋಣ. ಇನ್ನು ಮುಂದಿನ ದಿವಸದಲ್ಲಿ ಇನ್ನು ಹೆಚ್ಚಾಗಿ ಜ್ಞಾನ ನಾವು ಹಂಚ್ತಾ ಹೋಗೋಣ ಅಷ್ಟೇ. ಆದ್ರೆ ಸ್ನೇಹಿತರೆ, ಇನ್ನೊಂದು ಏನಂದ್ರೆ, ನಿಮ್ಮಲ್ಲಿ ಯಾರಾದರೂ ಅಂದ್ರೆ ವಿಶಿಷ್ಟವಾಗಿ ಇನ್ನು ಸೇವ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ನಾವು ಮುಂದಿನ ಮೇ ತಿಂಗಳಿಂದ ಏನ್ ಮಾಡ್ತೀವಿ ಅಂದ್ರೆ, ಬೆಳಗ್ಗೆ ಟೈಮಲ್ಲಿ 11:30-12 ಆ ಟೈಮಲ್ಲಿ, ಮತ್ತೆ ಮಧ್ಯಾಹ್ನ 3-3:30 ಆ ಸಮಯದಲ್ಲಿ ಈ ಜೂಮ್ ಕ್ಲಾಸ್ಗಳು ಅಂದ್ರೆ ಧ್ಯಾನ ಮತ್ತೆ ಜ್ಞಾನ ಅಷ್ಟು ಮಾತ್ರ. ಅಲ್ಲಿ ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇದ್ರೆ ಅವರು ಅವ್ರಿಗೆ ಸಲಹೆಗಳು ಕೊಡ್ತಾ ಹೋಗ್ತೀವಿ, ಅವರು ಟೀಚ್ ಮಾಡ್ತಾ ಹೋಗ್ಬೋದು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆ ಥರ ನಿರ್ವಹಿಸ್ಬೇಕಂದ್ರೆ ನಮ್ಮ ಜೂಮ್ ಚಾನಲ್ಸ್ 2 ಇದೆ, ಅದು ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಒಂದು. ಅಂದ್ರೆ ಎಲ್ಲ ಹೌಸ್ ವೈಫ್ಸ್ ಅಂದ್ರೆ ಮನೆಯಲ್ಲಿರುವಂತ ಅವ್ರಿಗೆಲ್ಲ ಏನಾಗತ್ತೆ ಅಂದ್ರೆ ಅವಾಗ ಫ್ರೀ ಇರ್ತಾರೆ ಅವರು, ಆ ಸಮಯದಲ್ಲಿ ಅವರು ಭಾಗವಹಿಸೋಕೆ ಅವಕಾಶ ಕೊಡೋಣ. ಮತ್ತೆ ಅಲ್ಲಿ ಅಲ್ಲಿಯೂ ಸಹ ಧ್ಯಾನ ಜ್ಞಾನ ಆರೋಗ್ಯ ಆಹಾರ ಈ ಮನೆ ಮದ್ದುಗಳು ಸಾಧ್ಯವಾದ್ರೆ ಹಂಚಕ್ಕೆ ಪ್ರಯತ್ನ ಮಾಡೋಣ. ಆದ್ರೆ ನಾನು ನೇರವಾಗಿ ನಾನು ಭಾಗವಹಿಸೋಕ್ಕಾಗಲ್ಲ, ಖಂಡಿತವಾಗಿ ನಾನು ನಿಮಗೆ ಸಹಕಾರ ಎಲ್ಲ ನೀಡ್ತೀನಿ. ಮತ್ತೆ ಜೂಮ್ ಚಾನಲ್ ವರ್ಕ್ ಆಗ್ತಾ ಇರ್ತದೆ, ಅದಕ್ಕೆ ಬೇಕಾದ ಸಿಲೆಬಸ್ ಎಲ್ಲ ರೆಡಿ ಮಾಡಿ ಕೊಡ್ತೀನಿ. ಆದ್ರೆ ನೇರವಾಗಿ ಒಬ್ರು ನಿರ್ವಹಿಸಬೇಕಾಗತ್ತೆ. ಓಕೆ, ನಿಮ್ಗೆ ಲ್ಯಾಪ್ಟಾಪ್ ಆ ಥರ ಇಟ್ಕೋಬೇಕು, ನೀವು ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಸಾಕು. ಯಾರಿಗೂ ಅದ್ರ ಮೇಲೆ ಶ್ರದ್ಧೆ ಇದೆಯೋ ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಅದನ್ನು ಎರಡು ಎರಡು ಕಾಂಟ್ಯಾಕ್ಟ್ ಎರಡು ಪ್ರೋಗ್ರಾಮ್ಗಳು ನಾವು, ಆದ್ರೆ ಎರಡೂ ಕನ್ನಡಲ್ಲೇ ಮಾಡೋಣ. ಅಟ್ಲೀಸ್ಟ್ ಒಂದಂತೂ ಕನ್ನಡ ಒಂದು ಕನ್ನಡ ಸೆಷನ್ ಆದ್ರೆ 11 o'clock ಇಲ್ಲ 11:30 ಶುರು ಆಗ್ತದೆ, ಒಂದು 1.5 ಗಂಟೆ 2 ಗಂಟೆ. ಸೊ ನಿರಂತರವಾಗಿ ಮಾಡಿದ್ರೆ ತುಂಬಾ ಜನಕ್ಕೆ ಸಹಾಯ ಆಗುತ್ತೆ.
ಈ ಜ್ಞಾನ ಎಲ್ಲ ಇನ್ನು ಹೆಚ್ಚು ಜನ ತಗೊಳಕ್ಕೆ ಅವಕಾಶ ಇದೆ. ಇದ್ರ ಬಗ್ಗೆ ಯಾರನ್ನ ಮಾತಾಡ್ಬೇಕಂದ್ರೆ ಮಾತಾಡಿ, ಇಲ್ಲಾಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸರ್, ನಾನ್ ವ್ಯಾಲಂಟಿಯರ್ ಆಗಿ ಮಾಡ್ಕೊಡ್ತೀನಿ ಸರ್. ಯಾವ ಟೈಮಿಂಗ್ಸ್ ಹೇಳಿದ್ರೆ ಆ ಟೈಮಿಂಗ್ಸ್ ಅಲ್ಲಿ. ಅದೇ 11:30 ಅಲ್ಲಿ ಒಂದು ಲ್ಯಾಪ್ಟಾಪ್ ಇಟ್ಕೋಬೇಕು. ಓಕೆ, ಲ್ಯಾಪ್ಟಾಪ್ ಇಟ್ಕೋಬೇಕು. ಲ್ಯಾಪ್ಟಾಪ್ ಇದ್ರೇನೆ ಅದು ನೀವು ಅಲ್ಲಿಂದ ನೀವು ಲಾಂಚ್ ಮಾಡ್ಬೇಕಾಗತ್ತೆ. ಲಾಂಚ್ ಮಾಡ್ಬೇಕಾಗತ್ತೆ. ನಾವು ಚಾನಲ್ ಎಲ್ಲ ಕೊಡ್ತೀವಿ, ಡೀಟೇಲ್ಸ್ ಎಲ್ಲ ಕೊಡ್ತೀವಿ, ಮತ್ತೆ ಸಿಲೆಬಸ್ ರೆಡಿ ಮಾಡ್ಕೊಡ್ತೀವಿ. ಮತ್ತೆ ಮಾಸ್ಟರ್ಸ್ ರೆಡಿ ಮಾಡ್ಕೊಡ್ತೀವಿ. ಏನೇನಿದೆ ಅಲ್ಲಿ ಆಂಕರಿಂಗ್ ಮಾಡಬೇಕು, ಜೂಮ್ ಚಾನಲ್ ಆನ್ ಮಾಡಬೇಕು, ಎಲ್ಲಾರನ್ನು ಇನ್ವೈಟ್ ಮಾಡಿ ಪ್ರೋಗ್ರಾಮ್ ಶುರು ಮಾಡ್ಬೇಕಾಗತ್ತೆ. ಮಾಸ್ಟರ್ ಬರ್ತಾರೆ, ಮಾಸ್ಟರ್ ಇನ್ವೈಟ್ ಮಾಡಬೇಕು. ಧ್ಯಾನ ಮಾಡ್ತಿದ್ರು ನೀವು, ನೀವೇ ಅಭ್ಯಾಸ ಮಾಡ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ನೀವೇ ಧ್ಯಾನ ಹೇಳ್ಕೊಡ್ತಾ ಧ್ಯಾನನು ಈಗ ನಾನು ಹೇಗೆ ಗೈಡ್ ಮಾಡ್ತೀನೋ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಂಡು ಅದನ್ನೇ ಅದನ್ನೇ ಕಲಿತಾ ಅದನ್ನೇ ನೀವು ಅವ್ರಿಗೆಲ್ಲ ಟೀಚ್ ಮಾಡ್ತಾ ಹೋಗ್ಬೋದು. ಇಲ್ಲ ಮಾಸ್ಟ್ರೇ ಬಂದು ಧ್ಯಾನ ಮಾಡಿಸ್ಕೊಡೋರು ಇದ್ದಾರೆ, ಅವರೇ ಬಂದು ಧ್ಯಾನ ಮಾಡಿಸ್ಕೊಡ್ತಾರೆ. ಆದ್ರೆ ನಿಮ್ಗೆ ಅದು ಅಭ್ಯಾಸ ಸಿಕ್ಕಿದ್ರೆ ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಓಕೆ. ಓಕೆ ಸರ್. ಆಮೇಲೆ ಇನ್ನೊಂದು ವಿಶಿಷ್ಟವಾಗಿ ಏನಂದ್ರೆ, ಮೇ ತಿಂಗಳಲ್ಲಿ ಬುದ್ಧ ಪೂರ್ಣಿಮೆಗೆ ಮುಂಚೆ, ಓಕೆ, ಅಂದ್ರೆ ಒಂದು ಅನ್ ಅನ್ ಅನ್ನ ಹೇಳ್ಬೇಕಂದ್ರೆ 19-20 ತಾರೀಕು, ಈ ಎರಡು ತಾರೀಕುಗಳು ನಮ್ಮ ಸಂಸ್ಥೆಯಲ್ಲಿ ಮಾದಾರ್ ಫೌಂಡೇಶನ್ ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಒಂದು ಕೊಡ್ತಾ ಇದೀವಿ, ಉಚಿತ ಟೀಚರ್ ಟ್ರೈನಿಂಗ್. ಓಕೆ. ಓಕೆ ಸರ್. ಆದ್ರೆ ನಾವು ಅಲ್ಲೇ ಬಂದು 2 ದಿನ ಉಳ್ಕೊಬೇಕಾ ಸರ್? ಅಲ್ಲಿ ಇಲ್ಲ, ನೀವು ಮನೆಯಿಂದ ಬಂದು ಹೋಗ್ತಾ ಇರ್ಬೋದು, ಅಂದ್ರೆ ನೀವು ಬ್ಯಾಂಗ್ಳೂರಲ್ಲಿ ಇದ್ರೆ. ಓಕೆ, ಬ್ಯಾಂಗ್ಳೂರು ಬಟ್ ಡಿಸ್ಟೆನ್ಸ್ ಇದೆ. ಓಕೆ. ಏನಿಲ್ಲ ಅಂದ್ರೆ 2 ದಿವಸ ಟೀಚರ್ ಟ್ರೈನಿಂಗ್ ಯಾಕೆ ಕೊಡ್ತಾ ಇದೀವಿ ಅಂದ್ರೆ, ಸೊ ನಮ್ಮ ಕರ್ನಾಟಕದಿಂದ ಪ್ರತಿಯೊಂದು ಪ್ರದೇಶದಿಂದ ಬರ್ಬೋದು. ಏನಂದ್ರೆ ವಿಶಿಷ್ಟವಾಗಿ ನಮ್ಮ ಬುದ್ಧ ಪೂರ್ಣಿಮಾ 21st ಶುರು ಆಗತ್ತೆ. ಓಕೆ, ಅದಕ್ಕೆ ಮುಂಚೆ 2 ದಿವಸ ಇಲ್ಲಿಗೆ ಬಂದ್ರೆ ಟೀಚರ್ ಟ್ರೈನಿಂಗ್ ಮಾಡಿಕೊಂಡು, ಆ ಟೀಚರ್ ಟ್ರೈನಿಂಗ್ ಅಲ್ಲಿ ಒಂದು 18 ಸಬ್ಜೆಕ್ಟ್ ಹೇಳ್ತೀವಿ. ಓಕೆ. 18 ಸಬ್ಜೆಕ್ಟು ಒಂದಿನ ಪೂರ್ತಿ ಅಂದ್ರೆ 2 ದಿನ ಪೂರ್ತಿ ಇರಬೇಕಾಗತ್ತೆ. ಬೆಳಗ್ಗೆ 10 ಗಂಟೆ ಶುರು ಮಾಡಿದ್ರೆ 5 ಗಂಟೆವರೆಗೆ ಮಾಡ್ತೀವಿ, ಮತ್ತೆ ಮಾರನೇ ದಿವಸ ಅದೇ ತರ. ಆ ಟೀಚರ್ ಟ್ರೈನಿಂಗ್ ಹೇಗೆ ಹೆಲ್ಪ್ ಮಾಡತ್ತೆ ಅಂದ್ರೆ, ನಿಮ್ಗೆ ನೀವು ಯಾವ ತರ ಕ್ಲಾಸ್ಗಳಲ್ಲಿ ನಿರ್ವಹಿಸ್ಕೋಬಹುದು, ಯಾವ ತರ ಪ್ರಚಾರ ಮಾಡಬೇಕು, ಧ್ಯಾನ ಪ್ರಚಾರ ಜ್ಞಾನ ಪ್ರಚಾರ ಹೇಗ್ ಮಾಡ್ಬೇಕು, ಏನೇನು ಸಬ್ಜೆಕ್ಟ್ಸ್ಗಳು ನಿಮ್ಗೆ ಬೇಕಾಗಿರ್ತಾ ಇಲ್ಲಿ ಹೇಳಕ್ಕೆ, ಅದೇ ಪೂರ್ತಿ ವಿಚಾರ ಪೂರ್ತಿ ಸಿಲೆಬಸ್ ತರ, ಒಂದ್ ಸಿಲೆಬಸ್ ತರ 2 ದಿವಸ ಕವರ್ ಮಾಡ್ತೀವಿ. ಓಕೆ ಸರ್. ರಿಜಿಸ್ಟ್ರೇಷನ್ ಈಗಲೇ ಮಾಡಬೇಕಾ ಇಲ್ಲ ಹೇಗೆ ಸರ್? ಇಲ್ಲ, ಇನ್ನು ಅದು ನಾನು ಇನ್ನೂ ಪ್ರಚುರ ಮಾಡಿಲ್ಲಮ್ಮ ಒಂದು, ಆದ್ರೆ ಈ ತಿಂಗಳ ಎಂಡ್ ಅಲ್ಲಿ ನಾನು ಎಲ್ಲಾದ್ರೂ ಕಲ್ಸ್ಕೊಡ್ತೀನಿ. ಓಕೆ ಸರ್. ಸಿಲೆಬಸ್ ರೆಡಿ ಮಾಡಿದ್ವಿ. ಇಬ್ರು ತಜ್ಞರು ಬರ್ತಾರೆ, ಇಬ್ರು ತಜ್ಞರು ಆಂಧ್ರದಿಂದ ಹಸ್ಬೆಂಡ್ ವೈಫ್ ಬರ್ತಾರೆ, ಅವರು ಕರ್ನಾಟಕ ಅವರೇ ಅಲ್ಲಿ ವಾಸ ಇದ್ದಾರೆ. ಆದ್ರೆ ಅವ್ರಿಗೆ ಪೂರ್ತಿ ಕನ್ನಡ ತೆಲುಗು ಇಂಗ್ಲಿಷ್ ಹಿಂದಿ 4 ಭಾಷೆಗಳು ಮಾತಾಡ್ತಾರೆ. ಓಕೆ ಸರ್. ಓಕೆ ಸರ್, ಇದು ಶನಿವಾರ ಭಾನುವಾರ ಇಟ್ಕೊಂಡ್ರೆ ಆಗಲ್ವಲ್ಲ ಸರ್? ಅಲ್ಲ, ಆದ್ರೆ ಅವ್ರು ಬರೋದು ಆ ಟೈಮಲ್ಲಿ, ಯಾಕಂದ್ರೆ 19-20 2 ದಿವಸ ಇಲ್ಲಿದ್ದು ಇದೆಲ್ಲ ಮಾಡ್ಕೊಡ್ತಾರೆ, ಆಮೇಲೆ ನೇರವಾಗಿ ಬುದ್ಧ ಪೂರ್ಣಿಮೆಗೆ ಹೋಗ್ತಾರೆ. ಇಲ್ಲ ಇಪ್ಪತ್ತೊಂದು ಸರ್, ಇಪ್ಪತ್ತೆರಡು ಏನಂತಂದ್ರೆ ಈಗ ಇಪ್ಪತ್ತು ಶನಿವಾರ ಭಾನುವಾರ ಅಂತಂತಂದ್ರೆ ಈಗ ಕೆಲ್ಸಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ. ಈ ಶನಿವಾರ ಭಾನುವಾರ ಅಂತಂದ್ರೆ ರಜೆ ರಜೆ ಇರುತ್ತೆ. ಏನಂದ್ರೆ ಒಂದೇನಂದ್ರೆ ಶ್ರದ್ಧ ಇರೋರು ಕೆಲಸ ಇಲ್ಲ ಏನಿಲ್ಲ, ಕೆಲಸ ಏನಿದೆ, ಕೆಲಸ ಏನ್ ಕೆಲಸ ಮಾಡೋದಂತೆ ಜೀವನದಲ್ಲಿ, ಏನಿ ಇದಕ್ಕಿಂತ ಇಲ್ಲ ಕೆಲಸ ಯಾವ್ದನ್ ಇದೆಯಾ, ಆಗ ಆಫೀಸ್ ಕೆಲಸ ಬಿಡ್ಬೇಕಾಗತ್ತೆ. ಏನಿದೆ ಒಂದು ನಮ್ಮ ಒಂದು 70 ವರ್ಷನೋ 80 ವರ್ಷನೋ ಬದುಕ್ತೀವಿ, ಅದರಲ್ಲಿ 1 ದಿವಸ 2 ದಿವಸ ಇದಕ್ಕೋಸ್ಕರ, ಈ ಆಧ್ಯಾತ್ಮಿಕ ಈ ಒಳ್ಳೆ ಚಿಂತನೆ ಈ ಆಧ್ಯಾತ್ಮಿಕ ಜ್ಞಾನಕ್ಕೋಸ್ಕರ ಬಿಡೋದು ಏನ್ ತೊಂದರೆ ಇಲ್ಲ. 2 ದಿನ ನಾವು ನಮ್ದೇ ಆದ ಎಷ್ಟೋ ಕಾರ್ಯಕ್ರಮಗಳಿಗೆ ನಾವು ಲೀವ್ ಹಾಕೊಂತೀವಿ. ಇದೊಂದು ಜ್ಞಾನಕ್ಕೋಸ್ಕರ ಆದ್ರೆ 2 ದಿನ ಲೀವ್ ತಗೊಂಬೋದಲ್ಲ ಸರ್? ಅಯ್ಯೋ ಯಾವ್ದಾದ್ರು ನಾವು ಟೈಮ್ ವೇಸ್ಟ್ ಮಾಡ. ಈಗ ಬುದ್ಧ ಪೌರ್ಣಿಮೆ ಅದೇ ಸೇಮ್ ಇದ್ರೆಲ್ಲ ಬಂದಿದೆ. ಬುದ್ಧ ಪೌರ್ಣಿಮೆನೂ ಅದು ಗುರುವಾರ ಏನೋ ಬಂದಿದೆ. ಸೊ ಗುರುವಾರ ಅದು ಅದಕ್ಕೂ ಅಲ್ಲಿ 2 ದಿವಸ ಲೀವ್ ಆಗ್ಬೇಕಾಗುತ್ತೆ. ಏನ್ ಅದಕ್ಕೆ ಮಾಡಕ್ಕಾಗಲ್ಲ ಸರ್, ಮಾಡಲೇಬೇಕು. ಲೈಫ್ ಅಲ್ಲಿ ಏನ್ ತೊಂದರೆ ಇಲ್ಲ, ಲೈಫ್ ಇನ್ನು ಹೆಚ್ಚಾಗಿ ತುಂಬಾ ಕಾಲ ಇದೆ, ಅದರಲ್ಲಿ ಈ ಸಮಯ ಇದು ಕೊಡೋದು ಅನ್ನೋದು ಅತ್ಯಂತ ದೊಡ್ಡ ವಿಷಯ ಏನಿಲ್ಲ. ಓಕೆ, ಸರ್ ರಂಗನಾಥ್ ಸರ್, ಹೌದು ಬುದ್ಧ ಪೌರ್ಣಮಿ ದಿನ ವ್ಯಾಲಂಟಿಯರ್ ಆಗಿ ಏನಾದ್ರು ವರ್ಕ್ ಇದ್ರೆ ಜಸ್ಟ್ ಏನ ಹೇಳಿದ್ರೆ ನಾವು ನಮ್ ಕೈಯಲ್ಲಿ ನಾವು ಏನಾಗುತ್ತೋ ಅದ್ರ. ಅಂದ್ರೆ ಏನಿಲ್ಲ, ವ್ಯಾಲಂಟಿಯರ್ ಆಗಿ ನೀವು ಅಲ್ಲಿ ಕೆಲಸ ಮಾಡಬಹುದು, ಮತ್ತೆ ಮಾತಾರ್ ಫೌಂಡೇಶನ್ ನೋಡ್ಕೊಳ್ಳಿ. ಮಾತಾರ್ ಫೌಂಡೇಶನ್ ಸಂಸ್ಥೆ ಇದೆ ಅಲ್ಲಿ ಇರ್ತದೆ. ಓಕೆ, ಸರ್ ದಯವಿಟ್ಟು ಅಲ್ಲಿ ಸಹಕಾರ ಕೊಡಿ. ಓಕೆ, ಸರ್, ಅದಕ್ಕೆ ಕೇಳಿದ್ ಏನಾದ್ರು ಇತ್ತು ಎಲ್ಲ ನಾವು ಎಲ್ಲಾರು ಅಂದ್ರೆ. ಅಲ್ಲಿ ಬಂದಿರೋರು ಎಲ್ಲ ಹೇಳ್ತಾ ಇದ್ದಂದ್ರೆ, ಯಾವ ತರ ವಾಲಂಟಿಯರ್ ವರ್ಕ್ ಇರ್ತದೆ ಅಂದ್ರೆ, ಎಲ್ಲ ನಮ್ಮ ಸದಸ್ಯರಿಗೆ ಹೇಳ್ತಾ ಇದ್ದೀನಿ ಮತ್ತೊಂದ್ಸರಿ. ಅಲ್ಲಿ ಬಂದ್ರೆ ಮಾತಾರ್ ಫೌಂಡೇಶನ್ ಸಂಸ್ಥೆದು ಸ್ಟಾಲ್ ಇರತ್ತೆ, ಆ ಸ್ಟಾಲ್ ಅಲ್ಲಿ ನಾವು ಇದ್ದು ಈ ಪಾಂಪ್ಲೆಟ್ಸ್ಗಳು ಮತ್ತೆ ಬಂದಿರೋರಿಗೆಲ್ಲ ಈ ಪಿರಮಿಡ್ ಬಗ್ಗೆ ಮತ್ತೆ ಜ್ಞಾನದ ಬಗ್ಗೆ ಹೇಳ್ತಾ ಈ ಜೂಮ್ ಸೆಷನ್ಸ್, ನಾವು 5 ಜೂಮ್ ಸೆಷನ್ಸ್, ಮತ್ತೆ ಈಗ ಮೇ 1st ಇಂದ ನಾವು ಅನ್ಕೊಂಡಿದ್ದ ಪ್ರಕಾರ 2 ಜೂಮ್ ಸೆಷನ್ ಸ್ಟಾರ್ಟ್ ಆದ್ರೆ,
ಅದು ಕನ್ನಡದಲ್ಲೇ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಒಂದು ಕನ್ನಡ ಇಲ್ಲಾಂದ್ರೆ ಒಂದು ತೆಲುಗು ಇಲ್ಲಾಂದ್ರೆ ಹಿಂದಿ ಯಾವ್ದೊಂದು ಶುರು ಮಾಡಿದ್ರೆ ಅವಾಗೆಲ್ಲರೂ ಪ್ರಚಾರ ಮಾಡಿ ಎಲ್ಲಾರನ್ನೂ ಅದರಲ್ಲಿ ಸೇರಿಸಿ ಅದಕ್ಕಿಂತ ದೊಡ್ಡ ಸೇವೆ ಏನ್ ಬೇಕು ಏನ್ ಬೇಕಾಗತ್ತೆ ರೀ? ಅವ್ರ ಒಬ್ಬರು ಜೀವನ ಬದಲಾವಣೆ ಆದ್ರೆ ಸಾಕಲ್ಲ ನಮ್ಮ ಜೀವನಕ್ಕೆ, ಅದಕ್ಕಿಂತ ಹೆಚ್ಚಾಗ್ಬೇಕಾ? ಅಲ್ಲ, ಒಬ್ಬರು ಬದಲಾವಣೆ ಮಾಡ್ಕೊಂಡ್ರೆ ಅವ್ರ ಲೈಫ್ ನಿಮ್ಮಿಂದ, ಅದಕ್ಕಿಂತ ಸಾರ್ಥಕತೆ ಏನಿಲ್ಲ ಈ ಜೀವನಕ್ಕೆ. ಓಕೆ, ಓಕೆ ಸರ್. ಯಾವುದೇ ಇದ್ರ ಬಗ್ಗೆ ನೀವು ಏನೇ ಮಾತಾಡ್ಬೇಕಂದ್ರು, ನಾನು ಹೇಳುವಂತ ಈ ಅಂಶದ ಬಗ್ಗೆ ಯಾರೇ ಸ್ನೇಹಿತರು ಏನೇ ಮಾತಾಡ್ಬೇಕಂದ್ರು 555 ನಂಬರ್ ಕಾಲ್ ಮಾಡಿ ಎನಿ ಟೈಮ್. ಓಕೆ, ಅಂದ್ರೆ ಸಾಯಂಕಾಲ 8 ನಾನು ಬಿಜಿ ಇರ್ತೀನಿ, 8 ಸೆಷನ್ಸ್ ಇರತ್ತಲ್ಲ, ಬೆಳಗ್ಗೆ ಒಂದು 10:30 ಬಿಜಿ ಇರ್ತೀನಿ, ಆಮೇಲೆ ಮಾತಾಡಿ ಪರವಾಗಿಲ್ಲ. ರೈಟ್ ಸ್ನೇಹಿತರೆ, ಜಯಂತಿ ಮೇಡಮ್ ಮಾತಾಡ್ತೀರಾ? ಹಲೋ, ನಮಸ್ತೆ ಸರ. ನಮಸ್ತೆ ಮಾ. ನಮಸ್ತೆ ಸರ್, ಬಹಳ ದಿವಸದ್ಮೇಲೆ ಇದ್ ಮಾಡಿದ್ವಿ ಸರ್. ಅಂದ್ರೆ ನಾನು ಜೆಟಿ ಟಿವಿ ಇದಕ್ಕೆ ಜಾಯ್ನ್ ಆಗಿದ್ದೆ ಸರ್. ನಾನು ಸತ್ಯದ ಅಡುಗೆ ಪಯಣ ಇದಲ್ ಸರ್, ಹೀಗಾಗಿ ಇಲ್ಲಿ ಜಾಯ್ನ್ ಆಗ್ಲಿಕ್ಕೆ ಆಗ್ಲಿಲ್ಲ ಸರ್. ಇವತ್ತು ಇವತ್ತು ಜಾಯ್ನ್ ಆಗಿದ್ದೆ ಸರ್. ಮೊನ್ನೆ ಇದ್ರ ದಿವಸ ರಾಮನವಮಿ ಅವತ್ತು ನೈಟ್ ಅವತ್ತು ಜಾಯ್ನ್ ಆಗಿದ್ದೆ ಸರ್. ನಾನು ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು, ಅತ್ಯಮೂಲ್ಯವಾಗಿತ್ತು ಅಂತ ಹೇಳ್ಬಹುದು ಸರ್. ಅಗ್ರಸರ್ ಅವರು ತಮ್ಮ ಒಂದು ಒಳ್ಳೆ ರಿಸೋರ್ಸ್ ಪರ್ಸನ್, ಅವರು ಬಹಳ ಅದ್ಭುತವಾದಂತಹ ಆಯುರ್ವೇದಿಕ ಗಿಡಮೂಲಿಕೆಗಳ ಪರಿಚಯವನ್ನ ನಮಗೆ ಬಹಳ ಒಳ್ಳೆಯ ರೀತಿಯಿಂದ ನಮ್ಗೆ ತಿಳಿಸ್ಕೊಟ್ರು. ಅವರ ಅವಶ್ಯಕತೆ ನಮಗೆ ಬಹಳ ಇದೆ ಸರ್. ಅದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ ನಮ್ಮ ಜೀವನದೊಳಗ. ಅವರು ಹೇಳಿ ಗಿಡಮೂಲಿಕೆಗಳನ್ನ ನಾವು ಬಳಸಿ ನಮ್ಮ ರೋಗಗಳನ್ನ ನಿವಾರಣೆ ಮಾಡ್ಕೊಳ್ಳೋಣ, ರೋಗ ಬರದೇ ಇರೋ ಹಾಗೆ ನೋಡ್ಕೊಳ್ಳೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಬಹಳ ಉತ್ತಮವಾಗಿತ್ತು ಸೀತಾಯನ, ನಮ್ಗೆ ಎಷ್ಟೋ ವಿಷಯಗಳು ಗೊತ್ತೇ ಇರ್ಲಿಲ್ಲ ಸರ್. ನಿಜವಾಗ್ಲು ರಾಮ ಇವನು ರಾವಣ ಅವನು ಜ್ಞಾನಿಯಾಗಿದ್ದ, ಜೊತೆಗೆ ಅವನು ಧ್ಯಾನಿಯನೂ ಆಗಿದ್ದ. ಅದ್ರ ಜೊತೆ ಅದಷ್ಟೆಲ್ಲ ಇದ್ದು ಅವನು ಒಳ್ಳೆ ಉತ್ತಮ ಆಗಿರ್ಬೋದು ಆಗಿತ್ತು, ಆದ್ರೆ ಅವನಲ್ಲಿ ಅಹಂಕಾರ ಅನ್ನೋದ್ರಿಂದ ಅವನೇನಾಗ್ಬಿಟ್ಟ, ಅಧಪತನಕ್ಕೆ ಒಳಗಾಗ್ಬಿಟ್ಟ. ಅವನನ್ನ ಹೇಗಾದ್ರೂ ನಾವು ಇದ್ ಮಾಡ್ಬೇಕು ಅಂತ ಅನ್ನೋದು ಸಂಬಂಧ ಇವರು ಸೀತಾ ಮಾತಾ ಅವರು ಏನಂತಂದ್ರೆ ಈ ರೀತಿ ಅಂತ ವ್ಯೂಹವನ್ನ ರಚನೆ ಮಾಡ್ಬೇಕಾಯ್ತು. ಅವ್ರು ಸುಮ್ ಸುಮ್ನೆ ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ಇಂಥ ಒಂದು ವ್ಯೂಹವನ್ನ ರಚನೆ ಮಾಡಿದ್ರು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಸುಮ್ನೆ ಮೇಲಿಂದ ಅಷ್ಟೇ ನಮ್ಗೆ ಗೊತ್ತಿತ್ತು, ಆದ್ರೆ ಒಳ ಹೊಕ್ಕಾಗ ನಮ್ಗೆ ಇಷ್ಟೊಂದು ಏನು ಸ್ವಾರಸ್ಯ ರಹಸ್ಯಗಳು ನಮ್ಗೆ ಗೊತ್ತಾಯ್ತು. ಇವಾಗ ತುಂಬಾ ಅದ್ಭುತವಾದ ಕಥೆ ಇತ್ತು ಸರ್ ಸೀತಾಯನದ್ದು. ಬಹಳ ಒಳ್ಳೆಯದು ನಿಮ್ಗೆ, ಜನರಿಗೆ ನಮ್ಗೆಲ್ರಿಗೂ ಒಳ್ಳೆ ಜ್ಞಾನವನ್ನ ಜ್ಞಾನಾಮೃತವನ್ನ ಕೊಡ್ತಾ ಇದ್ರಿ. ತಮ್ಗೆ ಧನ್ಯವಾದಗಳು ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ರೈಟ್. ಹಾ ಸರ್, ಇನ್ನೊಂದು ಏನಂದ್ರೆ, ನಿಮಗೂ ಎಷ್ಟು ಅವಕಾಶ ಇದೆ ಅಷ್ಟು ಸರ್ವಿಸ್ ಮಾಡೋಕೆ ಪ್ರಯತ್ನ ಮಾಡಿ ಮಾಡ್ತಾ ಯಾವಾಗಲೂ. ಇದೀನಿ ಸರ್. ನಾನು ಮನೆಗೆ ಬರೋರಿಗೆ ಪ್ರತಿಯೊಬ್ಬರಿಗೂ ನಾನು ಧ್ಯಾನ ಮಾಡಿ ಅಂತ ಹೇಳ್ತೀನಿ. ನಾನು ABCD ಏನ್ ಕಲ್ತಿದ್ದೀನಿ ಅದನ್ನ ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್. ನಾನು ಪ್ರತಿಯೊಬ್ರು ನಮ್ಮ ಮನೆಗೆ ಸಂಬಂಧಿಕರೇ ಬರ್ಲಿ, ನಮ್ಮ ಟೀಚರ್ಸ್, ನಮ್ಮ ಕೊಲೀಗ್ಸ್ ಯಾರೇ ಇರ್ಲಿ, ಅವ್ರಿಗೆ ಪ್ರತಿಯೊಬ್ಬರಿಗೂ ಧ್ಯಾನ ಮಾಡ್ರಿ, ನಿಮ್ಮ ರೋಗವನ್ನ ಕಳ್ಕೊಳ್ರಿ, ಜ್ಞಾನಿಗಳಾಗ್ರಿ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಪ್ರಸಾರ ಮಾಡ್ತಿದ್ದೀನಿ, ಪ್ರಚಾರನೂ ಮಾಡ್ತಾ ಇದ್ದೀನಿ ಸರ್. ನಾನು ನನ್ಗೆ ಇವರು ನಿಮ್ಮೆಲ್ಲರ ಒಂದು ಶುಭ ಹಾರೈಕೆ, ಮತ್ ಪತ್ರಿಜಿಯವರ ಆಶೀರ್ವಾದ, ಅವರ ಒಂದು ಸಹಕಾರ ಎಲ್ಲನೂ ನನ್ಗೆ ಇದೆ ಅಂತ ನಾನು ಭಾವಿಸ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಸರ್. ಒಳ್ಳೆ ಕೆಲಸ, ಚೆನ್ನಾಗಿ ಮಾಡ್ತಾ ಇದ್ರೆ ಮಾಡಿ, ಕಂಟಿನ್ಯೂ ಮಾಡಿ. ಇನ್ನೊಂದು ಗಿಡ ಮೂಲಿಕೆ. ಏನ ಹೆಸರು? ಕಿರ್ನೆಲ್ಲಿ ಅಂತ. ಕಿರ್ನೆಲ್ಲಿ, ಓಕೆ. ನೆಲನೆಲ್ಲಿನೂ ಅಂತ ಹೇಳ್ತಾರೆ ಸರ್ ಇದನ್ನ. ಹೌದೌದೌದು. ಸರ್ ಅದು ತುಂಬಾ ಒಳ್ಳೆ ಸರ್ ಇದು ನೆಲನೆಲ್ಲಿ, ಬಹಳ ಅದ್ಭುತವಾದ ಕೆಲಸ ಮಾಡ್ತಾರೆ ಸರ್ ಇದು. ನಾನ್ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಸರ್ ಇದ್ರ ಬಗ್ಗೆ. ಒಳ್ಳೆ 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 ಕೆಲಸ ಮಾಡ್ತಾರೆ ಸರ್ ಇದು. ಒಳ್ಳೆ ಕೆಲಸ ಮಾಡೋದು. ಹೌದ್ ಸರ್. ಈಗ ಗಿರೀಶ್ ಅವರೇ, ಗಿರೀಶ್ ಅವರೇ, ನಾಳೆ ಏನ್ ಮಾಡ್ತೀರಾ ಅಂದ್ರೆ, ಒಂದು ಲಿವರ್ ಲಿವರ್ ಸಂಬಂಧಿತ ವ್ಯಾಧಿಗಳಿಗೆ ಏನಾದ್ರೂ ಗಿಡಗಳು ಅದು ಸಂಬಂಧಿತ ಪರಿಷ್ಕಾರ. ಲಿವರ್ ಕೆಲಸ ಮಾಡುತ್ತೆ ಸರ್ ಇದು. ಹೌದ್ ಅದೇ ಸರ್. ಇದು ಲಿವರ್ ಬಾಳ ಕೆಲಸ ಮಾಡುತ್ತೆ. ನೀವೇನ್ ಮಾಡ್ಬೇಕಂದ್ರೆ, ಒಂದು ವ್ಯಾಧಿ ಹೇಳ್ತೀವಲ್ಲ, ಆ ವ್ಯಾಧಿ ಸಂಬಂಧಿತ ಗಿಡ ಮೂಲಿಕೆಗಳು, ಮತ್ತೆ ಅದು ಹೇಗೆ ನಾವು ಕುಡಿಬೇಕು, ಕಷಾಯನ ಇನ್ನೊಂದರ ಇನ್ನೊಂದರ, ಅದನ್ನು ಪೂರ್ತಿ ಕೂಲಂಕುಷವಾಗಿ ಹೇಳ್ಬೇಕು. ಆಯ್ತಾ ಸರ್, ಇದು ಒಂದಕ್ಕೆ ಒಂದಕ್ಕೆ ಬರಲ್ಲ. ಇದು ಜಾಂಡಿಸು, ಜ್ವರ, ಕಿಡ್ನಿ ಸ್ಟೋನು,
ಸುಮಾರು ಕಾಯಿಲೆಗೂ ಬರುತ್ತೆ ಸರ್ ಇದು ಔಷಧಿ. ಈಗ ಈಗ ನಾವೇನಂದ್ರೆ ಪ್ರತಿಯೊಂದು ಮೂಲಿಕೆ ಬಗ್ಗೆ, ಗಿಡ ಮೂಲಿಕೆ ಬಗ್ಗೆ ಪೂರ್ತಿ ಮಾಹಿತಿ, ಅದ್ರ ಬಗ್ಗೆ ಪೂರ್ತಿ ಸ್ಟಡಿ ಮಾಡಿ ಅಂದ್ರೆ ಸ್ವಲ್ಪ ಜನ ಮಾಡಕ್ಕಾಗತ್ತೆ, ಸ್ವಲ್ಪ ಜನ ಮಾಡಕ್ ಸಾಧ್ಯವಿಲ್ಲ. ನಾವೇನ್ ಮಾಡ್ಬೇಕಂದ್ರೆ ವ್ಯಾಧಿ ತಗೊಂಡು ವ್ಯಾಧಿಗೆ ಸಂಬಂಧಿತ ಪರಿಹಾರಗಳು ಹೇಳ್ತಾ ಹೋಗೋಣ. ಈ ವ್ಯಾಧಿ ಅಂದ್ರೆ ಇಂಥದ್ದೆಲ್ಲ ಬಳಸ್ಕೊಳ್ಳಿ ಅಂದ್ರೆ ಅದಕ್ಕೂ ನೀವೇನ ಪ್ರಕಾರ ಆಪ್ಷನ್ಸ್ ಇರುತ್ತೆ, ಒಂದು ನಾಲ್ಕೈದು ವಿಧಗಳು. ಈಗ ಒಂದೇ ವ್ಯಾಧಿಗೆ ನಾಲ್ಕೈದು ಗಿಡ ಮೂಲಿಕೆಯಲ್ಲಿ ಕೆಲಸ ಮಾಡುತ್ತೆ. ಮೊದಲನೇ ಗಿಡ ಇದು, ಇದು ಈ ತರ ಬಳಸ್ಕೊಳ್ಳಿ. ಎರಡನೇ ಗಿಡ ಈ ಗಿಡ ಇದು ಇದು ತೋರಿಸೋದು ಅಂದ್ರೆ ನಿಮ್ಗೆ ಡೈರೆಕ್ಟ್ ನೇರವಾಗಿ ತೋರಿಸೋಕ್ಕಿಂತ ತೋರಿಸೋದು, ಮತ್ತೆ ಆ ಗಿಡ ಹೆಸರು, ಅದು ವ್ಯಾವಹಾರಿಕ ನೇಮು, ವ್ಯವಹಾರಿಕ ಹೆಸರು, ಮತ್ತೆ ಅದು ಅದ್ರ ಏನ್ ಯಾವ ತರ ಬಳಸ್ಕೋಬೇಕು, ಈ ತರ ಒಂದು ನಾಲ್ಕೈದು ಆಪ್ಷನ್ಸ್ ಕೊಟ್ರೆ ಒಂದು ವ್ಯಾಧಿಗೆ ಯಾವ್ದು ಯಾರಿಗ ಅನುಕೂಲ ಆಗುತ್ತೆ ಅದು ಯೂಸ್ ಮಾಡ್ಕೊಂತ ಹೋಗ್ತಾರೆ. ಹ್ಮ್ ಸರ್, ಯಾವುದೇ ಒಂದು ಗಿಡ ಮೂಲಿಕೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾವ ಅಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಸಿಸ್ಟಮ್ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅದು ಫಾಸ್ಟ್ ಆಗಿ ಅಷ್ಟು ಕೆಲಸ ಮಾಡಕ್ ಹೋಗಿ. ನೀವೇನ್ ಮಾಡ್ತೀರ ಅಂದ್ರೆ, ಸಿಸ್ಟಮ್ ಕಮ್ಮಿ ಆದಾಗ ಅದೇ ನಾಳೆ ಏನ್ ಮಾಡ್ತೀರ ಅಂದ್ರೆ ಒಂದ್ ಕೆಲಸ ಮಾಡಿ, ನಾಳೆ ಈ ಹೈ ಬಿಪಿಗೆ ರೆಡಿ ಮಾಡ್ಕೊರಿ. ನಾಳೆ ಹೈ ಬಿಪಿ ಐ ವಿ ಪಿ ಇದು ಮಾಡ್ಕೊಂಡು ನಿಮಗೆ ಕಳಿಸ್ತೀನಿ ಸರ್ ಮಧ್ಯಾಹ್ನ ಒಂದು ವಿಡಿಯೋ. ಹಾ ಕಲಿಸಿ, ವಿಡಿಯೋ ಕಲಿಸಿ, ಆಮೇಲೆ ನಾಳೆ ನೀವು ಪ್ರದರ್ಶನ ಮಾಡ್ಬೇಕಾಗತ್ತೆ. ನೇರವಾಗಿ ನೀವು ಒಂದು 7 ಗಂಟೆ 7:30 ಆ ತರ ಕೊಡ್ತೀವಿ ನಿಮ್ಗೆ ಅವಕಾಶ, 7:30 ಇಂದ 8 ಹೊರಗಡೆ ಮುಗಿಸೋಣ. ಓಕೆ ಸರ್, ನಾಳೆ ನಾಳೆ ಸಬ್ಜೆಕ್ಟ್ ಹೈ ಬಿ ಪಿ. ಓಕೆ ಸರ್, ಹಾಗೆ ಏನು ಯಾವ ಮನೆ ಮದ್ದನ್ನ ಯೂಸ್ ಮಾಡ್ಬೇಕು ಸರ್? ಹಲೋ, ಹಲೋ ಹರಣಿ ಸರ್, ಹರಣಿಗೆ ಯಾವ ಮನೆ ಮದ್ದನ್ನ ನಾವು ಬಳಸ್ಬೇಕು, ಯಾವ ಗಿಡ ಮೂಲಿಕೆಗಳನ್ನ ಬಳಸ್ಬೇಕು? ಅರಣಿಗೆ ಅರಣಿಗೆ ಅಷ್ಟು ಗೊತ್ತಿಲ್ಲಮ್ಮ, ನನಗೆ ಗೊತ್ತಿದೆ ಅದು ಮರ್ತೋದಂಗ ಇದೆ, ನೋಡಿ ಹೇಳ್ತೀನಮ್ಮ. ಅದು ಅಂದ್ರೆ ಸರ್ ನನ್ಗೆ ಆಗ್ಲೇ 8 ವರ್ಷ ಆಯ್ತು ಅವ್ರು ಆಪರೇಷನ್ ಮಾಡಿಸ್ಕೊಂತ, ನಾನ್ ಮಾಡ್ಸೇ ಇಲ್ಲ ಸರ್. ಅದಕ್ಕೆ ನಾನ್ ಆಪರೇಷನ್ ಮಾಡಿಸಿದ್ರೆ ಸುಮ್ನೆ ನಾನ್ ಮತ್ತೆ ನನ್ನ ಅದಕ್ಕೆ ಮತ್ತೆ ನೂರಾರು ಇದಕ್ಕೆ ಬರ್ತಾವ, ಕಾಯಿಲೆಗಳು ಬರ್ತಾವ ಬೇಡ ಅಂತ ನಾನು ಆಪರೇಷನ್ ಮಾಡಿಸಿಲ್ಲ, ಮಾತ್ರೆಗಳನ್ನು ತಗೊಂಡಿಲ್ಲ. ಅದು ಅಮ್ಮ ಅದು ಒಂದು ಮೈಸೂರಲ್ಲಿ ಒಬ್ರು ಔಷಧಿ ಕೊಡ್ತಾರ ಅರಣಿಗೆ. ಹಾ ಹಲೋ, ಹಾ ಹೇಳಿ ಸರ್, ಹೇಳಿ ಕೇಳ್ತಾ ಇದ್ದೀನಿ. ಮೈಸೂರಲ್ಲಿ ಒಬ್ರು ಅದಕ್ಕೆ ಅರಣಿಗೆ ಔಷಧಿ ಕೊಡ್ತಾರ ಅವರು. ಹೌದಾ? ಹಾ ಮೈಸೂರಲ್ಲ. ಅವ್ರದ್ದು ಸ್ವಲ್ಪ ನಂಬರ್ ನೋಡ್ಕೊಂಡು ಒಂದ್ 2 ದಿವಸದಲ್ಲಿ ನಿಮಗೆ ಕಳಿಸ್ತೀನಮ್ಮ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಅಂದ್ರೆ ಇದ್ರದ್ದು ಸಂಪೂರ್ಣ ಮಾಹಿತಿ ನನಗೆ ಯಾರು ಕೊಟ್ಟು ಇಲ್ಲ ನನಗೆ, ಹಾ 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 ಹಂಗಾಗಿ ನಾನು ಇದು ಕಲ್ತಿಲ್ಲ. ಆದ್ರೆ ಅವ್ರು ಕೊಡೋರು ಇದಾರೆ, ಅದು ಕೊಡೋರು ಹೇಳಲ್ಲ ಅದು ಔಷಧಿ. ಹಾ 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 ಓಕೆ ಓಕೆ, ಅವ್ರ ಅಡ್ರೆಸ್ ಹಂಗಾಗಿ ಫೋನ್ ನಂಬರ್ ಇದ್ರೆ ಕಳಿಸಿ ಸರ್. ನಾನು ನಾನು ಈಗ ರಜೆ ಇದೆಲ್ಲ, ಹೇಗೂ ನಮ್ಗೆ ಸ್ಕೂಲ್ ರಜೆ ಇದೆ, ಹೋಗಿ ನಾನು ತಗೋಬಹುದು. ಸರಿ ಅಮ್ಮ, ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ರೈಟ್, ಓಕೆ ರೈಟ್ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ, ಸಮಯ ಆಗಿದೆ, ಸಮಯ ಹೆಚ್ಚಾಗಿದೆ. ರೈಟ್, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು, ಧನ್ಯವಾದ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ.